नमस्कार विद्यार्थी मित्ररे, एग्जाम हत्र बरता है, बोर्ड एग्जाम तैयारी जोर आगे तैयारी माता मत नीट यार प्रिपेर माता आलरेडी हाद वर्ष बोर्ड एग्जाम बरदी मत वर्ष स्पेशल नीट एग्जाम प्रिपेर आगता अंद्रे कूड़ा जोर आगे प्रिपेर आगे यावदे कारणक्कू निम्म कॉन्फिडेंट लेवल अदन्न कड़िमे माडुगोडबेडि याकंद्रे कष्टगळु एष्टे बरलि गेलुवु नम्मदागबेकु आ छल नम्मल्लिरबेकु आ छलने नम्मन्न गेलुविन दारियन्न मुट्टुत्ते अदक्कागि यारु कूड हेदरबेडि पानिक आगबेडि ಒಳಗೆ ಒಂದು ಛಲ ಇಟ್ಕೊಳ್ಳಿ ಈ ಛಲದಿಂದ ಕೆಲಸ ಮಾಡಿಯಲ್ಲ ಗೆಲುವು ಆಟೋಮ್ಯಾಟಿಕ್ ಆಗಿ ನಿಮ್ಮ ಹತ್ರನೇ ಬರಬೇಕು ಸಕ್ಸೆಸ್ ಅನ್ನೋದು ನಿಮ್ಮ ಕಾಲ್ ಕೆಳಗಡೆ ಇರಬೇಕು ನಿಮ್ಮದಾಗಿರಬೇಕು ಅದು ಅದಕ್ಕಾಗಿ ಚೆನ್ನಾಗಿ ವಿತ್ ಕಾನ್ಫಿಡೆಂಟ್ ಇಂದ ಆತ್ಮವಿಶ್ವಾಸದಿಂದ ವರ್ಕ್ ಮಾಡ್ತಾ ಇರಿ ಯಾವುದೇ ಕಾರಣಕ್ಕೂ ಟೈಮ್ ವೇಸ್ಟ್ ಮಾಡ್ಕೊಳ್ಳಬೇಡಿ ಆ ಕಡೆ ಈ ಕಡೆ ಬರುವಂತ ನೆಗೆಟಿವ್ ಸಮಾಚಾರಗಳಿಗೆ ತಲೆ ಕೊಡಬೇಡಿ ಕರ್ನಾಟಕದಲ್ಲಿ ಈಗಂತೂ ಚುನಾವಣೆ ಹಾವಳಿ ನಡೆದಿದೆ ಆ ಕಡೆ ಈ ಕಡೆ ಹೋದ್ರೆ ಎಲ್ಲರೂ ಅದರ ಬಗ್ಗೆ ಮಾತಾಡ್ತಾ ಇದ್ರೆ ನೀವು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಈ ಬರೋ ಸಮ್ಮರ್ ಸೀಸನ್ ಅಲ್ಲಿ ಐಪಿಎಲ್ ಮ್ಯಾಚ್ ಕೂಡ ಜೋರಾಗಿರುತ್ತೆ ಅದರ ಬಗ್ಗೆನೂ ನೀವು ತಲೆ ಕೆಡಿಸ್ಕೊಳ್ಬೇಡಿ ನಿಮ್ಮ ಫೋಕಸ್ ಕೇವಲ ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ ಮೇಲೆ ಇರಲಿ ನಿಮ್ಮ ಗೋಲ್ ಮೇಲೆ ಇರಲಿ ಸೋ ಈಗ ಇವತ್ತಿಗೆ ನಾನು ನಿಮ್ಮ ಜೊತೆಗೆ ಇನ್ನೊಂದು ಹೊಸ ಚಾಪ್ಟರ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀನಿ ಆ ಚಾಪ್ಟರ್ ಇದೆ ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ನೀಟ್ ಎಕ್ಸಾಮ್ ಗೆ ಇದು ಕೂಡ ಚಾಪ್ಟರ್ ಇಂಪಾರ್ಟೆಂಟ್ ಇದೆ ಪ್ರತಿ ವರ್ಷ ನೀಟ್ ಎಕ್ಸಾಮ್ ಅಲ್ಲಿ ಈ ಚಾಪ್ಟರ್ ಇಂದ ನೀವು ಮಿನಿಮಮ್ 1 ಕ್ವೆಶ್ಚನ್ ಎಕ್ಸ್ಪೆಕ್ಟ್ ಮಾಡಬಹುದು ಕೆಲವೊಂದ್ಸಲ 2 ಕ್ವೆಶ್ಚನ್ ಕೂಡ ಕೇಳಿಯಾಗಿದೆ ಒಂದು ಕ್ವೆಶ್ಚನ್ ಅಂದ್ರೆ 4 ಮಾರ್ಕ್ಸ್ 2 ಕ್ವೆಶ್ಚನ್ ಅಂದ್ರೆ ಅಲ್ಲಿ 8 ಮಾರ್ಕ್ಸ್ ಬರುತ್ತೆ ಇಂಪಾರ್ಟೆಂಟ್ ಇದೆ ನೀಟ್ ಎಕ್ಸಾಮ್ ಗಾಗಿ ಮಿಸ್ ಮಾಡ್ಕೊಳ್ಬೇಡಿ ನಾನು ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅನ್ನು ಡಿಸ್ಕಸ್ ಮಾಡಿದೀನಿ ಆ ಕಾನ್ಸೆಪ್ಟ್ ಮೇಲೆ ನಿಮಗೆ ಹೆಚ್ಚಿಗೆ ಫೋಕಸ್ ಮಾಡಬೇಕಾಗಿದೆ ಸೊ ಯಾವ ಕಾನ್ಸೆಪ್ಟ್ ಇದೆ ನೋಡಿ ಫಸ್ಟ್ ನಾವು ಟಿಶ್ಯೂಸ್ ನೋಡೋಣ ಮೆರಿಸ್ಟಮಾಟಿಕ್ ಟಿಶ್ಯೂಸ್ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂಸ್ ದೆನ್ ಟಿಶ್ಯೂ ಸಿಸ್ಟಮ್ ಅಂದ್ರೆ ಏನು ದ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಟಿಶ್ಯೂ ಸಿಸ್ಟಮ್ ಬರುತ್ತೆ ದೆನ್ ಅನಾಟಮಿಕಲ್ ಕಂಪ್ಯಾರಿಸನ್ ಆಫ್ ಡೈಕಾಟ್ ಸ್ಟೆಮ್ ರೂಟ್ ಅಂಡ್ ಲೀಫ್ ನೋಡೋದಿದೆ ಫೈನಲಿ ಸೆಕೆಂಡರಿ ಗ್ರೋತ್ ಇನ್ ಡೈಕಾಟ್ ಸ್ಟೆಮ್ ಅಂಡ್ ಡೈಕಾಟ್ ರೂಟ್ ಯಾವ ರೀತಿ ಆಗುತ್ತೆ ಅದೆಲ್ಲವೂ ಇಲ್ಲಿ ನಾವು ನೋಡಬೇಕಾಗಿದೆ ಸೊ 1 by 1 ನೋಡಿ ಫಸ್ಟ್ ಒನ್ ಈಸ್ ಅ ಟಿಶ್ಯೂ Tissue andre enu the group of cells having a common origin and usually performing a common functions the group of cells having the common origin and perform a common basic function avu common basic functions anna perform madutte matte avaru ori aa cells ka origin kuda common origin indane agutte anta group of cells galige navu tissues anta heltivi the next anatomy andre enu study of internal structure of organisms We can say it is the anatomy anta heltivi. If it is a plant internal structure study martta idre plant anatomy anta heltivi. Animal internal structure study martta idre adanna animal anatomy anta heltivi. Next nodona detail agi usually in the plant cells basically nodidre 2 types of tissues barutte. Plants alli basic category agi divide madidde adre there are 2 types of tissues. ಒಂದು ಬರುತ್ತೆ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಂಡ್ ಒನ್ ಮೋರ್ ಇಸ್ ಎ ಪರ್ಮನೆಂಟ್ ಟಿಶ್ಯೂ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಆರ್ ಆಕ್ಟಿವ್ಲಿ ಡಿವೈಡಿಂಗ್ ಸೆಲ್ಸ್ ದೇ ಆರ್ ದಿ ಕಂಟಿನ್ಯೂಸ್ಲಿ ಡಿವೈಡಿಂಗ್ ಸೆಲ್ಸ್ ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಅಥವಾ ಅದನ್ನ ಮೆರಿಸ್ಟೆಮ್ಸ್ ಅಂತಾನು ಕೂಡ ಹೇಳ್ತೀವಿ ದೇ ಆರ್ ದಿ ಆಕ್ಟಿವ್ಲಿ ಡಿವೈಡಿಂಗ್ ಸೆಲ್ಸ್ ಆರ್ ಕಂಟಿನ್ಯೂಸ್ಲಿ ಡಿವೈಡಿಂಗ್ ಸೆಲ್ಸ್ ಇರುತ್ತೆ ಅಂಡ್ ಪರ್ಮನೆಂಟ್ ಸೆಲ್ಸ್ ದೇ ಆರ್ ದಿ ಲಾಸ್ಟ್ ದಿ ಅಬಿಲಿಟಿ ಆಫ್ ಸೆಲ್ ಡಿವಿಜನ್ They formed after the differentiation of meristematic active cells. In meristematic cells, see there, otherly, kelvandu cells differentiate agutte, mature agutte. They lose the ability of cell division, and they started performing the permanent specialized functions. Avu permanent tissues agutte. Kelvandu important points nodona. What are these meristematic tissue and what are these permanent tissues? Meristematic tissues are continuously dividing, actively dividing cells. Mainly in the meristems. These meristematic cells, yaav riti irutte nodi. These are actively dividing cells. They continuously divide maartta irutte. Usually there is no intercellular space. They are the thin-walled cells irutte.
ಲಾರ್ಜ್ ನ್ಯೂಕ್ಲಿಯಸ್ ಇರುತ್ತೆ ಯೂಶುವಲಿ ಇಲ್ಲಿ, ಅಂಡ್ ವ್ಯಾಕ್ಯೂಲ್ಸ್ ಆರ್ ಅಬ್ಸೆಂಟ್, ಆರ್ ಇಫ್ ದೇ ಆರ್ ಪ್ರೆಸೆಂಟ್ ದೆನ್ ದೇ ಆರ್ ನೆಗ್ಲಿಜಿಬಲ್ ಸೈಜ್ ಇರುತ್ತೆ. ಜನರಲಿ ವ್ಯಾಕ್ಯೂಲ್ಸ್ ಆರ್ ಅಬ್ಸೆಂಟ್ ಬಿಕಾಸ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಗಳಲ್ಲಿ ಸ್ಟೋರ್ಡ್ ಫುಡ್ ಇರೋದಿಲ್ಲ, ಥಿನ್ ಸೆಲ್ ವಾಲ್ ಇರುತ್ತೆ ಮತ್ತೆ ಡೆನ್ಸ್ ಸೈಟೋಪ್ಲಾಸಮ್ ಇರುತ್ತೆ. ಇಲ್ಲಿ ಪ್ಲಾಸ್ಟಿಡ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಗಳಲ್ಲಿ ಪ್ಲಾಸ್ಟಿಡ್ ಇದ್ರೆ ಅದು ಪ್ರೋಪ್ಲಾಸ್ಟಿಡ್ ಸ್ಟೇಟ್, ಅಂದ್ರೆ ಪ್ಲಾಸ್ಟಿಡ್ ಪ್ರಿಮಿಟಿವ್ ಫಾರ್ಮ್ ಅಲ್ಲಿ ಇರುತ್ತೆ, ಅದು ಫೋಟೋಸಿಂಥೆಸಿಸ್ ಮಾಡೋದಿಲ್ಲ, ಜಸ್ಟ್ ಎಂಬ್ರಿಯಾನಿಕ್ ಸ್ಟೇಜ್ ಅಲ್ಲಿ ಅಲ್ಲಿ ಪ್ಲಾಸ್ಟಿಡ್ ಡೆವಲಪ್ ಆಗ್ತಾ ಇರುತ್ತೆ ಅಷ್ಟೇ. ಇಟ್ ವಿಲ್ ನಾಟ್ ಪರ್ಫಾರ್ಮ್ ದಿ ಫೋಟೋಸಿಂಥೆಸಿಸ್. ಸೊ ದಟ್ ವಿ ಕ್ಯಾನ್ ಸೇ ಅಬೌಟ್ ದಿ ಸಮ್ ಇಂಪಾರ್ಟೆಂಟ್ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ. ದೆನ್ ಮೇನ್ಲಿ ದೇ ಆರ್ ಆಫ್ ಟೂ ಟೈಪ್ಸ್ ವಿತ್ ರೆಸ್ಪೆಕ್ಟ್ ಟು ಅಪಿಯರೆನ್ಸ್ ಇನ್ ದಿ ಲೈಫ್. ಲೈಫ್ ಸ್ಟೇಜ್ ಅಲ್ಲಿ ಯಾವ ಅಥವಾ ಅರ್ಲಿ ಸ್ಟೇಜ್ ಲೈಫ್ ಅಲ್ಲಿ ಅರ್ಲಿ ಸ್ಟೇಜ್ ಅಲ್ಲಿ ಅದು ಡೆವಲಪ್ ಆಗುತ್ತೋ ಅಥವಾ ಲೇಟರ್ ಸ್ಟೇಜ್ ಅಲ್ಲಿ ಅದು ಡೆವಲಪ್ ಆಗುತ್ತೋ ಅದರ ಆಧಾರದ ಮೇಲೆ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಅನ್ನ ಎರಡು ಪ್ರಕಾರಗಳಾಗಿ ವಿಂಗಡಿಸಲಾಗುತ್ತದೆ. ದೇರ್ ಆರ್ ಟೂ ಟೈಪ್ಸ್ ಆಫ್ ಮೆರಿಸ್ಟಮ್ಸ್, ದೇ ಆರ್ ಪ್ರೈಮರಿ ಮೆರಿಸ್ಟಮ್ ಅಂಡ್ ಒನ್ ಮೋರ್ ಈಸ್ ದ ಸೆಕೆಂಡರಿ ಮೆರಿಸ್ಟಮ್. ಪ್ರೈಮರಿ ಮೆರಿಸ್ಟಮ್ ಇಟ್ ಫಾರ್ಮ್ಸ್ ಅರ್ಲಿ ಇನ್ ದಿ ಲೈಫ್, ಲೈಫ್ ಅಲ್ಲಿ ಬಹಳ ಅರ್ಲಿ ಸ್ಟೇಜ್ ಅಲ್ಲೇ ಡೆವಲಪ್ ಆಗುತ್ತೆ. ಸೆಕೆಂಡರಿ ಮೆರಿಸ್ಟಮ್ ಇಟ್ ಡೆವಲಪ್ಸ್ ಇನ್ ದಿ ಸೆಕೆಂಡರಿ ಸ್ಟೇಜ್ ಆರ್ ಲೇಟರ್ ಇನ್ ದಿ ಲೈಫ್. ಅಗೇನ್ ಇನ್ ದಿ ಪ್ರೈಮರಿ ಮೆರಿಸ್ಟಮ್ ದೇರ್ ಆರ್ ಆಫ್ ಟೂ ಟೈಪ್ಸ್, ದೇ ಆರ್ ಅಪೈಕಲ್ ಮೆರಿಸ್ಟಮ್ ಅಂಡ್ ಇಂಟ್ರಕ್ಯಾಲರಿ ಮೆರಿಸ್ಟಮ್. ಸೆಕೆಂಡರಿ ಮೆರಿಸ್ಟಮ್ಗೆ ಎಕ್ಸಾಂಪಲ್ ಇದ್ರೆ ದಟ್ ಇಸ್ ಎ ಲ್ಯಾಟರಲ್ ಮೆರಿಸ್ಟಮ್ ಅಂತ ಹೇಳ್ತೀವಿ. ಆರ್ ವಿತ್ ರೆಸ್ಪೆಕ್ಟ್ ಟು, ನೋಡಿ ಇಲ್ಲಿ ಹೆಂಗೆ ಕೆಟಗರಿ ಕ್ಲಾಸಿಫಿಕೇಶನ್ ಮಾಡ್ತಾರೆ, ವಿತ್ ರೆಸ್ಪೆಕ್ಟ್ ಟು ಒರಿಜಿನ್ ಇನ್ ದಿ ಲೈಫ್ ಸ್ಟೇಜ್ there are the two types of meristem, one meristem, one the primary meristem and secondary meristem on the basis of their position or location. Plants alli yava position alli ide yava location yava parts alli adu develop agutte adara adarada mele meristems ganna moodu bhagagalagi vingadisabodu. They are on the basis of position and location. They are one the apical meristem, second one is the intercalary meristem and third one is the lateral meristem anta heltivi. ಅಪೈಕಲ್ ಮೆರಿಸ್ಟಮ್ ಸ್ಟೆಮ್ ಅಥವಾ ರೂಟ್ ಟಿಪ್ ಅಲ್ಲಿ ಇರುತ್ತೆ. ಅಪೈಕಲ್ ಮೆರಿಸ್ಟಮ್ ಇಟ್ ಇಸ್ ಪ್ರೆಸೆಂಟ್ ಇನ್ ದಿ ಟಿಪ್ ಆಫ್ ಸ್ಟೆಮ್ ಆರ್ ರೂಟ್. ದೆನ್ ನೋಡಿ ಇಲ್ಲಿ ಅಪೈಕಲ್ ಮೆರಿಸ್ಟಮ್ ಇಟ್ ಇಸ್ ಫೌಂಡ್ ಅಟ್ ದಿ ಟಿಪ್ ಆಫ್ ರೂಟ್ ಅಂಡ್ ಸ್ಟೆಮ್ ಆರ್ ರೂಟ್ ಅಂಡ್ ಶೂಟ್ ಅಂಡ್ ದ ಲೆಫ್ಟ್ ಬಿಹೈಂಡ್ ಸೆಲ್ಸ್ ಆಫ್ ಅಪೈಕಲ್ ಮೆರಿಸ್ಟಮ್, ಅಂದ್ರೆ ಕೆಲವೊಂದು ಅಪೈಕಲ್ ಮೆರಿಸ್ಟಮ್ ಸೆಲ್ಸ್ ಹಿಂದ್ಗಡೆ ಉಳಿಯುತ್ತೆ ಅಂಡ್ ದೀಸ್ ಫಾರ್ಮ್ಸ್ ಇಂಟು ಎ ಎಕ್ಸಿಲರಿ ಬಡ್ ಆರ್ ವಿ ಕ್ಯಾನ್ ಸೇ ಎಕ್ಸಿಲರಿ ಮೆರಿಸ್ಟೆಮ್ಸ್ ಅಥವಾ ಎಕ್ಸಿಲರಿ ಬಡ್ ಆಗಿ ಫಾರ್ಮೇಶನ್ ಆಗುತ್ತೆ ಅಂಡ್ ದೀಸ್ ಎಕ್ಸಿಲರಿ ಬಡ್ ಮೆರಿಸ್ಟೆಮ್ಸ್ ಆರ್ ಎಕ್ಸಿಲರಿ ಬಡ್ಸ್ ದ ಹೆಲ್ಪ್ಸ್ ಇನ್ ದಿ ಫಾರ್ಮೇಶನ್ ಆಫ್ ಬ್ರಾಂಚೇಸ್ ಅಂಡ್ ಫ್ಲವರ್ಸ್. ನೆಕ್ಸ್ಟ್ ಈಸ್ ಒನ್ ಮೋರ್ ಇಂಟರ್ ಕ್ಯಾಲರಿ ಮೆರಿಸ್ಟೆಮ್, ಇಟ್ ಈಸ್ ಪ್ರೆಸೆಂಟ್ ಬಿಟ್ವೀನ್ ದಿ ಮ್ಯಾಚ್ಯೂರ್ ಟಿಶ್ಯೂಸ್, ಮ್ಯಾಚ್ಯೂರ್ ಟಿಶ್ಯೂಸ್ ಗಳ ಮಧ್ಯದಲ್ಲಿ ಇರುತ್ತೆ. ಇದು ಮೋಸ್ಟ್ ಕಾಮನ್ಲಿ ಅಕರ್ಸ್ ಇನ್ ದಿ ಗ್ರಾಸಸ್. It helps to regenerate the damaged part, a removed part of the plant which is removed by the grazing animals. ಈ ಗ್ರಾಸಿಸ್ ಅಲ್ಲಿ ಇದು ರಿಪೋರ್ಟ್ ಆಗಿದೆ. ಹರ್ಬಿವೋರಸ್ ಅನಿಮಲ್ಸ್ ದನಗಳು ಹುಲ್ಲನ್ನ ತಿನ್ನುವಾಗ ಹುಲ್ಲಿನ ಪಾರ್ಟ್ ಅನ್ನ ಸ್ಟೆಮ್ ಪಾರ್ಟ್ ಅನ್ನ ಡ್ಯಾಮೇಜ್ ಆಗುತ್ತಲ್ಲ ಅದನ್ನ ರೀಜನರೇಟ್ ಮಾಡಲಿಕ್ಕೆ ಈ ಇಂಟರ್ ಕ್ಯಾಲರಿ ಮೆರಿಸ್ಟೆಮ್ಸ್ ಸಹಾಯ ಮಾಡುತ್ತದೆ. ಇಟ್ ವಿಲ್ ಹೆಲ್ಪ್ ಟು ಎಲಾಂಗೇಟ್ ದಿ ಇಂಟರ್ ನೋಡಲ್ ರೀಜನ್. The next, lateral meristem, it is a type of secondary meristem. It is also found in between the permanent tissues, which helps to increase the girth or diameter of the plant. ಇದು ಗರ್ತ್ ಅಥವಾ ಡಯಾಮೀಟರ್ ಆಫ್ ದಿ ಪ್ಲಾಂಟ್ ಇನ್ಕ್ರೀಸ್ ಮಾಡಲಿಕ್ಕೆ ಸಹಾಯ ಮಾಡುತ್ತದೆ. ಅಪೈಕಲ್ ಮೆರಿಸ್ಟಮ್ ಅಂಡ್ ಇಂಟರ್ಕ್ಯಾಲರಿ ಮೆರಿಸ್ಟಮ್ ಎಲಾಂಗೇಷನ್ ಗ್ರೋತ್ಗೆ ಸಹಾಯ ಮಾಡಿದ್ದೆ, ಆದ್ರೆ ಲ್ಯಾಟ್ರಲ್ ಮೆರಿಸ್ಟಮ್ ಇಟ್ ಹೆಲ್ಪ್ಸ್ ಟು ಇನ್ಕ್ರೀಸ್ ದಿ ಗರ್ತ್ ಅಥವಾ ಅದರ ದಪ್ಪ ಅಂತ ಹೇಳ್ತೀವಲ್ಲ ಸುತ್ತಳತೆ, ಅದು ಇನ್ಕ್ರೀಸ್ ಆಗಲಿಕ್ಕೆ ಲ್ಯಾಟ್ರಲ್ ಮೆರಿಸ್ಟಮ್ ಸಹಾಯ ಮಾಡುತ್ತದೆ. ಇದರಲ್ಲಿ ಅಗೇನ್ ಎರಡು ಪ್ರಕಾರ ಬರುತ್ತೆ, ಒಂದು ವೆಸ್ಕ್ಯುಲಾರ್ ಮೆರಿಸ್ಟೆಮ್ ಅಥವಾ ವೆಸ್ಕ್ಯುಲಾರ್ ಕೇಂಬಿಯಂ ಅಂಡ್ ಕಾರ್ಕ್ ಕೇಂಬಿಯಂ ಆರ್ ದಿ ಎಕ್ಸಾಂಪಲ್ಸ್ ಫಾರ್ ಲ್ಯಾಟ್ರಲ್ ಮೆರಿಸ್ಟೆಮ್. ಸ್ಪೆಷಲಿ ಇಂಟರ್ ಫ್ಯಾಸಿಕ್ಯುಲಾರ್ ಕೇಂಬಿಯಂ ಅಂಡ್ ಕಾರ್ಕ್ ಕೇಂಬಿಯಂ ಆರ್ ದಿ ಎಕ್ಸಾಂಪಲ್ಸ್ ಫಾರ್ ಲ್ಯಾಟ್ರಲ್ ಮೆರಿಸ್ಟೆಮ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬರುತ್ತೆ ಪರ್ಮನೆಂಟ್ ಟಿಶ್ಯೂಸ್. ಆಲ್ರೆಡಿ ನಾನು ಹೇಳಿದೆ ಪರ್ಮನೆಂಟ್ ಟಿಶ್ಯೂಸ್ ದೇ ಲಾಸ್ಟ್ ದಿ ಅಬಿಲಿಟಿ ಆಫ್ ಸೆಲ್ ಡಿವಿಷನ್. ದೇ ಆರ್ ಸ್ಟ್ರಕ್ಚರಲಿ ಅಂಡ್ ಫಂಕ್ಷನಲಿ ಸ್ಪೆಷಲೈಸ್ಡ್ ಸೆಲ್ಸ್ ಇರುತ್ತೆ. ದೇ ಡು ನಾಟ್ ಡಿವೈಡ್ ಫರ್ದರ್ ಅಂಡ್ ಇನ್ ದೆಮ್ ಮೇನ್ಲಿ ದೇ ಆರ್ ಕೆಟಗರೈಸ್ಡ್ ಇಂಟು ಟೂ ಟೈಪ್ಸ್, ಒನ್ ಈಸ್ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಅಂಡ್ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ ಅಂತ ಹೇಳ್ತೀವಿ. ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸ್ ಅಲ್ಲಿ ಮತ್ತೆ ಕೆಟಗರೀಸ್ ಬರುತ್ತೆ, ಪ್ಯಾರಂಕೈಮಾ, ಕೋಲಂಕೈಮಾ, ಸ್ಕ್ಲೇರಂಕೈಮಾ. ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂಸ್ ಅಲ್ಲಿ ಎರಡು ಪ್ರಕಾರ ಬರುತ್ತೆ, ಒಂದು ಝೈಲಮ್, ಎರಡನೇದು ಫ್ಲೋಯಮ್. ನೆಕ್ಸ್ಟ್ ಈ ಟಿಶ್ಯೂಸ್ ಗಳನ್ನ ಒನ್ ಬೈ ಒನ್ ನೋಡೋಣ. ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸ್ ಇದೆಯಲ್ಲ ಅದು
ಫಸ್ಟ್ ಅದರಲ್ಲಿ ಲ್ಯಾಟ್ರಲ್ ಮೆರಿಸ್ಟೆಮ್ ಅನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ನೋಡಿ. ಲ್ಯಾಟ್ರಲ್ ಮೆರಿಸ್ಟೆಮ್ ಇದೆ, ಇಟ್ ಇಸ್ ಕಾಮನ್ಲಿ ನೋನ್ ಆಸ್ ಸಿಲಿಂಡ್ರಿಕಲ್ ಮೆರಿಸ್ಟೆಮ್ ಫೌಂಡ್ ಇನ್ ದಿ ಮ್ಯಾಚ್ಯೂರ್ ರೀಜನ್ಸ್ ಆಫ್ ದಿ ರೂಟ್ ಅಂಡ್ ಶೂಟ್. ದೇ ಆರ್ ತ್ರೀ ಟೈಪ್ಸ್ ಆಫ್ ಲ್ಯಾಟ್ರಲ್ ಮೆರಿಸ್ಟೆಮ್. ಒಂದು ಇಂಟ್ರಾಫೆಸಿಕ್ಯುಲಾರ್ ಕೇಂಬಿಯಂ, ಫ್ಯಾಸಿಕಲ್ ಅಂದ್ರೆ ವೆಸ್ಕ್ಯುಲಾರ್, ವೆಸಿಕಲ್ ಅಂತ, ವೆಸಿಕಲ್ ದಟ್ ಇಸ್ ಎ ಪೈಪ್, ಪೈಪ್. ಸೊ ಇಂಟ್ರಾ ಪೈಪ್ ಒಳಗಡೆ, ಪೈಪ್ ಅಂದ್ರೆ ಯಾವುದು, ಝೈಲಮ್ ಮತ್ತೆ ಫ್ಲೋಯಂ ಪೈಪ್, ದಟ್ ಇಸ್ ಎ ಕಂಡಕ್ಟಿಂಗ್ ಟಿಶ್ಯೂ. ಸೊ ವೆಸ್ಕ್ಯುಲಾರ್ ಬಂಡಲ್ಸ್ ಒಳಗಡೆನೆ ಇದ್ರೆ ಅದು ಇಂಟ್ರಾಫೆಸಿಕ್ಯುಲಾರ್ ಕೇಂಬಿಯಂ ಅಂತ ಹೇಳ್ತೀವಿ. ಇಟ್ ಇಸ್ ಫೌಂಡ್ ಬಿಟ್ವೀನ್ ದಿ ಝೈಲಮ್ ಅಂಡ್ ಫ್ಲೋಯಂ, ಝೈಲಮ್ ಮತ್ತೆ ಫ್ಲೋಯಂ ಮಧ್ಯದಲ್ಲಿ ಇದು ಸಿಗ್ತಿರುತ್ತೆ. ಅಂಡ್ ಇಟ್ ಇಸ್ ಎ ಪ್ರೈಮರಿ ಮೆರಿಸ್ಟೆಮ್, ಇದು ಸೆಕೆಂಡರಿ ಅಲ್ಲ, ಇಟ್ ಇಸ್ ಎ ಪ್ರೈಮರಿ ಮೆರಿಸ್ಟೆಮ್ ಅಂತ ಹೇಳ್ತೀವಿ. ಇದು ಇಟ್ ಇಸ್ ಎಕ್ಸಾಂಪಲ್ ಫಾರ್ ಪ್ರೈಮರಿ ಮೆರಿಸ್ಟೆಮ್, ಇದು ಪ್ರೈಮರಿ ಮೆರಿಸ್ಟೆಮ್ ಆಗುತ್ತೆ. ಓಕೆ, ದೆನ್ ನೆಕ್ಸ್ಟ್ ಇಂಟರ್ ಫ್ಯಾಸಿಕ್ಯುಲಾರ್ ಕೇಂಬಿಯಂ, ಫ್ಯಾಸಿಕಲ್ ದಟ್ ಇಸ್ ಎ ವೆಸ್ಕ್ಯುಲಾರ್, ಇನ್ ಬಿಟ್ವೀನ್ ವೆಸ್ಕ್ಯುಲಾರ್ ಬಂಡಲ್ಸ್, ಇದು ವೆಸ್ಕ್ಯುಲಾರ್ ಬಂಡಲ್ಸ್ ಮಧ್ಯದಲ್ಲಿ ಸಿಗುತ್ತೆ. ಸೊ ಇಂಟರ್ ಫ್ಯಾಸಿಕ್ಯುಲಾರ್ ಕೇಂಬಿಯಂ. ಸೊ ಇದೆಯಲ್ಲ, ಇಟ್ ಇದೆ ಸೆಕೆಂಡರಿ ಮೆರಿಸ್ಟೆಮ್ಸ್ಗೆ ಎಕ್ಸಾಂಪಲ್ ಬರುತ್ತೆ, ಇಟ್ ಇಸ್ ಎಕ್ಸಾಂಪಲ್ ಫಾರ್ ಸೆಕೆಂಡರಿ ಮೆರಿಸ್ಟೆಮ್. ಕಾರ್ ಕೇಂಬಿಯಂ, ಕಾರ್ ಕೇಂಬಿಯಂ ಇಟ್ ಇಸ್ ಫಾರ್ಮ್ಡ್ ಇನ್ ದಿ ಕಾರ್ಟೆಕ್ಸ್ ರೀಜನ್, ಇಟ್ ಇಸ್ ಡೆವಲಪ್ಸ್ ಇನ್ ದಿ ಕಾರ್ಟೆಕ್ಸ್ ರೀಜನ್, ದಟ್ ಇಸ್ ಎ ಎಕ್ಸ್ಟ್ರಾ ಸ್ಟೀಲಾರ್ ರೀಜನ್. ಸ್ಟೀಲಿ ಅಂದ್ರೆ ದಟ್ ಇಸ್ ಎ ಎನಿ ಪಾರ್ಟ್ ಆಫ್ ದಿ ಸ್ಟೆಮ್ ಆರ್ ರೂಟ್ ವಿಚ್ ಇಸ್ ಪ್ರೆಸೆಂಟ್ ಇನ್ನರ್ ಟು ದಿ ಎಂಡೋಡರ್ಮಿಸ್. ಎಂಡೋಡರ್ಮಿಸ್ ಒಳಗಡೆ ಏನ್ ಪಾರ್ಟ್ ಇರುತ್ತಲ್ಲ ಅದೆಲ್ಲವೂ ಸ್ಟೀಲಿ ಅಂತ ಹೇಳ್ತೀವಿ. ಸೊ ಇದು ಸ್ಟೀಲಿ ಹೊರಗಡೆ ಡೆವಲಪ್ ಆಗುತ್ತೆ. ಸೊ ಇದನ್ನ ಎಕ್ಸ್ಟ್ರಾ ಸ್ಟೀಲಾರ್ ಕೇಂಬಿಯಂ ಅಂತಾನು ಕೂಡ ಹೇಳ್ತೀವಿ. ಕಾರ್ಟೆಕ್ಸ್ ರೀಜನ್ ಅಲ್ಲಿ ಡೆವಲಪ್ ಆಗುತ್ತೆ. ಸೊ ಕಾರ್ಟಿಕಲ್ ಕೇಂಬಿಯಂ ಆರ್ ಕಾರ್ ಕೇಂಬಿಯಂ ಅಂತ ಹೇಳ್ತೀವಿ. ಅಂಡ್ ದಿಸ್ ಈಸ್ ಆಲ್ಸೋ ಎ ಸೆಕೆಂಡರಿ ಮೆರಿಸ್ಟೆಮ್, ಬಿಕಾಸ್ ದೀಸ್ ವಿಲ್ ಡೆವಲಪ್ಸ್ ಇನ್ ದಿ ಸೆಕೆಂಡರಿ ಗ್ರೋತ್ ಆರ್ ದೇ ಆರ್ ಹೆಲ್ಪ್ಸ್ ಇನ್ ದಿ ಸೆಕೆಂಡರಿ ಗ್ರೋತ್. ಸೊ ದೇ ಫೋರ್ ದೇ ಆರ್ ದಿ ಎಕ್ಸಾಂಪಲ್ ಫಾರ್ ಸೆಕೆಂಡರಿ ಮೆರಿಸ್ಟೆಮ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ನಮಗೆ ನೋಡಬೇಕಾಗಿದೆ ಸಮ್ ಇಂಪಾರ್ಟೆಂಟ್ ಸಿಂಪಲ್ ಪರ್ಮನೆಂಟ್ ಇಶ್ಯೂಸ್ ಅಂಡ್ ಕಾಂಪ್ಲೆಕ್ಸ್ ಪರ್ಮನೆಂಟ್ ಇಶ್ಯೂಸ್. ಅಂಡ್ ಇನ್ ದಟ್ ದ ಫಸ್ಟ್ ಒನ್ ಇಸ್ ಎ ಸಿಂಪಲ್ ಪರ್ಮನೆಂಟ್ ಇಶ್ಯೂಸ್. ಸಿಂಪಲ್ ಪರ್ಮನೆಂಟ್ ಇಶ್ಯೂಸ್ ದೇ ಆರ್ ಮೇನ್ಲಿ ಮೆಡಪ್ ಆಫ್ ಓನ್ಲಿ ಒನ್ ಟೈಪ್ ಆಫ್ ಸೆಲ್ಸ್, ಆರ್ ದೇ ಆರ್ ಮೆಡಪ್ ಆಫ್ ಹೋಮೋಜಿನಸ್ ಟೈಪ್ ಆಫ್ ಸೆಲ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಮೂರು ಪ್ರಕಾರಗಳು ಬರುತ್ತೆ, ಒಂದು ಪ್ಯಾರಂಕೈಮಾ, ಕೋಲಂಕೈಮಾ ಅಂಡ್ ಇನ್ನೊಂದು ಸ್ಕ್ಲೇರಂಕೈಮಾ ಅಂತ ಹೇಳ್ತೀವಿ. ಮೂರನ್ನು ಕೂಡ ಒನ್ ಬೈ ಒನ್ ನೋಡೋಣ ನೋಡಿ. ಅದರ ಇಂಪಾರ್ಟೆಂಟ್ ಫೀಚರ್ಸ್ ಏನಿದೆ, ಪ್ಯಾರಂಕೈಮಾ ಇಟ್ ಇಸ್ ದಿ ಮೇಜರ್ ಕಾಂಪೊನೆಂಟ್ ಆಫ್ ಆರ್ಗನ್ಸ್ ವಿದ್ ಇನ್ ದಿ ಪ್ಲಾಂಟ್. ಪ್ಲಾಂಟ್ಸ್ ಅಲ್ಲಿ ಐದರ್ ಇಟ್ ಮೇ ಬಿ ಶೂಟ್ ಸಿಸ್ಟಮ್ ಇರಲಿ, ರೂಟ್ ಸಿಸ್ಟಮ್ ಇರಲಿ, ಅಥವಾ ಲೀಫ್ ಇರಲಿ, ಮ್ಯಾಕ್ಸಿಮಮ್ ಪಾರ್ಟ್ ಆಫ್ ದ ಪ್ಲಾಂಟ್ ಈಸ್ ಮೆಡಪ್ ಆಫ್ ಪ್ಯಾರಂಕೈಮಾ ಓನ್ಲಿ. ನೆಕ್ಸ್ಟ್ ಹಿಯರ್ ದ ಸೆಲ್ಸ್ ಆರ್ ಥಿನ್ ವಾಲ್ಡ್ ಅಂಡ್ ಲಿವಿಂಗ್, ದೇ ಮೇನ್ಲಿ ಮೆಡಪ್ ಆಫ್ ಸೆಲ್ಯುಲೋಜಿಕ್ ಸೆಲ್ ವಾಲ್ ಇರುತ್ತೆ. ಅಂಡ್ ದ ಸೆಲ್ಸ್ ಹ್ಯಾವ್ ವೆರಿ ಸ್ಮಾಲ್ ಇಂಟರ್ಸೆಲ್ಲಾರ್ ಸ್ಪೇಸಿಸ್ ಆರ್ ದೇ ಮೇ ಬಿ ಕಾಂಪ್ಯಾಕ್ಟ್ಲಿ ಅರೇಂಜ್ಡ್ ಕೂಡ ಆಗಿರುತ್ತೆ. ದೇ ಮೇ ಹ್ಯಾವ್ ಸ್ಮಾಲ್ ಇಂಟರ್ಸೆಲ್ಲರ್ಸ್, ಸಣ್ಣ ಸಣ್ಣ ಇಂಟರ್ ಸೆಲ್ಸ್ ಗಳ ಮಧ್ಯೆ ಇಂಟರ್ಸೆಲ್ಲರ್ ಸ್ಪೇಸ್ ಇರಬಹುದು, ಅಥವಾ ಆ ಸ್ಪೇಸ್ ಇರದೇನು ಇರಬಹುದು, ಮತ್ತೆ ಕಾಂಪ್ಯಾಕ್ಟ್ ಆಗಿ ಅರೇಂಜ್ಡ್ ಆಗಿರುತ್ತೆ. ದ ಮೇನ್ ಫಂಕ್ಷನ್ಸ್ ಆಫ್ ದಿ ಪ್ಯಾರಂಕೈಮಾಸ್ ಟಿಶ್ಯೂ ಆರ್ ದೇ ಆರ್ ಸ್ಟೋರೇಜ್ ಇನ್ ಫಂಕ್ಷನ್ಸ್, ದೇ ಸ್ಟೋರ್ಸ್ ರಿಸರ್ವ್ ಫುಡ್ ಮಾಲಿಕ್ಯೂಲ್ಸ್ ಲೈಕ್ ಕಾರ್ಬೋಹೈಡ್ರೇಟ್, ಪ್ರೋಟೀನ್ಸ್, ಆಯಿಲ್ಸ್, ಅದನ್ನೆಲ್ಲವೂ ಸ್ಟೋರ್ ಮಾಡ್ತಾ ಇರುತ್ತೆ. ದೇ ಆಲ್ಸೋ ಹೆಲ್ಪ್ಸ್ ಇನ್ ದಿ ಸಿಕ್ರೀಷನ್, ಸಿಕ್ರೀಷನ್ ಆಫ್ ಸೆಕೆಂಡರಿ ಮೆಟಾಬೋಲೈಟ್, ಸಿಕ್ರೀಷನ್ ಆಫ್ ಅಲ್ಕಲಾಯ್ಡ್ಸ್. ದೀಸ್ ಆರ್ ಮೇನ್ಲಿ ಬಿಕಾಸ್ ಆಫ್ ದಿಸ್ ಪ್ಯಾರಂಕೈಮಾಟಸ್ ಟಿಶ್ಯೂ ಓನ್ಲಿ. ಅಂಡ್ ಸಮ್ ಪ್ಯಾರಂಕೈಮಾಟಸ್ ಟಿಶ್ಯೂಸ್ ಎಸ್ಪೆಷಲಿ ಇನ್ ದಿ ಲೀಫ್, ಲೀಫ್ ಅಲ್ಲಿ ಪ್ಯಾರಂಕೈಮಾಟಸ್ ವಿತ್ ಕ್ಲೋರೋಪ್ಲಾಸ್ಟ್ ದ ಹೆಲ್ಪ್ಸ್ ಇನ್ ದಿ ಫೋಟೋಸಿಂಥೆಸಿಸ್. ಲೀಫ್ ಅಲ್ಲಿರುವಂತ ಪ್ಯಾರಂಕೈಮಾ ವಿತ್ ಕ್ಲೋರೋಪ್ಲಾಸ್ಟ್ ದ ಹೆಲ್ಪ್ಸ್ ಇನ್ ದಿ ಫೋಟೋಸಿಂಥೆಸಿಸ್. ಅಂಡ್ ಪ್ಯಾರಂಕೈಮಾ ವಿತ್ ಕ್ಲೋರೋಪ್ಲಾಸ್ಟ್ ಅದನ್ನ ಕ್ಲೋರೆಂಕೈಮಾ ಅಂತ ಹೇಳ್ತಾರೆ. ವಿ ಕ್ಯಾನ್ ಸೇ ಇಟ್ ಇದೆ ಕ್ಲೋರೆಂಕೈಮಾ, ಪ್ಯಾರಂಕೈಮಾ ವಿತ್ ಕ್ಲೋರೋಪ್ಲಾಸ್ಟ್ ದಟ್ ವಿ ಕ್ಯಾನ್ ಸೇ ಇಟ್ ಇದೆ ಕ್ಲೋರೆಂಕೈಮಾ. ನೆಕ್ಸ್ಟ್ ಒನ್ ಮೋರ್ ಸಿಂಪಲ್ ಪರ್ಮನೆಂಟ್ ಇಶ್ಯೂ ಬರುತ್ತೆ, ದಟ್ ಇಸ್ ಎ ಕೋಲಂಕೈಮಾ ಟಿಶ್ಯೂ. ಇಟ್ ಅಕರ್ಸ್ ಬಿಲೋ ಎ ಲೇಯರ್ ಬಿಲೋ ದಿ ಎಪಿಡರ್ಮಿಸ್, ಎಪಿಡರ್ಮಿಸ್ ಲೇಯರ್ ಇರುತ್ತಲ್ಲ ಅದರ ಕೆಳಗಡೆ ಸ್ಟೆಮ್ ಅಥವಾ ರೂಟ್ ಅಲ್ಲಿ, ಇನ್ ದಿ ಸ್ಟೆಮ್ ಆರ್ ರೂಟ್ ಔಟರ್ ಪ್ರೊಟೆಕ್ಟಿವ್ ಲೇಯರ್ ಇರುತ್ತೆ ಅದು ಎಪಿಡರ್ಮಿಸ್, ಅದರ ಕೆಳಗಡೆ ಲೇಯರ್ ಇರುತ್ತಲ್ಲ ಅದು ಕೋಲಂಕೈಮಾ. ಇಟ್ ಮೇ ಬಿ 1-3 ಲೇಯರ್ಡ್ ಆರ್ ಸಮಟೈಮ್ಸ್ ಮೆನಿ ಲೇಯರ್ಡ್ ಆಲ್ಸೋ, ಜನರಲಿ 1-3 ಲೇಯರ್ಡ್ ಕೋಲಂಕೈಮಾ ಇರುತ್ತೆ. ಇಟ್ ಈಸ್ ಎ ಥಿಕ್ ವಾಲ್ಡ್ ಲಿವಿಂಗ್ ಸೆಲ್ಸ್ ಇರುತ್ತೆ, ಇದು ಕೂಡ ಇದು ಲಿವಿಂಗ್ ಇದೆ ಅಂಡ್ ಹಿಯರ್ ಆಲ್ಸೋ ಇಟ್ ಇಸ್ ಎ ಲಿವಿಂಗ್. ದೆನ್ ಇಟ್ ಈಸ್ ಡಿಪಾಸಿಟೆಡ್ ವಿತ್ ಎ ಸೆಲ್ಯುಲೋಸ್, ಹೆಮಿ ಸೆಲ್ಯುಲೋಸ್ ಅಂಡ್ ಪೆಕ್ಟಿನ್ ಇಂದ ಡಿಪಾಸಿಟ್ ಆಗಿದೆ. ಹಿಯರ್ ದ ಸೆಕೆಂಡರಿ ವಾಲ್ಸ್ ಆರ್ ಡಿಪಾಸಿಟೆಡ್ ಬೈ ದಿ ಪೆಕ್ಟಿನ್ ವಾಲ್ಸ್. ಹಿಯರ್ ಇಂಟರ್ ಸೆಲ್ಲಾರ್ ಸ್ಪೇಸ್ ಇದೆಯಲ್ಲ ಅದು ಅಬ್ಸೆಂಟ್, ಮೈನಸ್ ಸರ್ಕಲ್ ಅಂತ ಮಾಡಿದೀನಿ ಅಬ್ಸೆಂಟ್, ಇಂಟರ್ ಸೆಲ್ಲಾರ್ ಸ್ಪೇಸಸ್ ಆರ್ ಅಬ್ಸೆಂಟ್ ಜನರಲಿ. ಇದರ ಮೇನ್ ಫಂಕ್ಷನ್ ಏನಿದೆ ನೋಡಿ, ಇದು ಲಿವಿಂಗ್ ಸೆಲ್ಸ್ ಇದೆ,
ಸೊ ದೀಸ್ ಆರ್ ದಿ ಮೆಕ್ಯಾನಿಕಲ್ ಸಪೋರ್ಟ್ ಪ್ರೊವೈಡ್ ಮಾಡ್ತೇ ಇದು. ಅದಕ್ಕಾಗಿ ದೀಸ್ ಕೊಲಂಕೈಮಾ ಸೆಲ್ಸ್ ಗಳನ್ನ ಲಿವಿಂಗ್ ಮೆಕ್ಯಾನಿಕಲ್ ಟಿಶ್ಯೂ ಅಂತ ಕೂಡ ಹೇಳ್ತೀವಿ. ಅಂಡ್ ಸಮ್ ಆಫ್ ದೀಸ್ ಕೊಲಂಕೈಮಾ ಸೆಲ್ಸ್ ಇನ್ ದಿ ಹರ್ಬೇಸಿಯ ಸ್ಟೆಮ್, ಸಣ್ಣ ಸಣ್ಣ ಹರ್ಬೇಸಿಯ ಸ್ಟೆಮ್ಸ್ ಗಳಲ್ಲಿ ಇವು ಫೋಟೋಸಿಂಥೆಸಿಸ್ ಕೂಡ ಮಾಡುತ್ತೆ ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಕ್ಲೋರೋಪ್ಲಾಸ್ಟ್. ಎಲ್ಲಿ ಇನ್ ದಿ ಹರ್ಬೇಸಿಯ ಸ್ಟೆಮ್ they may also perform the photosynthesis, but main functions of them is they are the living mechanical tissues and that we because they provide the mechanical support to the growing part of the plant. Mechanical support andre you rigidity provide madodilla, tensile strength atha flexibility provide madutte. Next one more simple permanent tissue ide, sclerenchyma. Here the cells are long narrow cells irutte and thick lignified wall irutte. Due to the lignin deposition these cells are dead cells. These cells may be elongated pointed cells irbodu adanna sclerenchymatous fiber anta heltivi. They may be spherical oval or cylindrical cells irbodu adanna sclerites anta heltivi. And these sclerites are most commonly seen in fruits, fruit wall or nut or even pulp of the fruit of guava, pear, sapota. ಅವುಗಳಲ್ಲೆಲ್ಲ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಅಂಡ್ ಇದು ಡೆಡ್ ಸೆಲ್ಸ್ ಇದೆ, ಥಿಕ್ ವಾಲ್ಡ್ ಇದೆ, ರಿಜಿಡ್ ವಾಲ್ ಇರುತ್ತೆ. ಸೊ ದೇರ್ ಫೋರ್ ದ ಹೆಲ್ಪ್ಸ್ ಇನ್ ದಿ ಪ್ರೊವೈಡಿಂಗ್ ಮೆಕ್ಯಾನಿಕಲ್ ಸಪೋರ್ಟ್. ಸೊ ಈ ಟಿಶ್ಯೂ ಅನ್ನ ಕಾಮನ್ ಆಗಿ ಡೆಡ್ ಮೆಕ್ಯಾನಿಕಲ್ ಟಿಶ್ಯೂ ಅಂತ ಕೂಡ ಹೇಳ್ತೀವಿ. ಮತ್ತೆ ಸ್ಕ್ಲೆರೆನ್ಕೈಮಾ ರಿಜಿಡಿಟಿ ಪ್ರೊವೈಡ್ ಮಾಡುತ್ತೆ, ಕೊಲಂಕೈಮಾ ಟೆನ್ಸೈಲ್ ಸ್ಟ್ರೆಂತ್ ಅಥವಾ ಫ್ಲೆಕ್ಸಿಬಿಲಿಟಿ ಪ್ರೊವೈಡ್ ಮಾಡುತ್ತೆ. ಎರಡೂ ಕೂಡ ಮೆಕ್ಯಾನಿಕಲ್ ಸಪೋರ್ಟ್ ಪ್ರೊವೈಡ್ ಮಾಡ್ತಾ ಇದೆ. ಕೊಲಂಕೈಮಾ ಇಸ್ ಎ ಲಿವಿಂಗ್ ಮೆಕ್ಯಾನಿಕಲ್ ಟಿಶ್ಯೂ, ಸ್ಕ್ಲೆರೆನ್ಕೈಮಾ ಇಸ್ ಎ ಡೆಡ್ ಮೆಕ್ಯಾನಿಕಲ್ ಟಿಶ್ಯೂ ಆಗಿದೆ. ನೆಕ್ಸ್ಟ್ ನೋಡಿ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ. ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸ್ ಅಲ್ಲಿ ಆಲ್ ದಿ ಟೈಪ್ ಆಫ್ ಸೆಲ್ಸ್ ಆರ್ ಸೇಮ್ ಟೈಪ್ ಆಫ್ ಸೆಲ್ಸ್, ಅದನ್ನ ಹೋಮೋಜಿನಸ್ ಸೆಲ್ಸ್ ಅಂತ ಹೇಳ್ತೀವಿ. ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂಸ್ ಅಲ್ಲಿ ಇನ್ ಎ ಸಿಂಗಲ್ ಟಿಶ್ಯೂ ದೇರ್ ಇಸ್ ಎ ಪ್ರೆಸೆನ್ಸ್ ಆಫ್ ಮೋರ್ ದೆನ್ ಒನ್ ಟೈಪ್ ಆಫ್ ಸೆಲ್ಸ್, ಒಂದಕ್ಕಿಂತಲೂ ಹೆಚ್ಚಿಗೆ ಪ್ರಕಾರದ ಸೆಲ್ಸ್ ಗಳು ಇಲ್ಲಿರುತ್ತೆ. ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ ಆರ್ ಇದನ್ನ ಹೆಟ್ರೋಜಿನಸ್ ಟೈಪ್ ಆಫ್ ಸೆಲ್ ಕಂಟೈನಿಂಗ್ ಟಿಶ್ಯೂಸ್ ಅಂತ ಹೇಳ್ತೀವಿ. ಇದರಲ್ಲಿ ಎರಡು ಪ್ರಕಾರದ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂಸ್ ಇದೆ, ಒಂದು ಝೈಲಮ್ ಅಂಡ್ ಇನ್ನೊಂದು ಫ್ಲೋಯಮ್. ಝೈಲಮ್ ಇಸ್ ಎ ವಾಟರ್ ಕಂಡಕ್ಟಿಂಗ್ ಟಿಶ್ಯೂ, ಫ್ಲೋಯಮ್ ಇಸ್ ಎ ಫುಡ್ ಕಂಡಕ್ಟಿಂಗ್ ಟಿಶ್ಯೂ ಅಂತ ಹೇಳ್ತೀವಿ. ಝೈಲಮ್ ಅನ್ನ ಕಾಮನ್ ಆಗಿ ವುಡ್ ಟಿಶ್ಯೂ ಅಂತ ಕೂಡ ಹೇಳ್ತಾರೆ, ಬಿಕಾಸ್ ಆಫ್ಟರ್ ದಿ ಸೆಕೆಂಡರಿ ಗ್ರೋತ್ ಇದರಿಂದ ವುಡ್ ಫಾರ್ಮೇಷನ್ ಆಗುತ್ತೆ. ಝೈಲಮ್ ಇದೆಯಲ್ಲ, ಆಫ್ಟರ್ ದಿ ಸೆಕೆಂಡರಿ ಗ್ರೋತ್ ಇದರಿಂದ ವುಡ್ ಫಾರ್ಮೇಷನ್ ಆಗುತ್ತೆ. ಸೊ ದೇರ್ ಫೋರ್ ಇದನ್ನ ವುಡ್ ಟಿಶ್ಯೂ ಅಂತ ಹೇಳ್ತೀವಿ. ಫ್ಲೋಯಮ್ ಇಂದ ಬಾರ್ಕ್, ಕನ್ನಡದಲ್ಲಿ ತೊಗಟೆ ಅಂತ ಹೇಳ್ತೀವಿ, ಬಾರ್ಕ್ ಮರದ ತೊಗಟೆ, ಬಾರ್ಕ್ ಫಾರ್ಮೇಷನ್ ಆಗುತ್ತೆ. ಸೊ ಇದನ್ನ ಬಾಸ್ಟ್ ಟಿಶ್ಯೂ ಕೂಡ ಅಂತ ಹೇಳ್ತಾರೆ. ಇಟ್ ಇಸ್ ಆಲ್ಸೋ ನೋನ್ ಆಸ್ ಬಾಸ್ಟ್ ಇನ್ ದಿ ಗ್ರೀಕ್ ಲ್ಯಾಂಗ್ವೇಜ್. ಬಾಸ್ಟ್ ಅಂದ್ರೆ ಬಾರ್ಕ್, ತೊಗಟೆ ಕನ್ನಡದಲ್ಲಿ. ಸೊ ಇದು ಬಾರ್ಕ್ ಫಾರ್ಮೇಷನ್ ಆಗುತ್ತೆ, ಬಾಸ್ಟ್ ಟಿಶ್ಯೂ ಅಂತ ಹೇಳ್ತೀವಿ. ಝೈಲಮ್ ಇಂದ ವುಡ್ ಫಾರ್ಮೇಷನ್ ಆಗುತ್ತೆ, ಇದನ್ನ ವುಡ್ ಟಿಶ್ಯೂ ಅಂತ ಹೇಳ್ತೀವಿ. ವಿ ಕ್ಯಾನ್ ಸೇ ಇಟ್ ಇದನ್ನ ವುಡ್ ಟಿಶ್ಯೂ ಅಂತ ಹೇಳ್ತೀವಿ. ಇದಾಯ್ತು. ಸೊ ನೆಕ್ಸ್ಟ್ ನೋಡೋಣ, ಇನ್ ದಿ ಝೈಲಮ್ ಮೇನ್ಲಿ ದರ್ ಆರ್ ಫೋರ್ ಕಾಂಪೊನೆಂಟ್ಸ್. ಫೋರ್ ಕಾಂಪೊನೆಂಟ್ಸ್ ಅಂದ್ರೆ ಏನು? ದರ್ ಆರ್ ಫೋರ್ ಟೈಪ್ಸ್ ಆಫ್ ಸೆಲ್ಸ್ ಅಂತ. ಫೋರ್ ಕಾಂಪೊನೆಂಟ್ಸ್ ಅಂದ್ರೆ ನಾಲ್ಕು ಪ್ರಕಾರದ ಸೆಲ್ಸ್ ಗಳು ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ದೇ ಆರ್ ಟ್ರಿಕಿಡ್ಸ್, ವೆಸಲ್ಸ್, ಝೈಲಮ್ ಪ್ಯಾರಂಕೈಮಾ ಅಂಡ್ ಸ್ಕ್ಲೆರೆನ್ಕೈಮಾ. ಝೈಲಮ್ ಸ್ಕ್ಲೆರೆನ್ಕೈಮಾ ಅಥವಾ ಝೈಲಮ್ ಫೈಬರ್ಸ್ ಅಂತ ಹೇಳ್ತೀವಿ, ಅಥವಾ ಸ್ಕ್ಲೆರೆನ್ಕೈಮಾಟಸ್ ಫೈಬರ್ಸ್. ಟ್ರಿಕಿಡ್ಸ್, ದೇ ಆರ್ ದಿ ಮೋಸ್ಟ್ ಪ್ರಿಮಿಟಿವ್ ಟೈಪ್ ಆಫ್ ವೆಸಲ್ಸ್. ದೀಸ್ ಆರ್ ದಿ ಎಲಾಂಗೇಟೆಡ್ ಟ್ಯೂಬ್ ಲೈಕ್ ಸೆಲ್ಸ್ ಇರುತ್ತೆ, ಟೇಪರಿಂಗ್ ಎಂಡ್ಸ್ ಇರುತ್ತೆ. ದೀಸ್ ಆರ್ ದಿ ಡೆಡ್ ಸೆಲ್ಸ್ ಇರುತ್ತೆ, ಲಿಗ್ನಿಫೈಡ್ ಇರುತ್ತೆ. ಅಂಡ್ ದೀಸ್ ಆರ್ ದಿ ಮೋಸ್ಟ್ ಕಾಮನ್ಲಿ ಸೀನ್ ಇನ್ ದಿ ಜಿಮ್ನೋಸ್ಪರ್ಮ್ಸ್ and also found in the primitive angiosperms. ಕೆಲವೊಂದು ಪ್ರಿಮಿಟಿವ್ ಅಂಜಿಯೋಸ್ಪರ್ಮ್ಸ್ ಗಳಲ್ಲಿ ಇದು ನೋಡ್ಲಿಕ್ಕೆ ಸಿಗುತ್ತೆ. ಆಲ್ಮೋಸ್ಟ್ ಆಲ್ ಜಿಮ್ನೋಸ್ಪರ್ಮ್ಸ್ ಗಳಲ್ಲೂ ಇರುತ್ತೆ. ದೀಸ್ ಆರ್ ದಿ ಪ್ರಿಮಿಟಿವ್ ಟೈಪ್ ಆಫ್ ಝೈಲಮ್ ವೆಸಲ್ಸ್ ಅಂತ ಕೂಡ ಹೇಳ್ಬಹುದು. ವೆಸಲ್ಸ್ ಇದೆ, ದೀಸ್ ಆರ್ ದಿ ಲಾಂಗ್ ಎಲಾಂಗೇಟೆಡ್ ಸಿಲಿಂಡ್ರಿಕಲ್ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ಸ್. ದೀಸ್ ಆರ್ ಅಬ್ಸೆಂಟ್ ಇನ್ ದಿ ಜಿಮ್ನೋಸ್ಪರ್ಮ್. ಜಿಮ್ನೋಸ್ಪರ್ಮ್ ಗಳಲ್ಲಿ ಇವು ಅಬ್ಸೆಂಟ್ ಇರುತ್ತೆ. ಮೈನಸ್ ಸರ್ಕಲ್ ಅಂದ್ರೆ ಅಬ್ಸೆಂಟ್, ಅಬ್ಸೆಂಟ್ ಇನ್ ಜಿಮ್ನೋಸ್ಪರ್ಮ್. ದೀಸ್ ಆರ್ ಆಲ್ಸೋ ಡೆಡ್ ಸೆಲ್ಸ್, ಲಿಗ್ನಿಫೈಡ್ ಸೆಲ್ಸ್. And these are most commonly seen in the angiosperms. Angiosperms allantu commonly you nodlikke sigutte. Idu kuda dead, idu kuda dead. Means yerudara main function enide? They are the water conducting elements anta heltivi. Neeranna conduction madlikke ivu sahaya maduttirutte. Dead cells ide, cylindrical ide, pipe tara ide. Andre pipe tara kelsa madutte idu just. Andre they lost the dead andre antake because they lost the protoplasm.
ನೆಕ್ಸ್ಟ್ ನೋಡಿ ಜೈಲಮ್ ಪ್ಯಾರಂಕೈಮಾ. ಜೈಲಮ್ ಪ್ಯಾರಂಕೈಮಾ ಇದೆಯಲ್ಲ ಇದು ದೀಸ್ ಆರ್ ದಿ ಓನ್ಲಿ ಲಿವಿಂಗ್ ಸೆಲ್ಸ್ ಇನ್ ದಿ ಜೈಲಮ್ ಟಿಶ್ಯೂ. ಬಿಕಾಸ್ ಇದು ಡೆಡ್ ಇದೆ, ಇದು ಡೆಡ್ ಇದೆ, ಇದು ಮಾತ್ರ ಲಿವಿಂಗ್, ಮತ್ತೆ ಇದು ಡೆಡ್ ಇದೆ. ಸೊ ದೀಸ್ ಆರ್ ದಿ ಓನ್ಲಿ ಲಿವಿಂಗ್ ಸೆಲ್ಸ್ ಇನ್ ದಿ ಜೈಲಮ್ ಟಿಶ್ಯೂ. ದೀಸ್ ಆರ್ ದಿ ಥಿನ್ ವಾಲ್ಡ್. ದೀಸ್ ಆರ್ ದಿ ಪ್ಯಾರಂಕೈಮಾಟಸ್. ದಿ ಹೆಲ್ಪ್ಸ್ ಇನ್ ದಿ ರೇಡಿಯಲ್ ಕಂಡಕ್ಷನ್ ಆಫ್ ವಾಟರ್. ನೋಡಿ ಜೈಲಮ್ ಏನ್ ಮಾಡುತ್ತೆ, ರೂಟ್ ಇನ್ ದ ಏರಿಯಲ್ ಪಾರ್ಟ್ಗೆ ಯುನಿ ಡೈರೆಕ್ಷನಲ್ ಫ್ಲೋ ಅಪ್ವರ್ಡ್ ಕಂಡಕ್ಷನ್ ಆಫ್ ವಾಟರ್ ಮಾಡುತ್ತೆ. ಬಟ್ ರೇಡಿಯಲ್ಲಿ ವಾಟರ್ ಮೂವ್ಮೆಂಟ್ ಆಗ್ಬೇಕಲ್ಲ ವಿದಿನ್ ದಿ ಸ್ಟೆಮ್. ರೇಡಿಯಲ್ ವಾಟರ್ ಕಂಡಕ್ಷನ್ ವಾಟರ್ ಮೂವ್ಮೆಂಟ್ ಆಗ್ಬೇಕಂದ್ರೆ ಇಟ್ ಈಸ್ ಬೈ ದಿ ಜೈಲಮ್ ಪ್ಯಾರಂಕೈಮಾ. ದಟ್ ಇಸ್ ಎ ಸೆಲ್ ಟು ಸೆಲ್ ಡಿಫ್ಯೂಷನ್ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ. ಮತ್ತೆ ಇಲ್ಲಿ ಪ್ಯಾರಂಕೈಮಾಟಸ್ ಟಿಶ್ಯೂ ಇರೋದ್ರಿಂದ, ಇದು ಪ್ಯಾರಂಕೈಮಾಟಸ್ ಸೆಲ್ಸ್ ಇರೋದ್ರಿಂದ ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ದಿ ಸ್ಟೋರೇಜ್ ಆಫ್ ರಿಸರ್ವ್ ಫುಡ್ ಮಾಲಿಕ್ಯೂಲ್ಸ್. ಸ್ಕ್ಲೆರೆನ್ಕೈಮಾಟಸ್ ಫೈಬರ್ಸ್, ದೇ ಆರ್ ದೀಸ್ ಆರ್ ದಿ ಯೂಸ್ವಲಿ ಜೈಲಮ್ ಫೈಬರ್ಸ್ ಅಂತ ಹೇಳ್ತೀವಿ. ದೀಸ್ ಆರ್ ಡೆಡ್ ಲಿಗ್ನಿಫೈಡ್ ಸೆಲ್ಸ್, ಥಿಕ್ ವಾಲ್ಡ್ ಸೆಲ್ಸ್ ಇರುತ್ತೆ, ಅಬ್ಲಿಟರೇಟೆಡ್ ಸೆಲ್ಸ್ ಇರುತ್ತೆ, ಆರ್ ಅಬ್ಲಿಟರೇಟೆಡ್ ಲುಮೆನ್ ಇರುತ್ತೆ. ಸೆಂಟ್ರಲ್ಲಿ ಅಬ್ಲಿಟರೇಟೆಡ್ ಲುಮೆನ್ ಇರುತ್ತೆ ಅಥವಾ ಲುಮೆನ್ ಆಲ್ಮೋಸ್ಟ್ ರೆಡ್ಯೂಸ್ ಆಗಿರುತ್ತೆ. ಅಂಡ್ ಹಿಯರ್ ದೀಸ್ ಪ್ರೊವೈಡ್ ದಿ ಮೆಕ್ಯಾನಿಕಲ್ ಸಪೋರ್ಟ್. ಇವುಗಳ ಮೇನ್ ಫಂಕ್ಷನ್ ಇರುತ್ತೆ. ಫೈಬರ್ಸ್ ಇದೆ, ದಟ್ ಇಸ್ ಕ್ಲೇರಿಂಗ್ಕೈಮಾಟಸ್ ಫೈಬರ್ಸ್ ಇದೆ, ಅದು ಮೆಕ್ಯಾನಿಕಲ್ ಸಪೋರ್ಟ್ ಪ್ರೊವೈಡ್ ಮಾಡುತ್ತೆ. ಅದರ ಜೊತೆಗೆ ಇವನ್ ಟ್ರಿಕಿಡ್ಸ್ ಅಂಡ್ ವೆಸಲ್ಸ್ ಕೂಡ ಮೆಕ್ಯಾನಿಕಲ್ ಸಪೋರ್ಟ್ ಮಾಡುತ್ತೆ. ಬಿಕಾಸ್ ದೇ ಆಲ್ಸೋ ಹ್ಯಾವ್ ದಿ ಲಿಗ್ನಿಫೈಡ್ ವಾಲ್ಸ್, ಬಟ್ ದ ಮೇನ್ ಫಂಕ್ಷನ್ಸ್ ಆಫ್ ಟ್ರಿಕಿಡ್ಸ್ ಅಂಡ್ ವೆಸಲ್ಸ್ ಆರ್ ವಾಟರ್ ಕಂಡಕ್ಷನ್. ನೆಕ್ಸ್ಟ್ ನೋಡೋಣ ಫ್ಲೋಯಮ್ ಟಿಶ್ಯೂ, ದಟ್ ಇಸ್ ಎ ಬಾಸ್ಟ್ ಟಿಶ್ಯೂ ಅಂತ ಹೇಳ್ತೀವಿ. ಇದರಲ್ಲೂ ಕೂಡ ನಾಲ್ಕು ಕಾಂಪೋನೆಂಟ್ಸ್ ಬರುತ್ತೆ, ನಾಲ್ಕು ಪ್ರಕಾರದ ಸೆಲ್ಸ್ಗಳು ಬರುತ್ತೆ. ದೇ ಆರ್ ದಿ ಸೀವ್ ಟ್ಯೂಬ್, ಕಂಪ್ಯಾನಿಯನ್ ಸೆಲ್ಸ್, ಫ್ಲೋಯಮ್ ಫೈಬರ್ಸ್ ಅಂಡ್ ಫ್ಲೋಯಮ್ ಪ್ಯಾರಂಕೈಮಾ ಅಂತ ಹೇಳ್ತೀವಿ. ಸೊ ಸೀವ್ ಟ್ಯೂಬ್, ದೀಸ್ ಆರ್ ದಿ ಅಡ್ವಾನ್ಸ್ಡ್ ಸೆಲ್ಸ್. ಅದರ ಪ್ರಿಮಿಟಿವ್ ಫಾರ್ಮ್ ಆಫ್ ಸೆಲ್ಸ್ ಇದೆ ಸೀವ್ ಸೆಲ್ಸ್. ದೀಸ್ ಆರ್ ಕಾಮನ್ಲಿ ಸೀನ್ ಇನ್ ದಿ ಜಿಮ್ನೋಸ್ಪರ್ಮ್ಸ್. ಸೊ ನೆನಪಿಟ್ಕೊಳ್ಳಿ, ಸೀವ್ ಸೆಲ್ಸ್ ಆರ್ ದಿ ಪ್ರಿಮಿಟಿವ್ ಫಾರ್ಮ್, ಅಡ್ವಾನ್ಸ್ಡ್ ಫಾರ್ಮ್ ಆರ್ ದಿ ಸೀವ್ ಟ್ಯೂಬ್. ಸೀವ್ ಟ್ಯೂಬ್ ನಮಗೆ ಅಂಜಿಯೋಸ್ಪರ್ಮ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಸೀವ್ ಸೆಲ್ಸ್ ಆರ್ ದಿ ಜಿಮ್ನೋಸ್ಪರ್ಮ್ಸ್ ಮತ್ತೆ ಟೆರಿಡೋಫೈಟ್ಸ್ಗಳಲ್ಲೂ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. These mainly helps in the transportation of food materials. ಇದು ಫುಡ್ ಕಂಡಕ್ಷನ್ ಅಲ್ಲಿ ಸಹಾಯ ಮಾಡುತ್ತೆ. ಅಂಡ್ ಸೀವ್ ಟ್ಯೂಬ್ಸ್ ಆರ್ ಲಿವಿಂಗ್ ಸೆಲ್ಸ್. ಇವು ಲಿವಿಂಗ್ ಇದೆ ಬಟ್ ದೇ ಆರ್ ವಿದೌಟ್ ನ್ಯೂಕ್ಲಿಯಸ್. ಸೊ ಹಿಯರ್ ದಿ ಸೆಲ್ಸ್ ಆರ್ ಲಿವಿಂಗ್ ಇನ್ ನೇಚರ್ ಬಟ್ ದೀಸ್ ಆರ್ ವಿದೌಟ್ ನ್ಯೂಕ್ಲಿಯಸ್. ಇವು ಲಿವಿಂಗ್ ಇದೆ ಬಟ್ ದೇ ಆರ್ ವಿದೌಟ್ ನ್ಯೂಕ್ಲಿಯಸ್. ಕಂಪ್ಯಾನಿಯನ್ ಸೆಲ್ಸ್ ಅಥವಾ ಅದನ್ನ ಅಲ್ಬುಮಿನಸ್ ಸೆಲ್ಸ್ ಅಂತ ಹೇಳ್ತೀವಿ. Companion cells are the advanced type of cells, albumina cells. They are most commonly seen in the gymnosperm and pteridophyte. Companion cells we can see in the angiosperm alli nodlik sigutte. These companion cells are always in close connected with the sieve tube. Sieve tube jothege connected agirutte with the help of pit field. These maintain the pressure gradient of sieve tube. Sieve tube food conduction madutte ಫ್ರಮ್ ಹೈಯರ್ ಪ್ರೆಷರ್ ಟು ಲೋವರ್ ಪ್ರೆಷರ್ ಏರಿಯಾಗೆ. ಸೊ ಅಲ್ಲಿ ಪ್ರೆಷರ್ ಗ್ರೇಡಿಯಂಟ್ ಮೇಂಟೈನ್ ಮಾಡಲಿಕ್ಕೆ ಈ ಕಂಪ್ಯಾನಿಯನ್ ಸೆಲ್ಸ್ ಹೆಲ್ಪ್ ಮಾಡುತ್ತೆ. ಅಂಡ್ ದೀಸ್ ಆಲ್ಸೋ ಫಂಕ್ಷನ್, ದೇ ಆಲ್ಸೋ ಮೇಂಟೈನ್ ದಿ ಫಂಕ್ಷನಲ್ ಆಕ್ಟಿವಿಟಿ ಆರ್ ಕಂಡಕ್ಷನ್ ಆಕ್ಟಿವಿಟಿ ಆಫ್ ಕಂಪ್ಯಾನಿಯನ್ ಸೆಲ್ಸ್, ಸಾರಿ ಸೀವ್ ಟ್ಯೂಬ್ ಸೆಲ್ಸ್. ಕಂಪ್ಯಾನಿಯನ್ ಸೆಲ್ಸ್ ಏನ್ ಮಾಡ್ತಾ ಇದೆ ನೋಡಿ, ಅಲ್ಲಿ ಪ್ರೆಷರ್ ಗ್ರೇಡಿಯಂಟ್ ಮೇಂಟೈನ್ ಮಾಡುತ್ತೆ ಸೀವ್ ಟ್ಯೂಬ್ದು, ಮತ್ತೆ ಅದು ಯಾವಾಗ ಫುಡ್ ಕಂಡಕ್ಷನ್ ಮಾಡಬೇಕು, ಯಾವಾಗ ಮಾಡಬಾರ್ದು, ಆ ಎಲ್ಲ ಫಂಕ್ಷನಲ್ ಆಕ್ಟಿವಿಟಿಯನ್ನು ಕಂಟ್ರೋಲ್ ಮಾಡೋದು ನ್ಯೂಕ್ಲಿಯಸ್ ಆಫ್ ಕಂಪ್ಯಾನಿಯನ್ ಸೆಲ್ಸ್. ಇದರಲ್ಲಿ ನ್ಯೂಕ್ಲಿಯಸ್ ಇದೆ. ಸೊ ಕಂಪ್ಯಾನಿಯನ್ ಸೆಲ್ಸ್ ಆರ್ ನ್ಯೂಕ್ಲಿಯೇಟೆಡ್ ಸೆಲ್ಸ್ ಅಂಡ್ ಸೀವ್ ಟ್ಯೂಬ್ ಸೆಲ್ಸ್ ಆರ್ ದಿ ಈ ನ್ಯೂಕ್ಲಿಯೇಟೆಡ್ ಸೆಲ್ಸ್ ಆರ್ ನಾನ್ ನ್ಯೂಕ್ಲಿಯೇಟೆಡ್ ಸೆಲ್ಸ್ ಅಂತ ಹೇಳ್ತೀವಿ. ಎರಡು ಯಾವತ್ತು ಒಟ್ಟಿಗೆ ಸಿಗುತ್ತೆ. ಅಂಡ್ ದೇರ್ ಫೋರ್ ಅಂಡ್ ಬೋತ್ ದೀಸ್ ಆರ್ ಬಾರ್ನ್ ಫ್ರಮ್ ದಿ ಸೇಮ್ ಮದರ್ ಸೆಲ್, ಬಟ್ ಒನ್ ಈಸ್ ಈ ನ್ಯೂಕ್ಲಿಯೇಟೆಡ್ ಅಂಡ್ ಒನ್ ಈಸ್ ನ್ಯೂಕ್ಲಿಯೇಟೆಡ್ ಅಂಡ್ ದೇ ಆರ್ ಆಲ್ವೇಸ್ ಕನೆಕ್ಟೆಡ್ ಟುಗೆದರ್ ವಿತ್ ದಿ ಪಿಟ್ ಫೀಲ್ಡ್. ಸೊ ದೇರ್ ಫೋರ್ ಇವು ಎರಡನ್ನು ಸಿಸ್ಟರ್ ಸೆಲ್ಸ್ ಅಂತಾನು ಕೂಡ ಕರಿತೀವಿ. ಬೋತ್ ದೇ ಆರ್ ಟುಗೆದರ್ ರೆಫರ್ಡ್ ಆಸ್ ಎ ಸಿಸ್ಟರ್ ಸೆಲ್ಸ್, ಫ್ಲೋಯಮ್ ಪ್ಯಾರಂಕೈಮಾ. ಸೊ ಯೂಸ್ವಲಿ ದೀಸ್ ಆರ್ ದಿ ಪ್ಯಾರಂಕೈಮಾಟಸ್ ಸೆಲ್ಸ್. ಎಕ್ಸಾಮ್ ಸಲುವಾಗಿ ಬಹಳ ಇಂಪಾರ್ಟೆಂಟ್ ಇದೆ. ದ ಫ್ಲೋಯಮ್ ಪ್ಯಾರಂಕೈಮಾ ದೇ ಆರ್ ಪ್ರೆಸೆಂಟ್ ಇನ್ ದಿ ಡೈಕಾಟ್ ಬಟ್ ಅಬ್ಸೆಂಟ್ ಇನ್ ದಿ ಮೊನೊಕಾಟ್ ಸೆಲ್ಸ್. ಮೊನೊಕಾಟ್ ಸ್ಟೆಮ್ ಅಥವಾ ರೂಟ್ ಅಲ್ಲಿ ಫ್ಲೋಯಮ್ ಪ್ಯಾರಂಕೈಮಾ ಅಬ್ಸೆಂಟ್ ಆಗಿರುತ್ತೆ ಯೂಶುವಲಿ. ದೆನ್ ಬಾಸ್ಟ್ ಫೈಬರ್ಸ್ ಅಥವಾ ಫ್ಲೋಯಮ್ ಫೈಬರ್ಸ್ ಅಂತ ಹೇಳ್ತೀವಿ. ಯೂಶುವಲಿ ದೀಸ್ ಆರ್ ದಿ ಓನ್ಲಿ ಡೆಡ್ ಸೆಲ್ಸ್ ಇನ್ ದಿ ಫ್ಲೋಯಮ್ ಟಿಶ್ಯೂ. ಇದು ಲಿವಿಂಗ್ ಇದೆ, ಲಿವಿಂಗ್ ಇದೆ, ಇದು ಲಿವಿಂಗ್ ಇದೆ, ಇದು ಮಾತ್ರ ಡೆಡ್ ಇದೆ ಡ್ಯೂ ಟು ದಿ ಲಿಗ್ನಿನ್ ಡಿಪಾಸಿಷನ್. ಅಂಡ್ ದಿ ಫ್ಲೋಯಮ್ ಫೈಬರ್ಸ್ ಆರ್ ಕಮರ್ಷಿಯಲಿ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದಿ ಜೈಲಮ್ ಫೈಬರ್ಸ್. ಕಮರ್ಷಿಯಲಿ ಈ ಫೈಬರ್ಸ್ ಅನ್ನ ಯೂಸ್ ಮಾಡ್ತಾರೆ ಆಸ್ ಎ ಕೋಕೋನಟ್ ಕಾಯಿರ್. ಇಟ್ ಇಸ್ ಎ ಎಕ್ಸಾಂಪಲ್ ಫಾರ್ ಫ್ಲೋಯಮ್ ಫೈಬರ್. ಓಕೆ, ಆರ್ ಫೈಬರ್ಸ್ ಆಫ್ ಮೆನಿ ಅಗಿಯೋ ಪ್ಲಾಂಟ್ ಆರ್ ಮೆನಿ ಮೊನೊಕಾಟ್ ಪ್ಲಾಂಟ್, ಬ್ಯಾಂಬೂ ಪ್ಲಾಂಟ್. ಸೊ ದೀಸ್ ಫೈಬರ್ಸ್ ಇದೆಯಲ್ಲ, ದಿ ಫೈಬರ್ಸ್ ಆರ್ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಟು ಮೇಕ್ ದಿ ಡೋರ್ ಮ್ಯಾಟ್,
ಡೋರ್ ಬಾಗಿಲಿಗೆ ಮ್ಯಾಟ್ ಅನ್ನು ಹಾಕ್ತೀವಲ್ಲ ಅದು ಫೈಬರಸ್ ಇರುತ್ತೆ. ಅಷ್ಟೇ ಅಲ್ಲ, ಕ್ವಾಯಿರ್, ದೆನ್ ರೋಬ್, ಹಗ್ಗ, ದೆನ್ ಗನ್ನಿ ಬ್ಯಾಗ್, ಗೋಣಿ ಚೀಲಗಳು ಅಂತ ಹೇಳ್ತೀವಲ್ಲ, ಆಲ್ ದೀಸ್ ಆರ್ ದಿ ಪ್ರೊಡಕ್ಟ್ ಆಫ್ ಫ್ಲೋಯಮ್ ಫೈಬರ್ಸ್ ಓನ್ಲಿ. ಓಕೆ, ನೆಕ್ಸ್ಟ್ ಝೈಲಮ್ ಮತ್ತು ಫ್ಲೋಯಮ್ಗಳಲ್ಲಿ ಮತ್ತೆ ಬೇರೆ ಬೇರೆ ಪ್ರಕಾರಗಳು ಬರುತ್ತೆ ಆನ್ ದಿ ಬೇಸಿಸ್ ಆಫ್ ದೇರ್ ಒರಿಜಿನ್. ಓಕೆ, ವಿತ್ ರೆಸ್ಪೆಕ್ಟ್ ಟು ಒರಿಜಿನ್ ಅಂದರೆ ಆ ಝೈಲಮ್ ಸೆಲ್ಸ್ಗಳು ಯಾವಾಗ ಒರಿಜಿನ್ ಆಗಿದೆ ಅದರ ಆಧಾರದ ಮೇಲೆ ದರ್ ಆರ್ ಟೂ ಟೈಪ್ಸ್, ಒಂದು ಪ್ರೈಮರಿ ಝೈಲಮ್ ಆ್ಯಂಡ್ ಇನ್ನೊಂದು ಸೆಕೆಂಡರಿ ಝೈಲಮ್. ಇನಿಷಿಯಲಿ ಒರಿಜಿನೇಟೆಡ್ ಝೈಲಮ್ ಸೆಲ್ಸ್ ಪ್ರೈಮರಿ ಆ್ಯಂಡ್ ಲೇಟರ್ ಆನ್ ಒರಿಜಿನೇಟೆಡ್ ಸೆಲ್ಸ್ ದೇ ಆರ್ ದಿ ಸೆಕೆಂಡರಿ ಝೈಲಮ್. ಅಗೇನ್ ಆನ್ ದಿ ಬೇಸಿಸ್ ಆಫ್ ಪ್ರೈಮರಿ ಝೈಲಮ್ ಸೆಲ್ಸಲ್ಲಿ ಯಾವ ಪ್ರಕಾರದ ಸೆಲ್ಸ್ಗಳು ಒರಿಜಿನ್ ಆಗಿದೆ ಅದರ ಆಧಾರದ ಮೇಲೆ ಅದನ್ನು ಪ್ರೋಟೋಝೈಲಮ್ ಮತ್ತು ಮೆಟಾಝೈಲಮ್ ಸೆಲ್ಸ್ ಅಂತ ಡಿವೈಡ್ ಮಾಡ್ತೀವಿ. ಪ್ರೋಟೋಝೈಲಮ್ ದೇ ಆರ್ ದಿ ಪ್ರಿಮಿಟಿವ್ಲಿ ಒರಿಜಿನೇಟೆಡ್ ಝೈಲಮ್ ಸೆಲ್ಸ್ ಆಫ್ ದಿ ಪ್ರೈಮರಿ ಝೈಲಮ್ ಆ್ಯಂಡ್ ದೇ ಹ್ಯಾವ್ ದಿ ನ್ಯಾರೋ ಲುಮೆನ್. ಮೆಟಾಝೈಲಮ್ ದೇ ಆರ್ ದಿ ಲೇಟರ್ ಆನ್ ಒರಿಜಿನೇಟೆಡ್ ವಿತ್ ಎ ವೈಡರ್ ಆರ್ ಲಾರ್ಜರ್ ಲುಮೆನ್ಸ್ ಇರುತ್ತೆ ಮೆಟಾಝೈಲಮ್ಗಳಲ್ಲಿ. ಮತ್ತೆ ಅರೇಂಜ್ಮೆಂಟ್ ಆನ್ ದಿ ಬೇಸಿಸ್ ಆಫ್ ಪ್ರೋಟೋಝೈಲಮ್ ಅಂಡ್ ಮೆಟಾಝೈಲಮ್ ಅರೇಂಜ್ಮೆಂಟ್, ಅವುಗಳ ಅರೇಂಜ್ಮೆಂಟ್ ಹೆಂಗಾಗಿದೆ ಅದರ ಆಧಾರದ ಮೇಲೆ ಝೈಲಮ್ಸ್ ಅನ್ನ ಎಂಡಾರ್ಕ್ ಮತ್ತೆ ಎಕ್ಸಾರ್ಕ್ ಝೈಲಮ್ ಅಂತ ಡಿವೈಡ್ ಮಾಡ್ತಾರೆ. ಎಂಡಾರ್ಕ್ ಈಸ್ ನಥಿಂಗ್ ಬಟ್ ಹಿಯರ್ ದ ಪ್ರೋಟೋಝೈಲಮ್ ಲೈಸ್ ಟುವರ್ಡ್ಸ್ ದಿ ಸೆಂಟರ್ ಟುವರ್ಡ್ಸ್ ದಿ ಪಿತ್ ಅಂಡ್ ಮೆಟಾಝೈಲಮ್ ಇಸ್ ಟುವರ್ಡ್ ದಿ ಪೆರಿಫರಿ, ಅದನ್ನ ಪ್ರೋಟೋಝೈಲಮ್ ಅಂತ ಹೇಳ್ತೀವಿ. ಮೋಸ್ಟ್ ಕಾಮನ್ಲಿ ಪ್ರೋಟೋಝೈಲಮ್ ನಮಗೆ ಸ್ಟೆಮ್ಗಳಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ, ಐದರ್ ಇಟ್ ಮೇ ಬಿ ಡೈಕಾಟ್ ಸ್ಟೆಮ್ ಇರಲಿ ಅಥವಾ ಮೋನೋಕಾಟ್ ಸ್ಟೆಮ್ ಇರಲಿ. ಪ್ರೋಟೋಝೈಲಮ್ ವಿ ಸಿ ಇನ್ ದಿ ಸ್ಟೆಮ್, ಸಾರಿ ಎಂಡಾರ್ಕ್ ಅರೇಂಜ್ಮೆಂಟ್ ಆಫ್ ಝೈಲಮ್ ವಿ ಕ್ಯಾನ್ ಸಿ ಇನ್ ದಿ ಸ್ಟೆಮ್. ದೆನ್ ಎಕ್ಸಾರ್ಕ್ ಅರೇಂಜ್ಮೆಂಟ್ ಅಂದ್ರೆ ಏನು? ದಟ್ ಇಸ್ ಎ ಪ್ರೋಟೋಝೈಲಮ್ ಟುವರ್ಡ್ಸ್ ದಿ ಪೆರಿಫೆರಿ ಅಂಡ್ ಮೆಟಾಝೈಲಮ್ ಟುವರ್ಡ್ ದಿ ಸೆಂಟರ್ ಟುವರ್ಡ್ ದಿ ಪಿತ್. ಈ ರೀತಿ ಅರೇಂಜ್ಮೆಂಟ್ ಆಗಿದ್ರೆ ಅದನ್ನ ಎಕ್ಸಾರ್ಕ್ ಅರೇಂಜ್ಮೆಂಟ್ ಆಫ್ ಝೈಲಮ್ ಅಂತ ಹೇಳ್ತೀವಿ. ಅಂಡ್ ಎಕ್ಸಾರ್ಕ್ ಅರೇಂಜ್ಮೆಂಟ್ ಆಫ್ ಝೈಲಮ್ ವಿ ಕ್ಯಾನ್ ಮೋಸ್ಟ್ ಕಾಮನ್ಲಿ ಸೀನ್ ಇನ್ ದಿ ರೂಟ್, ಐದರ್ ಇಟ್ ಮೇ ಬಿ ಡೈಕಾಟ್ ರೂಟ್ ಅಥವಾ ಮೋನೋಕಾಟ್ ರೂಟ್, ಅಲ್ಲಿ ನಮಗೆ ಎಕ್ಸಾರ್ಕ್ ಅರೇಂಜ್ಮೆಂಟ್ ಆಫ್ ಝೈಲಮ್ ಸಿಗುತ್ತೆ. ದೆನ್ ವಿತ್ ರೆಸ್ಪೆಕ್ಟ್ ಟು ಒರಿಜಿನ್ ಆಫ್ ಫ್ಲೋಯಮ್ ಸೆಲ್ಸ್, ಫುಡ್ ಕಂಡಕ್ಟಿಂಗ್ ಟಿಶ್ಯೂ ಸೆಲ್ಸ್, ಇಟ್ ಈಸ್ ಆಲ್ಸೋ ಕ್ಯಾಟಗರೈಸ್ಡ್ ಇಂಟು ಟೂ ಟೈಪ್ಸ್, ದಟ್ ಇಸ್ ಪ್ರೈಮರಿ ಫ್ಲೋಯಮ್ ಅಂಡ್ ಸೆಕೆಂಡರಿ ಫ್ಲೋಯಮ್. ಝೈಲಮಲ್ಲಿ ಹೆಂಗೆ ಇರ್ತಿತ್ತಲ್ಲ ಅದೇ ರೀತಿ ಪ್ರೈಮರಿ ಫ್ಲೋಯಮ್ ಅಂಡ್ ಸೆಕೆಂಡರಿ ಫ್ಲೋಯಮ್. ಅಗೇನ್ ಪ್ರೈಮರಿ ಫ್ಲೋಯಮ್ ಸೆಲ್ಸ್ ಅನ್ನ ಎರಡು ಗ್ರೂಪಲ್ಲಿ ಡಿವೈಡ್ ಮಾಡ್ತಾರೆ, ದಟ್ ಇಸ್ ಪ್ರೋಟೋ ಫ್ಲೋಯಮ್ ಮತ್ತೆ ಮೆಟಾ ಫ್ಲೋಯಮ್ ಅಂತ ಡಿವೈಡ್ ಮಾಡ್ತೀವಿ. ನೆಕ್ಸ್ಟ್ ನೋಡೋಣ ಟಿಶ್ಯೂ ಸಿಸ್ಟಮ್. ದ ಗ್ರೂಪ್ ಆಫ್ ಟಿಶ್ಯೂಸ್ ಟುಗೆದರ್ ದ ಫಾರ್ಮ್ಸ್ ಇಂಟು ಎ ಸಿಸ್ಟಮ್, ದೇ ವರ್ಕ್ ಟುಗೆದರ್ ಫಾರ್ ಎ ಪರ್ಟಿಕ್ಯುಲರ್ ಫಂಕ್ಷನ್, ದಟ್ ಇಸ್ ಎ ಟಿಶ್ಯೂ ಸಿಸ್ಟಮ್ ಅಂತ ಹೇಳ್ತೀವಿ. ಇನ್ ದಿ ಟಿಶ್ಯೂ ಸಿಸ್ಟಮ್ ಮೇನ್ಲಿ ದೇ ಆರ್ ಆಫ್ ತ್ರೀ ಟೈಪ್ಸ್, ಒನ್ ಇಸ್ ಎಪಿಡರ್ಮಲ್ ಟಿಶ್ಯೂ ಸಿಸ್ಟಮ್ ಅಂಡ್ ಅನದರ್ ಒನ್ ಇಸ್ ಎ ಸೆಕೆಂಡ್ ಒನ್ ಇಸ್ ಗ್ರೌಂಡ್ ಟಿಶ್ಯೂ ಸಿಸ್ಟಮ್ ಅಂಡ್ ಥರ್ಡ್ ಒನ್ ಈಸ್ ವೆಸ್ಕ್ಯುಲಾರ್ ಟಿಶ್ಯೂ ಸಿಸ್ಟಮ್. ನೋಡಿ, ದೇ ಆರ್ ತ್ರೀ ಟೈಪ್ಸ್ ಆಫ್ ಟಿಶ್ಯೂ ಸಿಸ್ಟಮ್. ಒನ್ ಈಸ್ ಎಪಿಡರ್ಮಲ್ ಟಿಶ್ಯೂ ಸಿಸ್ಟಮ್, ದೆನ್ ಗ್ರೌಂಡ್ ಟಿಶ್ಯೂ ಸಿಸ್ಟಮ್ ಅಂಡ್ ಥರ್ಡ್ ಒನ್ ಇಸ್ ಎ ವೆಸ್ಕ್ಯುಲಾರ್ ಟಿಶ್ಯೂ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಈ ಮೂರನ್ನ ನಾವು ಒನ್ ಬೈ ಒನ್ ಡೀಟೇಲ್ ಆಗಿ ನೋಡಬೇಕಾಗಿದೆ. ದ ಫಸ್ಟ್ ಒನ್ ಇದೆ ಎಪಿಡರ್ಮಲ್ ಟಿಶ್ಯೂ ಸಿಸ್ಟಮ್. ಇಟ್ ವಿಲ್ ಫಾರ್ಮ್ಸ್ ದಿ ಔಟರ್ ಪ್ರೊಟೆಕ್ಟಿವ್ ಕವರಿಂಗ್ ಆಫ್ ದಿ ಕಂಪ್ಲೀಟ್ ಪ್ಲಾಂಟ್ ಬಾಡಿ, ಐದರ್ ಇದು ಸ್ಟೆಮ್ ಇರಲಿ, ರೂಟ್ ಇರಲಿ, ಲೀಫ್ ಇರಲಿ, ಕಂಪ್ಲೀಟ್ ಪ್ಲಾಂಟ್ ಬಾಡಿ ಇದೆಯಲ್ಲ ಅದು ಎಪಿಡರ್ಮಲ್ ಟಿಶ್ಯೂ ಸಿಸ್ಟಮ್ ಇಂದ ಸರೌಂಡ್ ಆಗಿರುತ್ತೆ. ಯಾವ ರೀತಿ ನಮ್ಮ ಬಾಡಿಯು ಈ ಚರ್ಮದಿಂದ ಸರೌಂಡ್ ಆಗಿದೆಯಲ್ಲ, ಈ ಸ್ಕಿನ್ ಲೇಯರ್ ಇಂದ ಸರೌಂಡ್ ಆಗಿದೆಯಲ್ಲ, ಈ ಸ್ಕಿನ್ ಲೇಯರ್ ನಮ್ಮ ಬಾಡಿಗೆ ಪ್ರೊಟೆಕ್ಷನ್ ಕೊಡ್ತಾ ಇದೆಯಲ್ಲ, ಅದೇ ರೀತಿ ಪ್ಲಾಂಟ್ ಅಲ್ಲಿ ಎಪಿಡರ್ಮಿಸ್ ಇಟ್ ಇಸ್ ಔಟರ್ ಪ್ರೊಟೆಕ್ಟಿವ್ ಕವರಿಂಗ್ ಅಂತ ಹೇಳ್ತೀವಿ. ಇದರಲ್ಲೂ ಕೂಡ ಮತ್ತೆ ಬೇರೆ ಬೇರೆ ಕಾಂಪೋನೆಂಟ್ಸ್ ಗಳು ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಫಸ್ಟ್ ಒನ್ ಈಸ್ ಎಪಿಡರ್ಮಿಸ್. ಎಪಿಡರ್ಮಿಸ್ ಯೂಸಲ್ ಇದು ಪ್ಯಾರೆಂಕೈಮಾಟಸ್ ಸೆಲ್ಸ್ ಆಗಿರುತ್ತೆ. ಇಟ್ ಇಸ್ ಆಫನ್ ಕವರ್ಡ್ ಬೈ ಎ ವ್ಯಾಕ್ಸಿ ಕ್ಯುಟಿಕಲ್, ಇದು ಕ್ಯುಟಿಕಲ್ ಲೇಯರ್ ಇಂದ ಕವರ್ ಆಗಿರುತ್ತೆ. ಯೂಶಲಿ ಇಟ್ ಈಸ್ ಕವರ್ಡ್ ಬೈ ಎ ಥಿಕ್ ವ್ಯಾಕ್ಸಿ ಕ್ಯುಟಿಕಲ್ ಇನ್ ದಿ ಲೀಫ್ ಅಂಡ್ ಸ್ಟೆಮ್ ಮೇಲೆ ಇರುತ್ತೆ. ಬಟ್ ಜನರಲಿ ವ್ಯಾಕ್ಸಿ ಕ್ಯುಟಿಕಲ್ ಈಸ್ ಅಬ್ಸೆಂಟ್ ಆನ್ ದಿ ಎಪಿಡರ್ಮಿಸ್ ಆಫ್ ರೂಟ್. ರೂಟ್ ಎಪಿಡರ್ಮಿಸ್ ಅಲ್ಲಿ ಇದು ವ್ಯಾಕ್ಸಿ ಕ್ಯುಟಿಕಲ್ ಇರೋದಿಲ್ಲ. ಬಿಕಾಸ್ ದಿಸ್ ಕ್ಯುಟಿಕಲ್ ಇಸ್ ಕೆಮಿಕಲಿ ಮೇಡ್ ಅಪ್ ಆಫ್ ಕ್ಯುಟಿನ್, ವಿಚ್ ಇಸ್ ಇಂಪರ್ಮಿಯಬಲ್ ಟು ದಿ ವಾಟರ್ ಜನರಲಿ. ಓಕೆ, ಜನರಲಿ ಇಟ್ ಈಸ್ ಎ ಇಂಪರ್ಮಿಯಬಲ್ ಟು ವಾಟರ್ ಆರ್ ವಿಟ್ ವಿಲ್ ಪ್ರಿವೆಂಟ್ ದಿ ವಾಟರ್ ಲಾಸ್. ಬಟ್ ರೂಟ್ ಅಲ್ಲಿ ವಾಟರ್ ಅಬ್ಸಾರ್ಬ್ ಮಾಡಬೇಕಾಗಿರುತ್ತೆ, ಅದಕ್ಕಾಗಿ ಅಲ್ಲಿ ಕ್ರಿಟಿಕಲ್ ಇರೋದಿಲ್ಲ. ಸೊ ದೇರ್ ಫೋರ್ ದ ಎಪಿಡರ್ಮಿಸ್ ಆಫ್ ದಿ ರೂಟ್ ಈಸ್ ನೌನ್ ಆಸ್ ಎಪಿಬ್ಲೆಮಾ ಅಂತ ಹೇಳ್ತೀವಿ, ಅಥವಾ ರೈಸೋಡರ್ಮಿಸ್ ಅಂತ ಹೇಳ್ತೀವಿ. ಅಂಡ್ ಯೂಶಲಿ ಎಪಿಡರ್ಮಿಸ್ ಈಸ್ ಜನರಲಿ ಸಿಂಗಲ್ ಲೇಯರ್ಡ್ ಇರುತ್ತೆ, ಬಟ್ ಮಲ್ಟಿ ಲೇಯರ್ಡ್ ಎಪಿಡರ್ಮಿಸ್ ಕೂಡ ನಾವು ನೋಡಬಹುದು ಕೆಲವೊಂದು ಪ್ಲಾಂಟ್ಸ್ಗಳಲ್ಲಿ, ಎಸ್ಪೆಷಲಿ ಫೈಕಸ್ ಇರಲಿ, ನೇರಿಯಂ ಇರಲಿ, ಅಂದ್ರೆ ಜೆರೋಫೈಟಿಕ್ ಪ್ಲಾಂಟ್ಸ್ ಇದೆಯಲ್ಲ, ಎಕ್ಸ್ಟ್ರೀಮ್ ಡ್ರಾಟ್ ಕಂಡೀಷನ್ ಅಲ್ಲಿ ಯಾವ ಪ್ಲಾಂಟ್ಸ್ಗಳು ಸರ್ವೈವ್ ಆಗುತ್ತಲ್ಲ ಅಲ್ಲಿ ಮಲ್ಟಿ ಲೇಯರ್ಡ್ ಎಪಿಡರ್ಮಿಸ್ ಕೂಡ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ.
ನೆಕ್ಸ್ಟ್ ಅದೇ ಎಪಿಡರ್ಮಲ್ ಟಿಶ್ಯೂ ಸಿಸ್ಟಮ್ ಅಲ್ಲಿ ಸ್ಟೊಮಾಟಾ ಕೂಡ ಬರುತ್ತೆ. ಸ್ಟೊಮಾಟಾ ಆರ್ ದಿ ಮೈನ್ಯೂಟ್ ಪೋರಸ್ ಸ್ಟ್ರಕ್ಚರ್ಸ್ ವಿಚ್ ಆರ್ ಮೇನ್ಲಿ ಮೇಡ್ ಫಾರ್ ದಿ ಗ್ಯಾಸಿಯಸ್ ಎಕ್ಸ್ಚೇಂಜ್. ದ ಸ್ಟೊಮಾಟಲ್ ಅಪಾರ್ಟಸ್ ಮೇನ್ಲಿ ಮೇಡ್ ಅಪ್ ತ್ರೀ ಕಾಂಪೊನೆಂಟ್ಸ್, ಅದರಲ್ಲಿ ಗಾರ್ಡ್ ಸೆಲ್ಸ್, ಸಬ್ಸಿಡರಿ ಸೆಲ್ಸ್ ಮತ್ತೆ ಪೋರ್ ಇರುತ್ತೆ ಸೆಂಟರ್ ಅಲ್ಲಿ, ದಟ್ ಇಸ್ ಎ ಸ್ಟೊಮಾಟಲ್ ಪೋರ್ ಅಂತ ಹೇಳ್ತೀವಿ. ದೆನ್ ಈ ಸ್ಟೊಮಾಟಲ್ ಸ್ಟೊಮಾಟಾ ಇದೆಯಲ್ಲ ಅದರಲ್ಲಿ ಮೇನ್ಲಿ ಎರಡು ಪ್ರಕಾರಗಳು ಬರುತ್ತೆ, ಒಂದು ಡಂಬೆಲ್ ಆರ್ ಒಂದು ಬೀನ್ ಆರ್ ಕಿಡ್ನಿ ಸೇಪ್ಡ್ ಸ್ಟೊಮಾಟಾ ಅಂತ ಹೇಳ್ತೀವಿ, ಇಟ್ ಇಸ್ ಮೋಸ್ಟ್ ಕಾಮನ್ಲಿ ಸೀನ್ ಇನ್ ದಿ ಡೈಕಾಟ್, ಅಂಡ್ ಇನ್ನೊಂದು ಡಂಬೆಲ್ ಸೇಪ್ಡ್ ಸ್ಟೊಮಾಟಾ ವಿಚ್ ಇಸ್ ಕಾಮನ್ಲಿ ಸೀನ್ ಇನ್ ದಿ ಮೊನೋಕಾಟ್ಸ್. ಅಲ್ಲಿ ಇದು ನಮಗೆ ನೋಡ್ಲಿಕ್ಕೆ ಸಿಗುತ್ತೆ, ಅಂದ್ರೆ ಅಲ್ಲಿ ಗಾರ್ಡ್ ಸೆಲ್ಸ್ ಇರುತ್ತಲ್ಲ, ಗಾರ್ಡ್ ಸೆಲ್ಸ್ ಗಳ ಸೇಪ್ ಯಾವ ರೀತಿ ಇದೆ ಅದರ ಆಧಾರದ ಮೇಲೆ ಅದನ್ನ ಬೀನ್ ಆರ್ ಕಿಡ್ನಿ ಸೇಪ್ಡ್ ಸ್ಟೊಮಾಟಾ ಅಂತ ಹೇಳ್ತೀವಿ, ಅದು ಡೈಕಾಟ್ ಅಲ್ಲಿ ಯುನಿಕ್ ಆಗಿ ಸಿಗ್ತಾ ಇರುತ್ತೆ. ಮತ್ತೆ ಗಾರ್ಡ್ ಸೆಲ್ಸ್ ಡಂಬೆಲ್ ಸೇಪ್, ಡಂಬೆಲ್ಸ್ ಅಂದ್ರೆ ನೀವು ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀರಲ್ಲ, ಅಲ್ಲಿ ಏನಾಗುತ್ತೆ ಎರಡು ಕಡೆ ಸೋಲನ್ ಅಂಡ್ ಅಟ್ ದಿ ಸೆಂಟರ್ ದರ್ ಇಸ್ ಎ ನ್ಯಾರೋ ರೀಜನ್ ಇದೆ, ಈ ರೀತಿ ಇದ್ರೆ ಅದನ್ನ ಡಂಬೆಲ್ ಅಂತ ಹೇಳ್ತೀವಿ. ಸೊ ಡಂಬೆಲ್ ಸೇಪ್ಡ್ ಸ್ಟೊಮಾಟಾ ಅಂತ ಹೇಳ್ತೀವಿ, ದಟ್ ಈಸ್ ಕಾಮನ್ಲಿ ಸೀನ್ ಇನ್ ದಿ ಮೊನೋಕಾಟ್. ದ ನೆಕ್ಸ್ಟ್ ಈಸ್ ಅಬೌಟ್ ದಿ ರೂಟ್ ಹೇರ್ಸ್. ರೂಟ್ ಹೇರ್ಸ್ ಏನಿದೆ, ದೀಸ್ ಆರ್ ದಿ ಯುನಿಸೆಲ್ಯುಲಾರ್ ಎಲಾಂಗೇಟೆಡ್ ಸ್ಟ್ರಕ್ಚರ್ಸ್ ಆರ್ ಎಲಾಂಗೇಷನ್ ಆಫ್ ಎಪಿಡರ್ಮಲ್ ಪ್ರೋಟೋಪ್ಲಾಸಮ್, ಅಂಡ್ ಯೂಶಲಿ ದೀಸ್ ಅಬ್ಸಾರ್ಬ್ಸ್ ವಾಟರ್ ಅಂಡ್ ಮಿನರಲ್ಸ್ ಫ್ರಾಮ್ ದಿ ಸಾಯಿಲ್, ಸಾಯಿಲ್ ಇಂದ ವಾಟರ್ ಅಂಡ್ ಮಿನರಲ್ಸ್ ಅನ್ನ ಅಬ್ಸಾರ್ಬ್ ಮಾಡ್ತಿರುತ್ತೆ. ದೀಸ್ ರೂಟ್ ಹೇರ್ ಆರ್ ದಿ ಯುನಿಸೆಲ್ಯುಲಾರ್ ಸ್ಟ್ರಕ್ಚರ್ ವಿಚ್ ಇನ್ಕ್ರೀಸಸ್ ದಿ ಅಬ್ಸಾರ್ಬ್ಟಿವ್ ಸರ್ಫೇಸ್ ಏರಿಯಾ ಆಫ್ ದಿ ರೂಟ್ ಆಲ್ಸೋ. ದೆನ್ ಟ್ರೈಕೋಮ್ಸ್, ಟ್ರೈಕೋಮ್ಸ್ ಆರ್ ದಿ ಹೇರ್ ಲೈಕ್ ಸ್ಟ್ರಕ್ಚರ್ಸ್, ದ ಹೇರ್ ಆಫ್ ದಿ ಸ್ಟೆಮ್ ಆರ್ ನೌನ್ ಎಸ್ ಎ ಟ್ರೈಕೋಮ್ಸ್, ಸ್ಟೆಮ್ ಆರ್ ಲೀಫ್ ದೇ ಆರ್ ಜನರಲ್ ನೌನ್ ಎಸ್ ಎ ಟ್ರೈಕೋಮ್ಸ್ ಅಂತ ಹೇಳ್ತೀವಿ. ಟ್ರೈಕೋಮ್ಸ್ ಆರ್ ಮಲ್ಟಿ ಸೆಲ್ಯುಲಾರ್, ದೇ ಮೇ ಬಿ ಬ್ರಾಂಚ್ಡ್ ಆರ್ ಅನ್ಬ್ರಾಂಚ್ಡ್, ದೇ ಮೇ ಬಿ ಸಾಫ್ಟ್ ಆರ್ ಸ್ಟಿಫ್ ಸ್ಟ್ರಕ್ಚರ್ಸ್, ಅಂಡ್ ಟ್ರೈಕೋಮ್ಸ್ ದೇ ಸಿಕ್ರೀಟರಿ ಇನ್ ನೇಚರ್. ಸ್ಟೆಮ್ ಒಳಗಡೆ ಕಾರ್ಟೆಕ್ಸ್ ರೀಜನ್ ಅಲ್ಲಿ ಪ್ಯಾರೆನ್ಕೈಮಾಟಸ್ ಸೆಲ್ಸ್ ಇಂದ ಏನೇನು ಸಿಕ್ರೀಟರಿ ಪ್ರೊಡಕ್ಟ್, ಸೆಕೆಂಡ್ ಮೆಟಾಬೋಲೈಟ್ ರಿಲೀಸ್ ಆಗುತ್ತೆ, ಸಿಕ್ರೀಟ್ ಆಗುತ್ತಲ್ಲ, ಸಿಂಥಸೈಸ್ ಆಗುತ್ತಲ್ಲ, ಅದು ಸಿಕ್ರೀಟ್ ಹೊರಗಡೆ ಸಿಕ್ರೀಟ್ ಆಗೋದು ಬಿಕಾಸ್ ಆಫ್ ದಿ ಟ್ರೈಕೋಮ್ಸ್ ಓನ್ಲಿ. ಸೊ ದೇರ್ ಫೋರ್ ದಟ್ ಸಿಕ್ರೀಟರಿ ಇನ್ ನೇಚರ್, ಮತ್ತೆ ಅಲ್ಲಿ ಎಪಿಡರ್ಮಿಸ್ ಮೇಲೆ ಹೆಚ್ಚಿಗೆ ಟ್ರೈಕೋಮ್ಸ್ ಇರೋದ್ರಿಂದ ದ ಪ್ರಿವೆಂಟ್ ದಿ ವಾಟರ್ ಲಾಸ್, ಅಷ್ಟೇ ಅಲ್ಲ ದ ಪ್ರೊಟೆಕ್ಟ್ ದಿ ಪ್ಲಾಂಟ್ ಪಾರ್ಟ್ ಫ್ರಮ್ ದಿ ಇನ್ಸೆಕ್ಟ್ ಆರ್ ಪೆಸ್ಟ್. ಅದು ಸ್ಟಿಫ್ ಮತ್ತೆ ಪಾಯಿಂಟೆಡ್ ಸ್ಟ್ರಕ್ಚರ್ ಇರೋದ್ರಿಂದ ಅಲ್ಲಿ ಇನ್ಸೆಕ್ಟ್ ಅವುಗಳ ಮೇಲೆ ಕೂತು ಅಲ್ಲಿ ಸ್ಯಾಪ್ ಅನ್ನ ಸಕ್ಕು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಬೆನಿಫಿಟ್ ಆಫ್ ದಿ ಸ್ಟ್ರೈಕೋಮ್ಸ್ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಗ್ರೌಂಡ್ ಟಿಶ್ಯೂ ಸಿಸ್ಟಮ್ ಮತ್ತೆ ವಸ್ಕ್ಯುಲಾರ್ ಟಿಶ್ಯೂ ಸಿಸ್ಟಮ್ ನಾವು ಇಲ್ಲಿ ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಡಿ ಫಸ್ಟ್ ನೆಕ್ಸ್ಟ್ ಇದೆ ಗ್ರೌಂಡ್ ಟಿಶ್ಯೂ ಸಿಸ್ಟಮ್. ಗ್ರೌಂಡ್ ಟಿಶ್ಯೂ ಸಿಸ್ಟಮ್ ಅಂದ್ರೆ ಏನು? ಫಸ್ಟ್ ಆಯ್ತು ಎಕ್ಸ್ಟರ್ನಲ್ ಕಂಪ್ಲೀಟ್ ಪ್ರೊಟೆಕ್ಟಿವ್ ಕವರಿಂಗ್, ಅದನ್ನ ಎಪಿಡರ್ಮಲ್ ಟಿಶ್ಯೂ ಸಿಸ್ಟಮ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒಳಗಡೆ ವೆಸ್ಕ್ಯುಲಾರ್ ಬಂಡಲ್ಸ್ ಇರುತ್ತೆ, ಅದರ್ ದನ್ ಎಪಿಡರ್ಮಲ್ ಟಿಶ್ಯೂ ಸಿಸ್ಟಮ್ ಅಂಡ್ ವೆಸ್ಕ್ಯುಲಾರ್ ಟಿಶ್ಯೂ ಸಿಸ್ಟಮ್ ಉಳಿದ ಏನೆಲ್ಲ ಟಿಶ್ಯೂಗಳು ಇರುತ್ತಲ್ಲ ಆಲ್ ದೀಸ್ ಪಾರ್ಟ್ ಆರ್ ಗ್ರೌಂಡ್ ಟಿಶ್ಯೂ ಸಿಸ್ಟಮ್ ಅಂತ ಹೇಳ್ತೀವಿ. ಏನಿದೆ ನೋಡಿ, ಎಕ್ಸೆಪ್ಟ್ ಎಪಿಡರ್ಮಲ್ ಟಿಶ್ಯೂ ಸಿಸ್ಟಮ್ ಅಂಡ್ ವೆಸ್ಕ್ಯುಲಾರ್ ಟಿಶ್ಯೂ ಸಿಸ್ಟಮ್, ರಿಮೈನಿಂಗ್ ಆಲ್ ಪಾರ್ಟ್ಸ್ ಆರ್ ಗ್ರೌಂಡ್ ಟಿಶ್ಯೂ ಸಿಸ್ಟಮ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆಯಲ್ಲ? ಓಕೆ ನೋಡಿ, ಇಲ್ಲಿ ಹಾಗಾದ್ರೆ ಯೂಶುವಲಿ ಇನ್ ದಿ ಲೀವ್ಸ್ ಮಿಡಲ್ ಮೀಸೋಫಿಲ್ ಲೇಯರ್ ದಟ್ ಇಸ್ ಎ ಕ್ಲೋರೋಪ್ಲಾಸ್ಟ್ ಕಂಟೈನಿಂಗ್ ಮೀಸೋಫಿಲ್ ಲೇಯರ್ ಇದೆಯಲ್ಲ, ದಟ್ ಈಸ್ ಪಾರ್ಟ್ ಆಫ್ ಗ್ರೌಂಡ್ ಮೆರಿಸ್ಟೆಮ್ ಅಂತ ಹೇಳ್ತೀವಿ, ಅಥವಾ ಸಾರಿ ನಾಟ್ ಗ್ರೌಂಡ್ ಮೆರಿಸ್ಟೆಮ್, ಗ್ರೌಂಡ್ ಟಿಶ್ಯೂ ಸಿಸ್ಟಮ್ ಅಂತ ಹೇಳ್ತೀವಿ. ಅಪ್ಪರ್ ಎಪಿಡರ್ಮಿಸ್, ಲೀಫ್ ಅಲ್ಲಿ ಏನಿರುತ್ತೆ ಅಪ್ಪರ್ ಎಪಿಡರ್ಮಿಸ್, ಲೋವರ್ ಎಪಿಡರ್ಮಿಸ್, ಮಿಡಲ್ ಅಲ್ಲಿ ಮೀಸೋಫಿಲ್ ಲೇಯರ್ ಇರುತ್ತೆ. ಕಂಪ್ಲೀಟ್ ಮೀಸೋಫಿಲ್ ಲೇಯರ್ ಇಸ್ ಎ ಗ್ರೌಂಡ್ ಟಿಶ್ಯೂ ಸಿಸ್ಟಮ್ ಅಂತ ಹೇಳ್ತೀವಿ, ವಿಚ್ ಇಸ್ ಎ ಕ್ಲೋರೋಪ್ಲಾಸ್ಟ್ ಕಂಟೈನಿಂಗ್, ವಿಚ್ ಇಸ್ ಫೋಟೋಸಿಂಥೆಟಿಕ್ ಇನ್ ನೇಚರ್, ಎಲ್ಲಿ ಲೀಫ್ ಅಲ್ಲಿ. ಓಕೆ ದ ನೆಕ್ಸ್ಟ್ ಇನ್ ಸ್ಟೆಮ್ ಅಂಡ್ ರೂಟ್, ಸ್ಟೆಮ್ ಮತ್ತೆ ರೂಟ್ ಅಲ್ಲಿ ಕೂಡ ಗ್ರೌಂಡ್ ಟಿಶ್ಯೂ ಸಿಸ್ಟಮ್ ಇರುತ್ತೆ. ಎಲ್ಲಿ? ಔಟರ್ ಎಪಿಡರ್ಮಿಸ್ ಅಂಡ್ ಇನ್ನರ್ ವೆಸ್ಕ್ಯುಲಾರ್ ಟಿಶ್ಯೂ, ಎಕ್ಸೆಪ್ಟ್ ದೀಸ್ ಟೂ, ರಿಮೈನಿಂಗ್ ಆಲ್ ಟಿಶ್ಯೂಸ್ ಆರ್ ದಿ ಪಾರ್ಟ್ ಆಫ್ ಗ್ರೌಂಡ್ ಟಿಶ್ಯೂ ಸಿಸ್ಟಮ್. ಅದೇ ಇಲ್ಲಿ ನಾನು ಬರ್ತೀನಿ ನೋಡಿ, ಆಲ್ ಟಿಶ್ಯೂಸ್ ಎಕ್ಸೆಪ್ಟ್ ಎಪಿಡರ್ಮಿಸ್ ಅಂಡ್ ವೆಸ್ಕ್ಯುಲಾರ್ ಬಂಡಲ್ಸ್ ಆರ್ ದಿ ಪಾರ್ಟ್ ಆಫ್ ಗ್ರೌಂಡ್ ಟಿಶ್ಯೂ ಸಿಸ್ಟಮ್ ಇನ್ ದಿ ಸ್ಟೆಮ್ ಅಂಡ್ ರೂಟ್. ಇಟ್ ಈಸ್ ಮೇನ್ಲಿ ಯಾವ ರೀತಿ ಇರುತ್ತೆ, ಇನ್ ದಿ ಕಾರ್ಟೆಕ್ಸ್, ಇಟ್ ಇಸ್ ಎ ಪ್ಯಾರೆನ್ಕೈಮಾಟಸ್ ಕಾರ್ಟೆಕ್ಸ್ ಆಗಿರುತ್ತೆ. ಪೆರಿಸೈಕಲ್ ಇಸ್ ಆಲ್ಸೋ ಎ ಪಾರ್ಟ್ ಆಫ್ ಗ್ರೌಂಡ್ ಟಿಶ್ಯೂ ಸಿಸ್ಟಮ್. ಪಿತ್ ಈಸ್ ಆಲ್ಸೋ ಎ ಪಾರ್ಟ್ ಆಫ್ ಗ್ರೌಂಡ್ ಟಿಶ್ಯೂ ಸಿಸ್ಟಮ್. ಇವನ್ ಮೆಡುಲರಿ ರೇಸ್ ಆಲ್ಸೋ ಪಾರ್ಟ್ ಆಫ್ ದಿಸ್ ಗ್ರೌಂಡ್ ಟಿಶ್ಯೂ ಸಿಸ್ಟಮ್. ಅಂಡ್ ಇವನ್ ಕಂಜಂಕ್ಟಿವ್ ಟಿಶ್ಯೂಸ್, ಕಂಜಂಕ್ಟಿವ್ ಟಿಶ್ಯೂಸ್ ಅಂದ್ರೇನು? ಇನ್ ದಿ ರೂಟ್, ಇನ್ ಬಿಟ್ವೀನ್ ದಿ ವೆಸ್ಕ್ಯುಲಾರ್ ಬಂಡಲ್ ದಿ ಪ್ಯಾರೆನ್ಕೈಮಾಟಸ್ ಸೆಲ್ಸ್ ಆರ್ ಪ್ರೆಸೆಂಟ್, ದಟ್ ವಿ ಕ್ಯಾನ್ ಸೇ ಕಂಜಂಕ್ಟಿವ್ ಟಿಶ್ಯೂಸ್ ಅಂತ ಹೇಳ್ತೀವಿ. ಅಂಡ್ ದಟ್ ಈಸ್ ಆಲ್ಸೋ ಎ ಗ್ರೌಂಡ್ ಪಾರ್ಟ್ ಆಫ್ ಗ್ರೌಂಡ್ ಟಿಶ್ಯೂ ಸಿಸ್ಟಮ್ ಓನ್ಲಿ. ಈವನ್ ಜಸ್ಟ್ ಬಿಲೋ ದಿ ಎಪಿಡರ್ಮಿಸ್ ದಟ್ ಇಸ್ ಹೈಪೋಡರ್ಮಿಸ್ ಲೇಯರ್ ಈಸ್ ಆಲ್ಸೋ ಪ್ರೆಸೆಂಟ್.
The hypodermis usually it is present in the found in the dicot stem. Monocot stem ಅಲ್ಲಿ ಇದು ಹೈಪೋಡರ್ಮಿಸ್ ಇರುತ್ತೆ. ಓಕೆ, ಡೈಕಾಟನ್ ಮೊನೊಕಾಟ್ ಸ್ಟೆಮ್ ಅಲ್ಲಿ ಇರುತ್ತೆ, ಬಟ್ ಇಟ್ ಇಸ್ ಅಬ್ಸೆಂಟ್ ಇನ್ ದಿ ರೂಟ್. ಓಕೆ, ಇಟ್ ಇಸ್ ಅಬ್ಸೆಂಟ್ ಇನ್ ದಿ ರೂಟ್ ಅಂಡ್ ದಿಸ್ ಹೈಪೋಡರ್ಮಿಸ್ ಇಸ್ ಆಲ್ಸೋ ಎ ಪಾರ್ಟ್ ಆಫ್ ಗ್ರೌಂಡ್ ಟಿಶ್ಯೂ ಸಿಸ್ಟಮ್. ಡೈಕಾಟ್ ಸ್ಟೆಮ್ ಅಲ್ಲಿ ಹೈಪೋಡರ್ಮಿಸ್ ಇಸ್ ಎ ಕೊಲಂಕೈಮಟಸ್ ಅಂಡ್ ಮೊನೊಕಾಟ್ ಸ್ಟೆಮ್ ಅಲ್ಲಿ ಹೈಪೋಡರ್ಮಿಸ್ ಇಸ್ ಎ ಸ್ಕ್ಲೆರಿಂಕೈಮಟಸ್ ಇರುತ್ತೆ. ರೂಟ್ ಅಲ್ಲಿ ಹೈಪೋಡರ್ಮಿಸ್ ಕಂಪ್ಲೀಟ್ ಆಗಿ ಅಬ್ಸೆಂಟ್ ಇರುತ್ತೆ. ಐದರ್ ಇಟ್ ಮೇ ಬಿ ಡೈಕಾಟ್ ರೂಟ್ ಆರ್ ಐದರ್ ಇಟ್ ಮೇ ಬಿ ಮೊನೊಕಾಟ್ ರೂಟ್, ಹೈಪೋಡರ್ಮಿಸ್ ಇಸ್ ಕಂಪ್ಲೀಟ್ಲಿ ಅಬ್ಸೆಂಟ್. ನೆಕ್ಸ್ಟ್ ವೆಸ್ಕ್ಯುಲಾರ್ ಟಿಶ್ಯೂ ಸಿಸ್ಟಮ್, ಥರ್ಡ್ ಟಿಶ್ಯೂ ಸಿಸ್ಟಮ್ ಇದೆಯಲ್ಲ ವೆಸ್ಕ್ಯುಲಾರ್ ಟಿಶ್ಯೂ ಸಿಸ್ಟಮ್. ವೆಸ್ಕ್ಯುಲಾರ್ ಟಿಶ್ಯೂ ಸಿಸ್ಟಮ್ ಇಟ್ ಇಸ್ ಮೇನ್ಲಿ ಮೇಡಪ್ ಆಫ್ ವೆಸ್ಕ್ಯುಲಾರ್ ಟಿಶ್ಯೂಸ್ ಲೈಕ್ ಝೈಲಮ್ ಅಂಡ್ ಫ್ಲೋಯಮ್. These vascular tissues, that is a xylem and phloem, they are always found in bundles, and these bundles of vascular tissues we say it is a vascular bundles. These we say as a vascular bundles. Generally there are two types of vascular bundles. ನಾನು NCERT ಅಲ್ಲಿ ಏನು ಕೊಟ್ಟಿದ್ದಲ್ಲ ಅದನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇದು ಬಿಟ್ಟು ಮತ್ತೆ ಬೇರೆ ಒಂದು ಬರುತ್ತೆ, ಬೇರೆ ಪ್ರಕಾರ ಬರುತ್ತೆ, ಅದು ಎಲ್ಲ ಬೇಡ ನಮಗೆ. ನಾವು ನೀಟ್ಗಾಗಿ ಫೋಕಸ್ ಮಾಡಬೇಕಾಗಿದೆ, ಫಸ್ಟ್ ನೀಟ್ ಕ್ಲಿಯರ್ ಮಾಡಬೇಕಾಗಿದೆ, ಒಳ್ಳೆ ಮೆಡಿಕಲ್ ಕಾಲೇಜಲ್ಲಿ ಅಡ್ಮಿಷನ್ ತಗೊಳ್ಬೇಕಾಗಿದೆ, ಆಮೇಲೆ ಮುಂದೆ ನೋಡೋಣ. ಫಸ್ಟ್ ಇಮಿಡಿಯೇಟ್ ನಮಗೆ ಏನು ಗೋಲ್ ಕಾಣಿಸ್ತಾ ಇದೆಯಲ್ಲ ಅದನ್ನು ಅಚೀವ್ ಮಾಡೋಣ. ಓಕೆ, ಅದರ ಮೇಲೆ ನಮ್ಮ ಮ್ಯಾಕ್ಸಿಮಮ್ ಫೋಕಸ್ ಇರಲಿ. ಸೊ ನೋಡಿ, ಆಸ್ ಪರ್ ದ NCERT ದರ್ ಆರ್ ಟೂ ಟೈಪ್ಸ್ ಆಫ್ ವೆಸ್ಕ್ಯುಲಾರ್ ಟಿಶ್ಯೂ ಸಿಸ್ಟಮ್ಸ್, ಟೂ ಟೈಪ್ಸ್ ಆಫ್ ವೆಸ್ಕ್ಯುಲಾರ್ ಬಂಡಲ್ಸ್. ಒನ್ ಇಸ್ ರೇಡಿಯಲ್ ಟೈಪ್ ಆಫ್ ವೆಸ್ಕ್ಯುಲಾರ್ ಬಂಡಲ್ ಅಂಡ್ ಒನ್ ಮೋರ್ ಈಸ್ ಕನ್ಜಾಯಿಂಟ್ ಟೈಪ್ ಆಫ್ ವೆಸ್ಕ್ಯುಲಾರ್ ಬಂಡಲ್ ಅಂತ ಹೇಳ್ತೀವಿ. ರೇಡಿಯಲ್ ಟೈಪ್ ಅಂದ್ರೆ ಏನು? ಹಿಯರ್ ಬೋತ್ ಝೈಲಮ್ ಅಂಡ್ ಫ್ಲೋಯಮ್ ದೇ ಆರ್ ಪ್ರೆಸೆಂಟ್ ಆರ್ ಫೌಂಡ್ ಆನ್ ಎ ಡಿಫರೆಂಟ್ ರೇಡಿಯಲ್ ಪ್ಲೇನ್ ಆರ್ ದೇ ಆರ್ ಪ್ರೆಸೆಂಟ್ ಆನ್ ಡಿಫರೆಂಟ್ ರೇಡಿಯಾಯ್. ಝೈಲಮ್ ಮತ್ತೆ ಫ್ಲೋಯಮ್ ಎರಡೂ ಕೂಡ ಡಿಫರೆಂಟ್ ರೇಡಿಯಲ್ ಪ್ಲೇನ್ ಅಲ್ಲಿ ಸಿಗ್ತಾ ಇದ್ರೆ ಅದು ರೇಡಿಯಲ್ ಟೈಪ್ ಆಫ್ ವೆಸ್ಕ್ಯುಲಾರ್ ಬಂಡಲ್ಸ್ ಅಂತ ಹೇಳ್ತೀವಿ. ಇಟ್ ಇಸ್ ಮೋಸ್ಟ್ ಕಾಮನ್ಲಿ ಸೀನ್ ಇನ್ ಡೈಕಾಟ್ ಅಂಡ್ ಮೊನೊಕಾಟ್ ರೂಟ್. ಕನ್ಜಾಯಿಂಟ್, ಇಲ್ಲಿ ಹೆಸರು ಹೇಳ್ತು ನೋಡಿ, ಕಾನ್ ಕಂಡಕ್ಟಿಂಗ್ ಟಿಶ್ಯೂ ಜಾಯಿಂಟ್. ಝೈಲಮ್ ಮತ್ತೆ ಫ್ಲೋಯಮ್ ಎರಡು ಕಂಡಕ್ಟಿಂಗ್ ಟಿಶ್ಯೂ ಇದೆ, ಎರಡು ಕಂಡಕ್ಟಿಂಗ್ ಟಿಶ್ಯೂಸ್ ಜಾಯಿಂಟ್ ಆಗಿ ಒಟ್ಟಿಗೆ ಸಿಗ್ತಾ ಇದ್ರೆ, ಒಂದೇ ಕಡೆ ಒಟ್ಟಿಗೆ ಸಿಗ್ತಾ ಇದ್ರೆ, ಒಂದೇ ರೇಡಿಯಲ್ ಪ್ಲೇನ್ ಅಲ್ಲಿ ಸಿಗ್ತಾ ಇದ್ರೆ, ಅದನ್ನ ಕನ್ಜಾಯಿಂಟ್ ಟೈಪ್ ಆಫ್ ವೆಸ್ಕ್ಯುಲರ್ ಬಂಡಲ್ಸ್ ಅಂತ ಹೇಳ್ತೀವಿ. ಕನ್ಜಾಯಿಂಟ್ ಕೋಲ್ಯಾಟ್ರಲ್ ಟೈಪ್ ಆಫ್ ವೆಸ್ಕ್ಯುಲರ್ ಬಂಡಲ್ಸ್ ಅಂತಾನು ಕೂಡ ಹೇಳ್ತಾರೆ. ಅದರಲ್ಲಿ ಎರಡು ಪ್ರಕಾರ ಇದೆ. ಆನ್ ದ ಬೇಸಿಸ್ ಆಫ್ ಕೇಂಬಿಯಂ ಪ್ರೆಸೆಂಟ್ ಆರ್ ಅಬ್ಸೆಂಟ್, ಈ ಝೈಲಮ್ ಮತ್ತೆ ಫ್ಲೋಯಮ್ ಮಧ್ಯದಲ್ಲಿ ಕೇಂಬಿಯಂ ಟಿಶ್ಯೂಸ್ ಪ್ರೆಸೆಂಟ್ ಇದೆಯೋ ಅಥವಾ ಅಬ್ಸೆಂಟ್ ಇದೆಯೋ ಅದರ ಆಧಾರದ ಮೇಲೆ ಅದನ್ನ ಎರಡು ಪ್ರಕಾರಗಳಲ್ಲಿ ಡಿವೈಡ್ ಮಾಡಲಾಗುತ್ತೆ. ಒಂದು ಕನ್ಜಾಯಿಂಟ್ ಓಪನ್ ಟೈಪ್ ಆಫ್ ವೆಸ್ಕ್ಯುಲರ್ ಬಂಡಲ್, ಇನ್ನೊಂದು ಕನ್ಜಾಯಿಂಟ್ ಕ್ಲೋಸ್ ಟೈಪ್ ಆಫ್ ವೆಸ್ಕ್ಯುಲರ್ ಬಂಡಲ್. ಕನ್ಜಾಯಿಂಟ್ ಓಪನ್ ಅಂದ್ರೆ ಅಲ್ಲಿ ಕೇಂಬಿಯಂ ಪ್ರೆಸೆಂಟ್ ಇದೆ ಅಂತ, ಓಪನ್ ಅಂದ್ರೆ ಹಿಯರ್ ಕೇಂಬಿಯಂ ಪ್ರೆಸೆಂಟ್ ಇದೆ, ಕೇಂಬಿಯಂ ಪ್ರೆಸೆಂಟ್ ಇದೆ, ಅಂಡ್ ದಿಸ್ ಈಸ್ ಓಪನ್ ಫಾರ್ ಸೆಕೆಂಡರಿ ಗ್ರೋತ್. ಹಿಯರ್ ಕ್ಲೋಸ್ ಟೈಪ್ ಅಂದ್ರೆ ಹಿಯರ್ ಕೇಂಬಿಯಂ ಈಸ್ ಅಬ್ಸೆಂಟ್, ಹಿಯರ್ ಕೇಂಬಿಯಂ ಅಬ್ಸೆಂಟ್ ಇದೆ, ದಟ್ ಇಸ್ ಎ ಕ್ಲೋಸ್ ಟೈಪ್ ಆಫ್ ವೆಸ್ಕ್ಯುಲರ್ ಬಂಡಲ್. ಇಟ್ ಈಸ್ ನಾಟ್ ಶೋ ಎ ಸೆಕೆಂಡರಿ ಗ್ರೋತ್. ಸೊ ಓಪನ್ ಟೈಪ್ ಆಫ್ ವೆಸ್ಕ್ಯುಲರ್ ಬಂಡಲ್ಸ್ ನಮಗೆ ಕಾಮನ್ ಆಗಿ ಡೈಕಾಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ, ಎಸ್ಪೆಷಲಿ ಡೈಕಾಟ್ ಸ್ಟೆಮ್ ಅಲ್ಲಿ. ಅಂಡ್ ಕ್ಲೋಸ್ ಟೈಪ್ ಆಫ್ ವೆಸ್ಕ್ಯುಲರ್ ಬಂಡಲ್ಸ್ ಕಾಮನ್ ಆಗಿ ನಮಗೆ ಮೊನೊಕಾಟ್ ಸ್ಟೆಮ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ನೆಕ್ಸ್ಟ್ ನೋಡೋಣ ಇಲ್ಲಿ ಕಂಪ್ಯಾರಿಸನ್, ದಟ್ ಇಸ್ ಎ ಕಂಪ್ಯಾರಿಸನ್ ಬಿಟ್ವೀನ್ ಅನಾಟಮಿಕಲ್ ಸ್ಟ್ರಕ್ಚರ್ ಆಫ್ ಡೈಕಾಟ್ ಅಂಡ್ ಮೊನೊಕಾಟ್ ರೂಟ್ ಇದೆ. NCERT ಅಲ್ಲಿ ಇಮೇಜ್ ಕೊಡಲಾಗಿದೆ, ಅದನ್ನೇ ನಾನು ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನೀಟ್ಗಾಗಿ ಈ ಇಮೇಜ್ಗಳನ್ನು ಕೊಟ್ಟು ಅಂತ ಏನು ಕ್ವಶನ್ ಏನು ಕೇಳೋದಿಲ್ಲ. ಮುಂಚೆ ಬಹಳ ಹಳೇ ಕ್ವಶನ್ ಪೇಪರ್ ನೋಡಿದ್ದೆ, ಆದರೆ ಸುಮಾರು 15 ವರ್ಷದ ಹಳೇ ನೀಟ್ ಕ್ವಶನ್ ಪೇಪರ್ಸ್ಗಳನ್ನು ನೋಡಿದರೆ ಆವಾಗ ಮುಂಚೆ ಕೇಳ್ತಿದ್ರು, ಬಟ್ ಇವಾಗ ಡೈರೆಕ್ಟ್ ಈ ಇಮೇಜ್ಗಳನ್ನ ಕೊಟ್ಟೇನು ಕ್ವಶನ್ ಕೇಳೋದಿಲ್ಲ. ಬಟ್ ಇವುಗಳ ಕಾನ್ಸೆಪ್ಟ್ ಮೇಲೆ, ಇವುಗಳ ಡಿಫ್ರೆನ್ಸಿಯೇಷನ್ ಫೀಚರ್ಸ್ ಮೇಲೆ ಕ್ವಶನ್ಸ್ ಅಂತೂ ಕೇಳ್ತಾರೆ. ಸೊ ನೋಡಿ, ಇಲ್ಲಿದೆ ಡೈಕಾಟ್ ರೂಟ್ ಆ್ಯಂಡ್ ಇದು ಮೊನೊಕಾಟ್ ರೂಟ್ ಇದೆ. ಓಕೆ, ಡೈಕಾಟ್ ರೂಟ್ ಅಲ್ಲಿ ನೋಡಿ ರೂಟ್ ಹೇರ್, ಇಲ್ಲೂ ಕೂಡ ರೂಟ್ ಹೇರ್ ಇದೆ. ಎಪಿಡರ್ಮಿಸ್, ಎಪಿಡರ್ಮಿಸ್ ಇದೆ. ಲಾರ್ಜ್ ಕಾರ್ಟೆಕ್ಸ್, ಇಲ್ಲೂ ಕೂಡ ಕಾರ್ಟೆಕ್ಸ್ ಇದೆ. ಆಲ್ಮೋಸ್ಟ್ ಎರಡರಲ್ಲಿ ಸಿಮಿಲಾರಿಟಿ ಇದೆ. ದೆನ್ ಎಂಡೋಡರ್ಮಿಸ್ ಅಲ್ಲಿ ಇಲ್ಲಿ ಕ್ಯಾಸ್ಪೇರಿಯನ್ ಸ್ಟ್ರಿಪ್ ಫಾರ್ಮೇಷನ್ ಆಗುತ್ತೆ, ಇಲ್ಲೂ ಕೂಡ ಎಂಡೋಡರ್ಮಿಸ್ ಅಲ್ಲಿ ಕ್ಯಾಸ್ಪೇರಿಯನ್ ಸ್ಟ್ರಿಪ್ ಫಾರ್ಮೇಷನ್ ಆಗುತ್ತೆ. ಪೆರಿಸೈಕಲ್ ಇದೆ, ಪೆರಿಸೈಕಲ್ ಇದೆ. ಸೊ ಇಲ್ಲಿ ಡಿಫರೆನ್ಸ್ ಏನಿದೆ, ಆಕ್ಚುಯಲ್ ನಿಮಗೆ ಡಿಫರೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ. ಇಲ್ಲಿ ವೆಸ್ಕ್ಯುಲಾರ್ ಬಂಡಲ್ಸ್ ಮೇಲೆ ಅಬ್ಸರ್ವ್ ಮಾಡಿ, ಇಲ್ಲಿ ವೆಸ್ಕ್ಯುಲಾರ್ ಬಂಡಲ್ಸ್ ಮೇಲೆ ಅಬ್ಸರ್ವ್ ಮಾಡಿ. ಇದು ಕೂಡ ರೇಡಿಯಲ್, ಇದು ಕೂಡ ರೇಡಿಯಲ್, ಬಟ್ ಡಿಫರೆನ್ಸ್ ಏನಿದೆ, ಇಲ್ಲಿ ಝೈಲಮ್ ಮತ್ತೆ ಫ್ಲೋಯಮ್ ಪ್ಯಾಚಸ್ ಯೂಶುವಲಿ 2-4 ಇದೆ. ದಟ್ ಇಸ್ ಎ ಡಯಾರ್ಕ್ ಟು ಟೆಟ್ರಾರ್ಕ್
ವೆಸ್ಕುಲರ್ ಬಂಡಲ್ ಪ್ಯಾಚಸ್ ಅಂತ ಹೇಳ್ತೀವಿ. ನಂಬರ್ ಆಫ್ ವೆಸ್ಕುಲರ್ ಬಂಡಲ್ಸ್ ಆರ್ ಡಯಾರ್ಕ್ ಟು ಟೆಟ್ರಾರ್ಕ್. ಡಯಾರ್ಕ್ ಅಂದ್ರೆ ಟೂ, ಟೆಟ್ರಾರ್ಕ್ ಅಂದ್ರೆ ಫೋರ್, ದಟ್ ಇಸ್ ಡಯಾರ್ಕ್ ಟು ಟೆಟ್ರಾರ್ಕ್ ಇರುತ್ತೆ. ಅಂಡ್ ಇಲ್ಲಿ ಜನರಲಿ ವೆಸ್ಕುಲರ್ ಬಂಡಲ್ಸ್ ಆರ್ ಆಲ್ವೇಸ್ ಸಿಕ್ಸ್ ಆರ್ ಮೋರ್ ದೆನ್ ಸಿಕ್ಸ್, ಅದನ್ನ ಪಾಲಿಯಾರ್ಕ್ ವೆಸ್ಕುಲರ್ ಬಂಡಲ್ಸ್ ಅಂತ ಹೇಳ್ತೀವಿ. ಅಂಡ್ ಹಿಯರ್ ಪಿತ್ ಇದೆಯಲ್ಲ, ದ ಪಿತ್ ಈಸ್ ಯೂಶುವಲಿ ಇಲ್ಲಿ ಏನಾಗಿದೆ, ಪಿತ್ ಸ್ವಲ್ಪ ನಿಮಗೆ ಕಾಣಿಸ್ತಾ ಇದೆ, ಬಟ್ ಇನ್ ಲೇಟರ್ ಸ್ಟೇಜ್ ಯಾವಾಗ ಸೆಕೆಂಡರಿ ಗ್ರೋತ್ ಆಗುತ್ತಲ್ಲ, ಪಿತ್ ಇಸ್ ರೆಡ್ಯೂಸ್ಡ್ ಆರ್ ಇಟ್ ಇಸ್ ಅಬ್ಸೆಂಟ್ ಅಂತ ಹೇಳ್ತೀವಿ. ಇಲ್ಲಿ ಪಿತ್ ವೆಲ್ ಡೆವಲಪ್ಡ್ ಪಿತ್ ಆಗುತ್ತೆ, ಬಿಕಾಸ್ ಇಲ್ಲಿ ನಿಮಗೆ ದೊಡ್ಡ ಕಾಣಿಸುತ್ತೆ ಬಟ್ ಅದು ಲೇಟರ್ ಆನ್ ಅದು ಕಡಿಮೆ ಆಗುತ್ತೆ. ಸೊ ಪಿತ್ ಇಸ್ ರೆಡ್ಯೂಸ್ ಆರ್ ಅಬ್ಸೆಂಟ್, ಬಟ್ ಇಲ್ಲಿ ಪಿತ್ ವೆಲ್ ಡೆವಲಪ್ಡ್ ಪಿತ್ ಅಂತ ಹೇಳ್ತೀವಿ, ಬಿಕಾಸ್ ಈಗೇನು ಪಿತ್ ಇದೆಯಲ್ಲ ಅಷ್ಟೇ ಅಲ್ಲಿ ಪರ್ಮನೆಂಟ್ ಆಗಿ ಇರುತ್ತೆ. ಅದು ಮೇನ್ ಡಿಫ್ರೆನ್ಸ್ ಇದೆ. ಇಲ್ಲಿ ನಾನು ಕೆಲವೊಂದು ಪಾಯಿಂಟ್ಸ್ ಬರೆದಿದ್ದೀನಿ ನೋಡಿ, ಡೈಕಾಟ್ ರೂಟ್ ಮತ್ತು ಮೊನೊಕಾಟ್ ರೂಟ್ ಎರಡುಗಳಲ್ಲಿ ಏನು ಕಂಪೇರಿಸನ್ ಇದೆ. ಔಟರ್ ಎಪಿಡರ್ಮಿಸ್ ವಿದೌಟ್ ಕ್ಯುಟಿಕಲ್, ಅದನ್ನ ಎಪಿಬ್ಲಮ ಅಂತ ಹೇಳ್ತೀವಿ ಎಲ್ಲಿ ರೂಟ್ ಅಲ್ಲಿ. ಸೊ ಎಪಿಬ್ಲಮ ವಿತ್ ರೂಟ್ ಹೇರ್ ಇದೆ, ಇಲ್ಲೂ ಕೂಡ ವಿತ್ ರೂಟ್ ಹೇರ್ ಇದೆ. ಕಾರ್ಟೆಕ್ಸ್ ಪ್ಯಾರೆನ್ಕೈಮಾಟಸ್ ಇದೆ, ಇಲ್ಲೂ ಕೂಡ ಪ್ಯಾರೆನ್ಕೈಮಾಟಸ್ ಇದೆ. ಎಂಡೋಡರ್ಮಿಸ್ ಇಟ್ ಇಸ್ ವಿತ್ ಬ್ಯಾರಲ್ ಶೇಪ್ಡ್ ಸೆಲ್, ಬ್ಯಾರಲ್ ಶೇಪ್ಡ್ ಸೆಲ್ಸ್ ಅಂಡ್ ವಿತ್ ಕ್ಯಾಸ್ಪೇರಿಯನ್ ಸ್ಟ್ರಿಪ್. ದಟ್ ಇಸ್ ಕ್ಯಾಸ್ಪೇರಿಯನ್ ಸ್ಟ್ರಿಪ್ ಪ್ರೆಸೆಂಟ್ ಅಂತ ಬರ್ತೀವಿ ನೋಡಿ, ಪ್ಲಸ್ ಅಂಡ್ ಸರ್ಕಲ್ ಹಾಕಿದ್ರೆ ಅದು ಪ್ರೆಸೆಂಟ್. ಸೊ ಇಲ್ಲಿಯೂ ಕೂಡ ಕ್ಯಾಸ್ಪೇರಿಯನ್ ಸ್ಟ್ರಿಪ್ ಇರುತ್ತೆ. ಪೆರಿಸೈಕಲ್, ಪೆರಿಸೈಕಲ್ ಇಸ್ ಎ ಪ್ಯಾರೆನ್ಕೈಮಾಟಸ್ ಇರುತ್ತೆ, ಇಟ್ ಫಾರ್ಮ್ಸ್ ದಿ ಲ್ಯಾಟ್ರಲ್ ರೂಟ್ಸ್ ಅಂಡ್ ವೆಸ್ಕ್ಯುಲಾರ್ ಕೇಂಬಿಯಂ ಕೂಡ ಅದರಿಂದ ಡೆವಲಪ್ ಆಗುತ್ತೆ. ಇಲ್ಲಿ ಪೆರಿಸೈಕಲ್ ಇಂದ ಓನ್ಲಿ ಲ್ಯಾಟ್ರಲ್ ರೂಟ್ಸ್ ಗಳು ಡೆವಲಪ್ ಆಗುತ್ತೆ. ವೆಸ್ಕ್ಯುಲರ್ ವಿ ಬಿ ಅಂದ್ರೆ ವೆಸ್ಕ್ಯುಲಾರ್ ಬಂಡಲ್ಸ್. ವೆಸ್ಕ್ಯುಲಾರ್ ಬಂಡಲ್ಸ್ ಆರ್ ರೇಡಿಯಲ್ ಇದೆ, ಎಕ್ಸಾರ್ಕ್ ಇದೆ, ಟೂ ಟು ಫೋರ್ ವೆಸ್ಕ್ಯುಲಾರ್ ಬಂಡಲ್ಸ್ ಇರುತ್ತೆ. ಇಲ್ಲಿ ಮೋರ್ ದೆನ್ ಸಿಕ್ಸ್ ವೆಸ್ಕ್ಯುಲಾರ್ ಬಂಡಲ್ಸ್ ಇರುತ್ತೆ. ಎಕ್ಸಾರ್ಕ್ ಅಂದ್ರೆ ಏನು, ದಟ್ ಇಸ್ ಎ ಪ್ರೋಟೋಝೈಲಮ್ ಇಸ್ ಟುವರ್ಡ್ ಇನ್ ದಿ ಝೈಲಮ್ ಅರೇಂಜ್ಮೆಂಟ್. ಪ್ರೋಟೋಝೈಲಮ್ ಇಸ್ ಟುವರ್ಡ್ ದಿ ಪೆರಿಫೆರಿ ಅಂಡ್ ಮೆಟಾಝೈಲಮ್ ಇಸ್ ಟುವರ್ಡ್ ದಿ ಸೆಂಟರ್. ಎರಡು ಕೂಡ ಎಕ್ಸಾರ್ಕ್ ಇದೆ. ಪಿತ್ ಪೂರ್ಲಿ ಡೆವಲಪ್ಡ್ ಆರ್ ಇಟ್ ಮೇ ಬಿ ಅಬ್ಸೆಂಟ್, ಇಲ್ಲಿ ವೆಲ್ ಡೆವಲಪ್ಡ್ ಪಿತ್ ಇರುತ್ತೆ. ನೆಕ್ಸ್ಟ್ ನೋಡಿ, ಡೈಕಾಟ್ ಅಂಡ್ ಮೊನೊಕಾಟ್ ಸ್ಟೆಮ್, ಇದರ ಇಮೇಜ್ ಕೂಡ ಎನ್ ಸಿ ಆರ್ ಟಿ ಅಲ್ಲಿ ಕೊಟ್ಟಿದ್ದಾರೆ. ಇದು ಇದೆ ಡೈಕಾಟ್ ಸ್ಟೆಮ್. ಓಕೆ, ನಾನು ಇಲ್ಲಿ ಬರಿತೀನಿ ಬೇಕಾದ್ರೆ, ಡೈಕಾಟ್ ಸ್ಟೆಮ್ ಇದೆ ಇದು. ಇಸ್ ಕಂಪ್ಲೀಟ್ ಇಮೇಜ್ ಇಸ್ ಎ ಡೈಕಾಟ್ ಸ್ಟೆಮ್. ಇದು ಗ್ರೌಂಡ್ ಪ್ಲಾನ್ ಆಫ್ ದಿ ಡೈಕಾಟ್ ಸ್ಟೆಮ್, ಅಂದ್ರೆ ಲೋವರ್ ಮ್ಯಾಗ್ನಿಫೈಯಿಂಗ್ ಮೈಕ್ರೋಸ್ಕೋಪ್. ಸಿಂಪಲ್ ಮೈಕ್ರೋಸ್ಕೋಪ್ ಅಲ್ಲಿ ನಿಮಗೆ ಡೈಕಾಟ್ ಸ್ಟೆಮ್ ಸೆಕ್ಷನ್ ತೆಗೆದ್ರೆ, ಎಸ್ಪೆಷಲಿ ಸನ್ ಫ್ಲವರ್ ಪ್ಲಾಂಟ್ನ ಸೆಕ್ಷನ್ ತಗೊಂಡ್ರೆ ಈ ರೀತಿ ನಿಮಗೆ ಕಾಣಿಸುತ್ತೆ. ಅದನ್ನ ಹೈಯರ್ ಮ್ಯಾಗ್ನಿಫೈಯಿಂಗ್ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದ್ದೆ ಆದ್ರೆ ಇದು ಈ ರೀತಿ ನಿಮಗೆ ಕಾಣಿಸುತ್ತೆ. ಓಕೆ, ಅಂದ್ರೆ ಒಂದೇ ಒಂದು ಪೋರ್ಷನ್ ಅನ್ನ, ಹೈಯರ್ ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಅಂದ್ರೆ ಒಂದು ಪೋರ್ಷನ್ ಅನ್ನ ಎನ್ಲಾರ್ಜ್ಡ್ ಮಾಡಿ ನೋಡಿದ್ದೆ ಆದ್ರೆ ಅದು ನಿಮಗೆ ಈ ರೀತಿ ಕಾಣಿಸುತ್ತೆ. ಓಕೆ, ಇಲ್ಲಿ ಇಂಪಾರ್ಟೆಂಟ್ ಪಾರ್ಟ್ಸ್ ಏನಿದೆ ನೋಡಿ, ಡೈಕಾಟ್ ಸ್ಟೆಮ್ ಅಲ್ಲಿ ಇಲ್ಲೂ ಕೂಡ ಎಪಿಡರ್ಮಿಸ್ ಇದೆ, ಇದು ಟ್ರೈಕೋಮ್ಸ್ ಅಂತ ಹೇಳ್ತೀವಿ ಇದನ್ನ. ಸ್ಟೆಮ್ ಹೇರ್ ಇದೆಯಲ್ಲ ಕಾಮನ್ ಆಗಿ, ಅದನ್ನ ಟ್ರೈಕೋಮ್ಸ್ ಅಂತ ಹೇಳ್ತೀವಿ. ಟ್ರೈಕೋಮ್ ಇದೆ, ದೆನ್ ಪ್ಯಾರೆನ್ಕೈಮಾ ಇದೆ, ಎಂಡೋಡರ್ಮಿಸ್ ಬರ್ತಾ ಇದೆ, ಪೆರಿಸೈಕಲ್ ಇದೆ, ಇಲ್ಲಿ ಕೋಲಂಕೈಮಾ ಇದೆಯಲ್ಲ, ದಿಸ್ ಕೋಲಂಕೈಮಾ ಇದೆ, ಹೈಪೋಡರ್ಮಿಸ್ ಲೇಯರ್ ಇರುತ್ತೆ. ದಿಸ್ ಇಸ್ ದಿ ಹೈಪೋಡರ್ಮಿಸ್, ಇದು ಹೈಪೋಡರ್ಮಿಸ್ ಆಯ್ತು. ದೆನ್ ಇಲ್ಲಿ ವೆಸ್ಕ್ಯುಲರ್ ಬಂಡಲ್ಸ್ ಬರ್ತಾ ಇದೆ, ಫ್ಲೋಯಮ್, ಕೇಂಬಿಯಂ, ಮೆಟಾಝೈಲಮ್ ಅಂಡ್ ಪ್ರೋಟೋಝೈಲಮ್, ಇದೆಲ್ಲವೂ ಸೇರಿ ಇದು ವೆಸ್ಕ್ಯುಲರ್ ಬಂಡಲ್ ಆಯ್ತು. ದೆನ್ ಸೆಂಟರ್ ಅಲ್ಲಿ ಪಿತ್ ಇದೆ. ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ನೋಡಿದ್ರೆ, ವೆಸ್ಕ್ಯುಲರ್ ಬಂಡಲ್ಸ್ ಇದೆ, ಬಹಳಷ್ಟು ವೆಸ್ಕ್ಯುಲರ್ ಬಂಡಲ್ಸ್ ಇರುತ್ತೆ, ಅಂಡ್ ದೇ ಆರ್ ಅರೇಂಜ್ಡ್ ಇನ್ ದಿ ಫಾರ್ಮ್ ಆಫ್ ಎ ಸಿಸ್ಟಮ್ಯಾಟಿಕ್ ರಿಂಗ್, ಒಂದು ಕಾನ್ಸೆಂಟ್ರಿಕ್ ರಿಂಗ್ ತರ ಇರುತ್ತೆ. ಇನ್ನೊಂದು ನೋಡಿ, ಫ್ಲೋಯಮ್ ಮತ್ತೆ ಝೈಲಮ್ ಮಧ್ಯೆ ಕೇಂಬಿಯಂ ಇದೆ. ಸೊ ಇದನ್ನ ಕಂಜಾಯಿಂಟ್ ಓಪನ್ ಟೈಪ್ ಆಫ್ ವೆಸ್ಕ್ಯುಲರ್ ಬಂಡಲ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅದರ ಜೊತೆಗೆ ಮೊನೊಕಾಟ್ ಸ್ಟೆಮ್ ನೋಡಿ ಹೆಂಗಿದೆ, ಗ್ರೌಂಡ್ ಪ್ಲಾನ್. ಇದು ಮೊನೊಕಾಟ್ ಸ್ಟೆಮ್ ಇದೆ, ನಾನು ಬರಿತೀನಿ ಇಲ್ಲಿ, ಮೊನೊಕಾಟ್ ಸ್ಟೆಮ್ ಇದೆ ಇದು. ಓಕೆ, ಅಂಡ್ ಮೊನೊಕಾಟ್ ಸ್ಟೆಮ್ನ ಗ್ರೌಂಡ್ ಪ್ಲಾನ್ ಹೆಂಗಿದೆ ನೋಡಿ. ಯೂಶುವಲಿ ಗ್ರೌಂಡ್ ಪ್ಲಾನ್ ಇಲ್ಲಿ ಏನಾಗುತ್ತೆ ಅಂದ್ರೆ, ಜಸ್ಟ್ ಲೋವರ್ ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಅಲ್ಲಿ ಒಂದು ಗ್ರಾಸ್ ಸ್ಟೆಮ್ ತಗೊಳ್ಳಿ, ಒಂದು ಹುಲ್ಲಿನ ಸ್ಟೆಮ್ ತಗೊಳ್ಳಿ, ಅದನ್ನ ಟ್ರಾನ್ಸ್ವರ್ ಸೆಕ್ಷನ್ ತಗೊಂಡಿದ್ದಾದ್ರೆ, ಒಂದು ಸಿಂಪಲ್ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದ್ದೆ ಆದ್ರೆ, ಸ್ಟೂಡೆಂಟ್ ಸಿಂಪಲ್ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದ್ದೆ ಆದ್ರೆ ನಿಮಗೆ ಈ ರೀತಿ ಕಾಣಿಸುತ್ತೆ. ಅದನ್ನ ಹೈಯರ್ ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಅಲ್ಲಿ ನೋಡಿದ್ದೆ ಆದ್ರೆ, ಅದರ ಎನ್ಲಾರ್ಜ್ ವ್ಯೂ ಅಂದ್ರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಪೋರ್ಷನ್ ಅನ್ನು ನೀವು ಫೋಕಸ್ ಮಾಡಿದ್ದೆ ಆದ್ರೆ ಅದು ಈ ರೀತಿ ಕಾಣಿಸುತ್ತೆ. ಓಕೆ, ಯೂಶುವಲಿ ಮೊನೊಕಾಟ್ ಅಲ್ಲಿ ಇಲ್ಲೂ ಕೂಡ ಟ್ರೈಕೋಮ್ ಸಿಗುತ್ತೆ, ಸಮಟೈಮ್ಸ್ ಇಟ್ ಮೇ ಬಿ ಅಬ್ಸೆಂಟ್ ಆಲ್ಸೋ. ಓಕೆ, ಇಲ್ಲೇನು ನೋಡಿ ಏನಿದೆ, ಎಪಿಡರ್ಮಿಸ್ ಇದೆ, ಹೈಪೋಡರ್ಮಿಸ್ ಇರುತ್ತಲ್ಲ ಇದು ಸ್ಕ್ಲೆರೆನ್ಕೈಮಾಟಸ್ ಇರುತ್ತೆ. ಸೊ ಇಲ್ಲೂ ಕೂಡ ವೆಸ್ಕ್ಯುಲಾರ್ ಬಂಡಲ್ಸ್ ಇದೆ. ಬಟ್ ಇಲ್ಲಿ ಇಂಪಾರ್ಟೆಂಟ್ ಏನು ಗೊತ್ತಾ, ವೆಸ್ಕ್ಯುಲಾರ್ ಬಂಡಲ್ಸ್ ಆರ್ ನಾಟ್ ಅರೇಂಜ್ಡ್ ಇನ್ ದಿ ಫಾರ್ಮ್ ಆಫ್ ಎ ರಿಂಗ್ ಲೈಕ್ ಸ್ಟ್ರಕ್ಚರ್. ಡೈಕಾಟ್ ಅಲ್ಲಿ ಏನಾಗಿತ್ತು, ಒಂದು ಸಿಸ್ಟಮೆಟಿಕ್ ರಿಂಗ್ ತರ ಇತ್ತು. ಇಲ್ಲಿ ಸ್ಕ್ಯಾಟರ್ಡ್ ವೆಸ್ಕ್ಯುಲಾರ್ ಬಂಡಲ್ಸ್ ಇರುತ್ತೆ, ಲಾರ್ಜರ್ ವೆಸ್ಕ್ಯುಲಾರ್ ಬಂಡಲ್ಸ್ ಜನರಲಿ ಟುವರ್ಡ್ ದಿ ಸೆಂಟರ್, ಅಂಡ್ ಪೆರಿಫೆರಲ್ ವೆಸ್ಕ್ಯುಲಾರ್ ಬಂಡಲ್ಸ್ ಆರ್ ಸ್ಮಾಲರ್ ಸೈಜ್ ಇರುತ್ತೆ. ಅಂಡ್ ಇನ್ ಬಿಟ್ವೀನ್ ದಿ ವೆಸ್ಕ್ಯುಲಾರ್ ಬಂಡಲ್ಸ್ ಅಲ್ಲಿ ಗ್ರೌಂಡ್ ಟಿಶ್ಯೂಸ್ ಕೂಡ ನಮಗೆ ಸಿಗುತ್ತೆ. ದಟ್ ಇಸ್ ಎ ಗ್ರೌಂಡ್ ಟಿಶ್ಯೂ ಸಿಸ್ಟಮ್ ನಮಗೆ ಇಲ್ಲಿ ಸಿಗುತ್ತೆ. ಹಿಯರ್ ದರ್ ಇಸ್ ಎ ನೋ ಎಂಡೋಡರ್ಮಿಸ್,
no pericycle or there is a no pith in the monocot stem. If it is a pith is present, it is highly reduced ante helbodu. So ivugala erudara madhye kelavondu common features enide, comparative features enide, adanna nanu illi mention madide nodi. Dicot stem ide, epidermis, it is with cuticle and stomata present irutte. Illu kuda cuticle matte stomata present irutte. ಹೈಪೋಡರ್ಮಿಸ್ ಕೋಲನ್ ಕ್ಯಾಮಟಸ್ ಆಗಿದ್ರೆ ಇಲ್ಲಿ ಸ್ಕ್ಲೇರಿಂಗ್ ಕ್ಯಾಮಟಸ್ ಆಗಿರುತ್ತೆ. ಇದು ಇಂಪಾರ್ಟೆಂಟ್ ಇದೆ ನೋಡಿ. ಇಲ್ಲಿ ಕೋಲನ್ ಕ್ಯಾಮಟಸ್ ಹೈಪೋಡರ್ಮಿಸ್ ಇದೆ, ಇಲ್ಲಿ ಕೋಲನ್ ಕ್ಯಾಮಟಸ್ ಆಗಿದ್ರೆ ಇದು ಸ್ಕ್ಲೇರಿಂಗ್ ಕ್ಯಾಮಟಸ್ ಆಗಿದೆ. ಓಕೆ, ದೆನ್ ಕ್ಯೂಟಿಕಲ್ ಲೇಯರ್, ಸಾರಿ ಕಾರ್ಟಿಕಲ್ ಲೇಯರ್, ದಟ್ ಇಸ್ ಕಾರ್ಟೆಕ್ಸ್ ಲೇಯರ್, ಪ್ಯಾರೆನ್ಕೈಮಟಸ್ ಇರುತ್ತೆ, ಇಲ್ಲಿ ಕೂಡ ಪ್ಯಾರೆನ್ಕೈಮಟಸ್. ಎಂಡೋಡರ್ಮಿಸ್ ವಿತ್ ಸ್ಟಾರ್ಚ್ ಸೀತ್ ಆಗಿರುತ್ತೆ, ಮ್ಯಾಗ್ನಮ್ ಸ್ಟಾರ್ಚ್ ಇರುತ್ತೆ, ಇಲ್ಲಿ ಕ್ಯಾಸ್ಪೇರಿಯನ್ ಸ್ಟ್ರಿಪ್ ಇರೋದಿಲ್ಲ, ರೂಟ್ ತರ ಸ್ಟಾರ್ಚ್ ಸೀತ್ ಪ್ರೆಸೆಂಟ್ ಆಗಿರುತ್ತೆ, ಬಟ್ ಹಿಯರ್ ಇಲ್ಲಿ ಎಂಡೋಡರ್ಮಿಸೇ ಅಬ್ಸೆಂಟ್. ಪೆರಿಸೈಕಲ್ ಸ್ಕ್ಲೇರಿಂಕೈಮಟಸ್ ಇರುತ್ತೆ, ಇಲ್ಲಿ ಪೆರಿಸೈಕಲ್ಲೇ ಅಬ್ಸೆಂಟ್. ವೆಸ್ಕ್ಯುಲರ್ ಬಂಡಲ್ ಕಂಜಾಯಿಂಟ್ ಓಪನ್ ಅಂಡ್ ಎಂಡಾರ್ಕ್ ಅರೇಂಜ್ಮೆಂಟ್ ಆಫ್ ಸೈಲಮ್ಸ್ ಅಂಡ್ ದೇ ಆರ್ ಅರೇಂಜ್ಡ್ ಇನ್ ದಿ ಫಾರ್ಮ್ ಆಫ್ ಎ ರಿಂಗ್. ಇಲ್ಲಿ ವೆಸ್ಕ್ಯುಲರ್ ಬಂಡಲ್ಸ್ ಆರ್ ಕಂಜಾಯಿಂಟ್ ಕ್ಲೋಸ್ಡ್, ಇಲ್ಲೂ ಕೂಡ ಎಂಡಾರ್ಕ್ ಅರೇಂಜ್ಮೆಂಟ್ ಆಫ್ ಸೈಲಮ್ ಅಂಡ್ ವೆಸ್ಕ್ಯುಲರ್ ಬಂಡಲ್ಸ್ ಆರ್ ಸ್ಕ್ಯಾಟರ್ಡ್ ವೆಸ್ಕ್ಯುಲರ್ ಬಂಡಲ್ಸ್ ಇರುತ್ತೆ. ಅಂಡ್ ಅದರ ಜೊತೆಗೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಇದೆ, ದಟ್ ಇಸ್ ಎ ವಾಟರ್ ಕಂಟೈನಿಂಗ್ ಕ್ಯಾವಿಟೀಸ್ ಅಂತ ಹೇಳ್ತೀವಿ, ಅಥವಾ ಸೈಜೋಲೈಸಿಸಿನಸ್ ಕ್ಯಾವಿಟಿ ಅಂತ ಹೇಳ್ತೀವಿ. ದೇ ಆರ್ ಫೌಂಡ್ ಓನ್ಲಿ ಇನ್ ದಿ ಮೋನೋಕೋ ವೆಸ್ಕ್ಯುಲರ್ ಬಂಡಲ್ಸ್ ಆಫ್ ಮೋನೋಕಾಟ್ ಸ್ಟೆಮ್. ಇದು ಒಂದು ಯುನಿಕ್ ಫೀಚರ್ ಇದೆ. ದೆನ್ ಪಿತ್ ಇದೆ ಇಲ್ಲಿ ಪ್ರೆಸೆಂಟ್ ಅಂಡ್ ಇಟ್ ಇಸ್ ಎ ಪ್ಯಾರೆನ್ಕೈಮಟಸ್ ಇರುತ್ತೆ. ಹಿಯರ್ ಪಿತ್ ಈಸ್ ಮೈನಸ್ ಸರ್ಕಲ್ ಅಂತ ಬರೆದಿರಿ, ದಟ್ ಇಸ್ ಅಬ್ಸೆಂಟ್ ಆಗಿರುತ್ತೆ. ಇಲ್ಲಿ ಪಿತ್ ಪ್ಯಾರೆನ್ಕೈಮಟಸ್ ಅಂಡ್ ಇಟ್ ಇಸ್ ವೆಲ್ ಡೆವಲಪ್ಡ್ ಆರ್ ಪ್ರೆಸೆಂಟ್ ಇರುತ್ತೆ. ದೆನ್ ನೆಕ್ಸ್ಟ್ ನಮಗೆ ನೋಡಬೇಕಾಗಿದೆ ಡೈಕಾಟ್ ಅಂಡ್ ಮೊನೊಕಾಟ್ ಲೀಫ್. ಇಲ್ಲಿ ನಾನು ಡೈಕಾಟ್ ಮತ್ತೆ ಮೊನೊಕಾಟ್ ಲೀಫ್ ಇಮೇಜ್ ಅನ್ನು ತೋರಿಸಿದ್ದೀನಿ. ಇದು ಆಯಿತು ಡೈಕಾಟ್ ಲೀಫ್, ದಿಸ್ ಒನ್ ಇಸ್ ಎ ಡೈಕಾಟ್ ಲೀಫ್ ಅಂಡ್ ಇದು ಇದೆಯಲ್ಲ, ಇದಿದೆ ಮೊನೊಕಾಟ್ ಲೀಫ್. ಡೈಕಾಟ್ ಲೀಫ್ ಮೊನೊಕಾಟ್ ಲೀಫ್ ನೋಡಿ, ಇಲ್ಲಿ ಡೈಕಾಟ್ ಲೀಫ್ ಇದೆ. ಯೂಶುವಲಿ ಇದನ್ನ ಡಾರ್ಸಿ ವೆಂಟ್ರಲ್ ಲೀಫ್ ಅಂತ ಹೇಳ್ತೀವಿ, ಜನರಲ್ ಇದನ್ನ ಡಾರ್ಸಿ ವೆಂಟ್ರಲ್ ಲೀಫ್ ಅಂತ ಹೇಳ್ತೀವಿ. ಮೊನೊಕಾಟ್ ಲೀಫ್ ಅನ್ನ ಐಸೋ ಬಯೋಲ್ಯಾಟ್ರಲ್ ಲೀಫ್ ಅಂತ ಹೇಳ್ತಾರೆ. ಐಸೋ ಬಯೋಲ್ಯಾಟ್ರಲ್ ಲೀಫ್, ಮೊನೊಕಾಟ್ ಲೀಫ್ ಇದೆಯಲ್ಲ ಇದನ್ನ ಐಸೋ ಬಯೋಲ್ಯಾಟ್ರಲ್ ಲೀಫ್ ಅಂತ ಹೇಳ್ತೀವಿ. ನೋಡೋಣ ಒನ್ ಬೈ ಒನ್ ಡೈಕಾಟ್ ಲೀಫ್, ದಟ್ ಇಸ್ ಎ ಡಾರ್ಸಿ ವೆಂಟ್ರಲ್ ಲೀಫ್. ಇಲ್ಲಿ ಏನಾಗುತ್ತೆ ನೋಡಿ, ವಾಟ್ ವಿಲ್ ಹ್ಯಾಪನ್ಸ್ ಹಿಯರ್ ಇನ್ ದಿ ಡೈಕಾಟ್ ಲೀಫ್. ಯೂಶುವಲಿ ಏನೇನಾಗ್ತಾ ಇದೆ ನೋಡಿ, ಎಪಿಡರ್ಮಿಸ್ ಇದೆ ಇಲ್ಲಿ. ಓಕೆ, ಯೂಶುವಲಿ ಹಿಯರ್ ಎಪಿಡರ್ಮಿಸ್ ಇಸ್ ಪ್ರೆಸೆಂಟ್, ಅಪ್ಪರ್ ಎಪಿಡರ್ಮಿಸ್ ಮತ್ತೆ ಲೋವರ್ ಎಪಿಡರ್ಮಿಸ್ ಅಂತ ಹೇಳ್ತೀವಿ. ಅಪ್ಪರ್ ಸರ್ಫೇಸ್ ಇದೆ ಅಡಾಕ್ಸಿಯಲ್ ಸರ್ಫೇಸ್ ಅಂತ ಹೇಳ್ತೀವಿ. ಇಲ್ಲಿ ಎನಿ ಲೀಫ್ ಡೈಕಾಟ್ ಇರಲಿ ಮೊನೊಕಾಟ್ ಇರಲಿ, ಅಪ್ಪರ್ ಸರ್ಫೇಸ್ ಇಸ್ ಎ ಅಡಾಕ್ಸಿಯಲ್ ಸರ್ಫೇಸ್, ಅಪ್ಪರ್ ಸರ್ಫೇಸ್ ಆರ್ ಅಪ್ಪರ್ ಎಪಿಡರ್ಮಿಸ್, ಲೋವರ್ ಸರ್ಫೇಸ್ ಇದನ್ನ ಲೋವರ್ ಎಪಿಡರ್ಮಿಸ್ ಅಬ್ಯಾಕ್ಸಿಯಲ್ ಎಪಿಡರ್ಮಿಸ್ ಅಂತ ಹೇಳ್ತೀವಿ. ಮಿಡಲ್ ಅಲ್ಲಿ ಲಾರ್ಜ್ ಮೀಸೋಫಿಲ್ ಸೆಲ್ಸ್ ಇರುತ್ತೆ. ಮೀಸೋಫಿಲ್ ಸೆಲ್ಸ್ ಅಲ್ಲಿ ಎರಡು ಪ್ರಕಾರದ ಸೆಲ್ಸ್ಗಳಿರುತ್ತೆ, ಒಂದು ಪ್ಯಾಲಿಸೇಡ್ ಮೀಸೋಫಿಲ್ ಸೆಲ್ಸ್ ಅಂಡ್ ಇನ್ನೊಂದು ಸ್ಪಾಂಜಿ ಮೀಸೋಫಿಲ್ ಸೆಲ್ಸ್ ಅಂತ ಇರುತ್ತೆ. ಪ್ಯಾಲಿಸೇಡ್ ಮೀಸೋಫಿಲ್ ಸೆಲ್ಸ್ ಲಾಂಗ್ ಪಿಲ್ಲರ್ ಲೈಕ್ ಅಂಡ್ ಕಾಂಪ್ಯಾಕ್ಟ್ಲಿ ಅರೇಂಜ್ ಇರುತ್ತೆ. ಸ್ಪಾಂಜಿ ಮೀಸೋಫಿಲ್ ಸೆಲ್ಸ್ ಇದೆಯಲ್ಲ ಇದೆಲ್ಲ ಬರ್ತಾ ಇದೆ. ಸ್ಪಾಂಜಿ ಮ್ಯೂಸೋಫಿಲ್ ಸೆಲ್ಸ್ ಆರ್ ಲೂಸ್ಲಿ ಅರೇಂಜ್ಡ್ ವಿತ್ ಎ ಲಾರ್ಜ್ ಏರ್ ಕ್ಯಾವಿಟೀಸ್ ಇರುತ್ತೆ. ಮತ್ತೆ ಸ್ಟೊಮಾಟಾ ಯೂಶುವಲಿ ಮ್ಯಾಕ್ಸಿಮಮ್ ಸ್ಟೊಮಾಟಾ ಯು ವಿಲ್ ಗೆಟ್ ಇನ್ ದಿ ಲೋವರ್ ಎಪಿಡರ್ಮಿಸ್. ಸೊ ಇಲ್ಲಿ ಅಪ್ಪರ್ ಡಾರ್ಸಲ್ ಸೈಡ್, ಲೋವರ್ ವೆಂಟ್ರಲ್ ಸೈಡ್ ಈ ರೀತಿ ಹೇಳ್ತೀವಿ. ಡಾರ್ಸಲ್ ಅಂಡ್ ವೆಂಟ್ರಲ್ ಸೈಡ್ ಎರಡು ಕ್ಲಿಯರ್ ಆಗಿ ನಮಗೆ ಡಿಫ್ರೆಂಟ್ ಆಗಿ ಕಾಣಿಸ್ತಿರುತ್ತೆ. ಸೊ ಇದನ್ನ ಡಾರ್ಸಿ ವೆಂಟ್ರಲ್ ಲೀಫ್ ಅಂತ ಹೇಳ್ತಿರ್ತೀವಿ. ಯೂಶುವಲ್ ಆಗಿ ಡಾರ್ಸಿ ವೆಂಟ್ರಲ್ ಲೀಫ್ ತಡೆದೇ ಅಪ್ಪರ್ ಸೈಡ್ ಅಂಡ್ ಲೋವರ್ ಸೈಡ್ ಎರಡು ಕ್ಲಿಯರ್ ಆಗಿ ಡಿಫ್ರೆಂಟ್ ಆಗಿದೆ. ಸೊ ದೇರ್ ಫೋರ್ ಇದನ್ನ ಡಾರ್ಸಿ ವೆಂಟ್ರಲ್ ಲೀಫ್ ಅಂತ ನಾವು ಹೇಳ್ತಿರ್ತೀವಿ. ಓಕೆ, ಮತ್ತೆ ಸ್ಟೊಮಾಟ ಮ್ಯಾಕ್ಸಿಮಮ್ ಸ್ಟೊಮಾಟ ಯು ಕ್ಯಾನ್ ಸಿ ಓನ್ಲಿ ಇನ್ ದಿ ಲೋವರ್ ಎಪಿಡರ್ಮಿಸ್ ಇನ್ ದಿ ಮ್ಯಾಕ್ಸಿಮಮ್ ಪ್ಲಾಂಟ್. ಮತ್ತೆ ಇಲ್ಲಿ ವೆಸ್ಕ್ಯುಲರ್ ಬಂಡಲ್ ಇದೆಯಲ್ಲ, ವೆಸ್ಕ್ಯುಲರ್ ಬಂಡಲ್ಸ್ ಇರುತ್ತೆ ವಿತ್ ಎ ಬಂಡಲ್ ಸೀತ್ ಇದೆ. ವೆಸ್ಕ್ಯುಲರ್ ಬಂಡಲ್ಸ್ ವಿತ್ ಬಂಡಲ್ ಸೀತ್ ದರ್ ಇಸ್ ಎ ಪ್ರೊಟೆಕ್ಟಿವ್ ಕವರಿಂಗ್ ಇದೆ. ಡಿಫ್ರೆಂಟ್ ಸೈಜ್ಡ್ ವೆಸ್ಕ್ಯುಲರ್ ಬಂಡಲ್ಸ್ ಇರುತ್ತೆ ಇನ್ ದಿ ಡೈಕಾಟ್ ಲೀಫ್, ಬಿಕಾಸ್ ವೆಸ್ಕ್ಯುಲರ್ ಬಂಡಲ್ಸ್ ಯೂಶುವಲಿ ಲೀಫ್ ವೇನ್ಸ್ ಗಳಲ್ಲಿ ಇರುತ್ತೆ. ಇನ್ ದಿ ಡೈಕಾಟ್ ಲೀಫ್ ಅಲ್ಲಿ ವೇನ್ಸ್ ಆರ್, ವೇನ್ ಇರುತ್ತಲ್ಲ, ವೇನ್ಸ್ ಆರ್ ಯೂಶುವಲಿ ರೆಟಿಕ್ಯುಲೇಟ್ ಟೈಪ್ ಆಫ್ ವೆನೇಷನ್ ಶೋ ಮಾಡುತ್ತೆ. ದಟ್ ಇಸ್ ವೇನ್ಸ್ ಅಂಡ್ ವೇನ್ಲೆಟ್ಸ್ ಆರ್ ನೆಟ್ವರ್ಕ್ ಫಾರ್ಮ್ ಅಲ್ಲಿ ಇರುತ್ತೆ. ಲಾರ್ಜರ್ ವೇನ್ಸ್, ಸ್ಮಾಲರ್ ವೇನ್ಲೆಟ್ಸ್ ಎಲ್ಲವೂ ಇರುತ್ತೆ. ಸೊ ವೇನ್ ಸೈಜ್ ಯಾವ ರೀತಿ ಇದೆ ಆ ತರದ ಅಲ್ಲಿ ವೆಸ್ಕ್ಯುಲಾರ್ ಬಂಡಲ್ಸ್ ಗಳು ಇರುತ್ತೆ. ಸೊ ದೇರ್ ಫೋರ್ ಇಟ್ ಇಸ್ ಎ
generally we can say it is a different size, yeah, various different sized vascular bundles namage dicotally nodlikke sigutte. Next, monocot leaf ya isobilateral leaf ante heltivi. Monocot leaf ide usually adallu kuda adaxial epidermis and abaxial epidermis anta namage eradu sigutte. Okay, but illi stomata they are found in both upper and lower. Illu kuda stomata ide nodi, ಇಲ್ಲೂ ಸ್ಟೊಮಾಟಾ ಇದೆ. ಸೊ ಸ್ಟೊಮಾಟಾ ಅಪ್ಪರ್ ಅಂಡ್ ಲೋವರ್ ಎಪಿಡರ್ಮಿಸ್ ಎರಡರಲ್ಲೂ ನೋಡ್ಲಿಕ್ಕೆ ಸಿಗುತ್ತೆ. ಮಿಸೋಫಿಲ್ ಲೇಯರ್ ಇದೆ, ಮಿಡಲ್ ಮಿಸೋಫಿಲ್ ಲೇಯರ್ಸ್ ಅಲ್ಲಿ ಸೆಲ್ಸ್ ಆರ್ ನಾಟ್ ಡಿಫ್ರೆನ್ಸಿಯೇಟ್ ಇಂಟು ಪ್ಯಾಲಿಸೇಡ್ ಮತ್ತೆ ಪ್ಯಾರಂಕೈಮಾ ಆಗಿ ಡಿಫ್ರೆನ್ಸಿಯೇಟ್ ಆಗುದಿಲ್ಲ. ಎಲ್ಲ ಸೆಲ್ಸ್ಗಳು ಒಂದೇ ಪ್ರಕಾರ ಇದೆ. ಸೊ ಅದು ಒಂದು ಯುನಿಕ್ ಫೀಚರ್ ಆಯ್ತು. ದೆನ್ ಇಲ್ಲಿ ಸ್ಟೊಮಾ ಮೀನ್ಸ್ ಸ್ಟೊಮಾಟಾ ಇದೆ, ಸ್ಟೊಮಾಟಲ್ ಕ್ಯಾವಿಟಿ ಸಿಗುತ್ತೆ, ಅಲ್ಲಿ ಕೂಡ ಸ್ಟೊಮಾಟಲ್ ಕ್ಯಾವಿಟಿ ಕೆಲವೊಂದು ಪ್ಲಾಂಟ್ಸ್ ಅಲ್ಲಿ ಸಿಗುತ್ತೆ, ನೋ ಪ್ರಾಬ್ಲಮ್. ದೆನ್ ಇಲ್ಲಿ ವೆಸ್ಕ್ಯುಲಾರ್ ಬಂಡಲ್ಸ್ ಅನ್ನ ನೋಡಿದ್ದೆ ಆದ್ರೆ ಆಲ್ ದಿ ವೆಸ್ಕ್ಯುಲಾರ್ ಬಂಡಲ್ಸ್ ಆರ್ ಆಫ್ ಸೇಮ್ ಆಲ್ಮೋಸ್ಟ್ ಸೇಮ್ ಸೈಜ್ ಇರುತ್ತೆ. ಬಿಕಾಸ್ ಮೊನೊಕಾಟ್ ಲೀಫ್ ಅಲ್ಲಿ ಪ್ಯಾರಲಲ್ ವೆನೇಷನ್ ಇರುತ್ತೆ. ಸೊ ಪ್ಯಾರಲಲ್ ವೆನೇಷನ್ ಇರೋದ್ರಿಂದ ಆಲ್ಮೋಸ್ಟ್ ಆಲ್ ದಿ ವೇನ್ಸ್ ಆರ್ ಆಫ್ ಸೇಮ್ ಸೈಜ್. ಸೊ ಸೇಮ್ ಟೈಪ್ ಆಫ್ ವೆಸ್ಕ್ಯುಲಾರ್ ಬಂಡಲ್ಸ್ ಇರುತ್ತೆ. ಅದರ ಜೊತೆಗೆ ಮೊನೊಕಾಟ್ ಲೀಫ್ ಅಲ್ಲಿ ಒಂದು ಯುನಿಕ್ ಫ್ಯೂಚರ್ ಅಂದ್ರೆ ಇಲ್ಲಿ ಕೆಲವೊಂದು ಸೆಲ್ಸ್, ಇಲ್ಲಿ ಇವ್ರು ಲೆವ್ಲಿಂಗ್ ಮಾಡಿಲ್ಲ, ನಾನು ಮಾಡಿ ತೋರಿಸ್ತಾ ಇದ್ದೀನಿ, ಕೆಲವೊಂದು ಲಾರ್ಜ್ ಸೈಜ್ಡ್ ಕಲರ್ಲೆಸ್ ಎಂಟಿ ಸೆಲ್ಸ್ ಇರುತ್ತೆ. ಅವುಗಳನ್ನ ಬೊಲ್ಲಿ ಫಾರ್ಮ್ ಸೆಲ್ಸ್ ಅಂತ ಹೇಳ್ತೀವಿ. ದಿ ಸೆಲ್ಸ್ ಆರ್ ನೋನ್ ಆಸ್ ಎ ಬೊಲ್ಲಿ ಫಾರ್ಮ್ ಸೆಲ್ಸ್, ಆರ್ ಇದನ್ನ ಮೋಟಾರ್ ಸೆಲ್ಸ್ ಅಂತ ಕೂಡ ಹೇಳ್ತಾರೆ. ದಿ ಸೆಲ್ಸ್ ಆರ್ ಆಲ್ಸೋ ನೋನ್ ಆಸ್ ಎ ಮೋಟಾರ್ ಸೆಲ್ಸ್. ದೀಸ್ ಆರ್ ದಿ ಲಾರ್ಜ್ ಕಲರ್ಲೆಸ್ ಎಂಟಿ ಸೆಲ್ಸ್ ವಿಚ್ ಹೆಲ್ಪ್ಸ್ ಇನ್ ದಿ ಫೋಲ್ಡಿಂಗ್ ಆರ್ ರೋಲಿಂಗ್ ಆಫ್ ಲೀಫ್. ಲೀಫ್ ಅನ್ನ ಫೋಲ್ಡ್ ಮಾಡಲಿಕ್ಕೆ ಅಥವಾ ರೋಲ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ವೆನ್ ಎವರ್ ದೇರ್ ಇಸ್ ಎ ವಾಟರ್ ಡೆಸಿಕೇಶನ್, ಪ್ಲಾಂಟ್ಸ್ಗೆ ನೀರು ಕಡಿಮೆ ಆಗ್ತಾ ಇದ್ದಾಗ ಲೀಫ್ ಅನ್ನ ಫೋಲ್ಡ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ, ರೋಲ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಅದರಿಂದ ಸ್ಟೊಮಾಟಾ ಡೈರೆಕ್ಟ್ ಆಗಿ ಸನ್ಲೈಟ್ಗೆ ಎಕ್ಸ್ಪೋಸ್ ಆಗೋದು ಕಡಿಮೆ ಆಗುತ್ತೆ, ಟ್ರಾನ್ಸ್ಪಿರೇಷನ್ ಅನ್ನ ನಿಲ್ಲಿಸುತ್ತೆ, ಟ್ರಾನ್ಸ್ಪಿರೇಷನ್ ರೇಟ್ ಅನ್ನ ಕಡಿಮೆ ಮಾಡುತ್ತೆ. ಸೊ ದಟ್ಸ್ ಅಬೌಟ್ ದಿ ಬೊಲ್ಲಿ ಫಾರ್ಮ್ ಸೆಲ್ಸ್. ಇದು ನೋಡಿ ಇಲ್ಲಿ ಕಂಪ್ಯಾರಿಟಿವ್ ಪಾಯಿಂಟ್ಸ್ ಅನ್ನು ನಾನು ಬರೆದಿದ್ದೀನಿ ಡೈಕಾಟ್ ಮತ್ತು ಮೊನೊಕಾಟ್ ಲೀಫ್ಗೆ. ಡೈಕಾಟ್ ಲೀಫ್ ಡಾರ್ಸಿವೆಂಟ್ರಲ್ ಲೀಫ್, ಮೊನೊಕಾಟ್ ಲೀಫ್ ಐಸೋಬಯಲೆಟ್ರಲ್ ಲೀಫ್. ಸ್ಟೊಮಾಟಾ ಮೋರ್ ಆನ್ ಲೋವರ್ ಸರ್ಫೇಸ್ ಕಂಪೇರ್ ಟು ದಿ ಅಪ್ಪರ್ ಸರ್ಫೇಸ್. ಎಪಿಡರ್ಮಿಸ್ ವಿತ್ ಕ್ಯೂಟಿಕಲ್ ಇದೆ. ವೆಸ್ಕ್ಯುಲಾರ್ ಬಂಡಲ್ಸ್ ಕಂಜಾಯಿಂಟ್ ಅಂಡ್ ವೇರಿಯಸ್ ಡಿಫ್ರೆಂಟ್ ಸೈಜ್ ಇರುತ್ತೆ. ಇಲ್ಲಿ ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್ ಸ್ಟೊಮಾಟಾ ಆನ್ ಬೋತ್ ಅಪ್ಪರ್ ಅಂಡ್ ಲೋವರ್ ಎಪಿಡರ್ಮಿಸ್. ಕ್ಯೂಟಿಕಲ್ ಪ್ರೆಸೆಂಟ್ ಮತ್ತೆ ಇಲ್ಲಿ ಯುನಿಕ್ ಫ್ಯೂಚರ್ ಇದೆ, ಬೊಲ್ಲಿ ಫಾರ್ಮ್ ಸೆಲ್ಸ್ ಆರ್ ಪ್ರೆಸೆಂಟ್. ಡೈಕಾಟ್ ಅಲ್ಲಿ ಬೊಲ್ಲಿ ಫಾರ್ಮ್ ಸೆಲ್ಸ್ ಇರೋದಿಲ್ಲ. ಕಂಜಾಯಿಂಟ್ ಟೈಪ್ ಆಫ್ ವಸ್ಕ್ಯುಲಾರ್ ಬಂಡಲ್ಸ್ ಇದೆ, ಅಂದ್ರೆ ಜೈಲಮ್ ಮತ್ತೆ ಫ್ಲೋಯಮ್ ಕಂಜಾಯಿಂಟ್ ಆಗಿದೆ. ಎಸ್ಪೆಷಲಿ ಕ್ಲೋಸ್ಡ್ ವಸ್ಕ್ಯುಲಾರ್ ಬಂಡಲ್ಸ್ ಇರುತ್ತೆ ಲೀಫ್ ಅಲ್ಲಿ, ಐದರ್ ಇಟ್ ಮೇ ಬಿ ಡೈಕಾಟ್ ಇರಲಿ ಮೊನೊಕಾಟ್ ಲೀಫ್ ಇರಲಿ, ಅದು ಕ್ಲೋಸ್ಡ್ ವಸ್ಕ್ಯುಲಾರ್ ಬಂಡಲ್ಸ್ ಇರುತ್ತೆ. ಅಂಡ್ ನಿಯರ್ಲಿ ಸಿಮಿಲರ್ ಸೈಜ್ ವಸ್ಕ್ಯುಲಾರ್ ಬಂಡಲ್ಸ್ ಇಲ್ಲಿ ಇರುತ್ತೆ. ಅದಾಯ್ತು ಲೀಫ್ ಅನಾಟಮಿ ಇನ್ ಡೈಕಾಟ್ ಅಂಡ್ ಮೊನೊಕಾಟ್. ನೆಕ್ಸ್ಟ್ ನಮಗೆ ನೋಡಬೇಕಾಗಿದೆ, ದಟ್ ಇಸ್ ಎ ಸೆಕೆಂಡರಿ ಗ್ರೋತ್ ಅಂತ ಹೇಳ್ತೀವಿ. ಏನಿದೆ ನೋಡಿ ಸೆಕೆಂಡರಿ ಗ್ರೋತ್, ದಟ್ ಇಸ್ ಎ ಸೆಕೆಂಡರಿ ಗ್ರೋತ್ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಫಾರ್ಮೇಷನ್ ಆಫ್ ಸೆಕೆಂಡರಿ ಟಿಶ್ಯೂಸ್. ಫಾರ್ಮೇಷನ್ ಆಫ್ ಸೆಕೆಂಡರಿ ಟಿಶ್ಯೂಸ್ ಲೈಕ್ ಸೆಕೆಂಡರಿ ಜೈಲಮ್, ಸೆಕೆಂಡರಿ ಫ್ಲೋಯಮ್ ಆರ್ ಸೆಕೆಂಡರಿ ಕಾರ್ಟೆಕ್ಸ್, ಈ ರೀತಿ ಸೆಕೆಂಡರಿ ಟಿಶ್ಯೂ ಫಾರ್ಮೇಷನ್ ಆಗೋದಿದೆಯಲ್ಲ ಅದು ಸೆಕೆಂಡರಿ ಗ್ರೋತ್ ಅಂತ ಹೇಳ್ತೀವಿ. ವಿಚ್ ರಿಸಲ್ಟ್ಸ್ ಇನ್ ದಿ ಇನ್ಕ್ರೀಸ್ ಇನ್ ದಿ ಗರ್ತ್ ಯಾ ಡಯಾಮೀಟರ್ ಆಫ್ ಸ್ಟೆಮ್ ಅಂಡ್ ರೂಟ್. ಮೋಸ್ಟ್ ಕಾಮನ್ಲಿ ಸೆಕೆಂಡರಿ ಗ್ರೋತ್ ಅಕರ್ಸ್ ಇನ್ ದಿ ಡೈಕಾಟ್ ವಿಚ್ ಇನ್ಕ್ರೀಸ್ ಇಸ್ ದಿ ಗರ್ತ್ ಆಫ್ ದಿ ಸ್ಟೆಮ್ ಆರ್ ರೂಟ್. And it is due to the activity of lateral meristems like vascular cambium and core cambium activity in the secondary growth aagta ide. So vascular cambium inda yav activity aagtirutte, core cambium inda yav activity aagutte adu nodbekagide. Vascular cambium, these are formed by interfascicular and intrafascicular cambium in the vascular cambium aagutte. ಇಂಟರ್ಫ್ಯಾಸಿಕ್ಯುಲಾರ್ ಕೇಂಬಿಯಂ ಮತ್ತೆ ಇಂಟ್ರಾಫ್ಯಾಸಿಕ್ಯುಲಾರ್ ಕೇಂಬಿಯಂ ಒಟ್ಟಿಗೆ ಸೇರಿ ಅಲ್ಲಿ ಒಂದು ಕಂಪ್ಲೀಟ್ ರಿಂಗ್ ಲೈಕ್ ಸ್ಟ್ರಕ್ಚರ್ ಫಾರ್ಮೇಷನ್ ಆಗುತ್ತೆ, ಅದು ವೆಸ್ಕ್ಯುಲಾರ್ ಕೇಂಬಿಯಂ. ವೆಸ್ಕ್ಯುಲಾರ್ ಕೇಂಬಿಯಂ ಈಗ ಅದು ಮೆರಿಸ್ಟಮ್ಯಾಟಿಕ್ ಆಕ್ಟಿವಿಟಿ ಶೋ ಮಾಡ್ತಾ ಇದೆ. ಕಂಟಿನ್ಯೂಸ್ಲಿ ಒಳಗಡೆ ಕೂಡ ಆ ಕೇಂಬಿಯಲ್ ರಿಂಗ್ ನ ಒಳಗಡೆ ಕೂಡ ಸೆಲ್ ಫಾರ್ಮೇಷನ್ ಆಗುತ್ತೆ, ಹೊರಗಡೆನೂ ಕೂಡ ಸೆಲ್ ಫಾರ್ಮೇಷನ್ ಆಗುತ್ತೆ. ಸೊ ದ ಸೆಲ್ಸ್ ವಿಚ್ ಆರ್ ಫಾರ್ಮ್ ಟುವರ್ಡ್ ದಿ ಪಿತ್ ಮೀನ್ಸ್ ಟುವರ್ಡ್ ದಿ ಸೆಂಟರ್ ದೇ ಆರ್ ದಿ ಸೆಕೆಂಡರಿ ಜೈಲಮ್ ಆಗಿ ಡೆವಲಪ್ ಆಗುತ್ತೆ. ದ ಸೆಲ್ಸ್ ವಿಚ್ ಆರ್ ಫಾರ್ಮ್ ಟುವರ್ಡ್ ದಿ ಪೆರಿಫೆರಿ ಟುವರ್ಡ್ ದಿ ಎಪಿಡರ್ಮಿಸ್ ಸೊ ಅವು ಸೆಕೆಂಡರಿ ಫ್ಲೋಯಮ್ ಆಗಿ ಡೆವಲಪ್ ಆಗುತ್ತೆ. ದ ರೇಟ್ ಆಫ್ ಫಾರ್ಮೇಷನ್ ಆಫ್ ಸೆಕೆಂಡರಿ ಜೈಲಮ್ ಇಸ್ ವೆರಿ ಫಾಸ್ಟ್
than the rate of formation of secondary phloem. So illi highly thickened lignified walls kuda irutte. So nodta the complete central part of the stem or root, it is occupied by the secondary xylem only, and peripheral part alli namage secondary phloem sigutte. So therefore central part pura secondary xylem occupy madodrinda idu wood stem na wood agutte, matte idu secondary phloem is a part of bark. Bark andre togate, togateya part agi idu develop agutte. Corcambium, corcambium kelsa enide nodi, usually corcambium activity inda alli bark develop agutte. Ondu secondary phloem is a part of bark, idene ide pura bark agtella, idu part of bark, but maximum portion of the bark is formed by the corcambium. It is formed by the de-differentiation activity of cortex cells. Usually alli de-differentiating cells ide andre meristematic activity show maduvanta cells ide, adanna phyllogen athwa corcambium antu heltivi. Aa cells gulu continuous aagi divide agutte, hosa hosa cells agutte toward the outer side. Horagade form agiruvanta cells ganna suberin deposited, impervious andre completely impermeable, thick walled phyllum cells athwa cork cells anta heltivi. Toward the inner side thin walled parenchymatous large cells with intercellular space, they are the secondary cortex cells athwa phylloderm anta heltivi. Illi images ide nodi, initially idu just dicot stem ide. So dicot stem matte ee idu alla illi portion ide alla idu portion, this portion is the vascular cambium ide. So ಈಗ ಅದು ಕೇಂಬಿಯಲ್ ರಿಂಗ್ ಫಾರ್ಮೇಷನ್ ಆಗಿ ಇಲ್ಲಿ ಏನಾಗ್ತಾ ಇದೆ ನೋಡಿ. ಸೊ ಹಿಯರ್ ಇಟ್ ಇಸ್ ಕಂಟಿನ್ಯೂಸ್ಲಿ ಡಿವೈಡ್ ಆಗಿ ಒಂದು ಕೇಂಬಿಯಲ್ ರಿಂಗ್ ಫಾರ್ಮೇಷನ್ ಆಗ್ತಾ ಇದೆ ವಿತ್ ಇನ್ ದಿ ವೆಸ್ಕ್ಯುಲಾರ್ ಬಂಡಲ್, ಇಂಟರ್ ಫ್ಯಾಸಿಕ್ಯುಲಾರ್ ಮತ್ತೆ ಇಂಟ್ರಾ, ಇನ್ ಬಿಟ್ವೀನ್ ದ ವೆಸ್ಕ್ಯುಲಾರ್ ಬಂಡಲ್ ಇಂಟರ್, ವಿತ್ ಇನ್ ದಿ ವೆಸ್ಕ್ಯುಲಾರ್ ಬಂಡಲ್ ಇಂಟ್ರಾ, ಇವು ಎರಡು ಒಟ್ಟಿಗೆ ಸೇರಿ ಒಂದು ಕೇಂಬಿಯಲ್ ರಿಂಗ್ ಫಾರ್ಮೇಷನ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಸ್ಟೇಜ್ ನೋಡಿ, ಈಗ ಅಲ್ಲಿ ಏನ್ ಹೇಳ್ತಾ ಇದ್ದೆ ನಾನು, ಟುವರ್ಡ್ ದಿ ಇನ್ನರ್ ಸೈಡ್ ಅಲ್ಲಿ ಸೆಕೆಂಡರಿ ಜೈಲಮ್ ಡೆವಲಪ್ ಆಗುತ್ತೆ, ಪೆರಿಫೆರಿ ಸೆಕೆಂಡರಿ ಫ್ಲೋಯಮ್ ಡೆವಲಪ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ನೋಡಿ, ಸೊ ಕಂಟಿನ್ಯೂಸ್ ಆಗಿ ಸೆಕೆಂಡರಿ ಜೈಲಮ್ ಫಾಸ್ಟ್ ಆಗಿ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಇನಿಷಿಯಲಿ ಪ್ರೈಮರಿ ಜೈಲಮ್ ಇತ್ತಲ್ಲ ಅದು ಸೆಂಟ್ರಲ್ ಪುಷ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತೆ ಸೆಂಟರ್ ಸಾಫ್ಟ್ ಟಿಶ್ಯೂ ದಟ್ ಇಸ್ ಅ ಪಿತ್ ಟಿಶ್ಯೂ ಲಾಸ್ಟ್ ಸ್ಟೇಜ್ ಅಲ್ಲಿ ಕಂಪ್ಲೀಟ್ಲಿ ಕ್ರಶ್ ಆಗುತ್ತೆ ಅಥವಾ ಅದು ರೆಡ್ಯೂಸ್ ಆಗ್ತಾ ಹೋಗುತ್ತಾ ಆಬ್ಲಿಟರೇಟ್ ಆಗ್ತಾ ಹೋಗುತ್ತೆ. ಸೊ ಹೈಲಿ ಡೆವಲಪ್ಡ್ ಸ್ಟೆಮ್ ಇದೆಯಲ್ಲ ಅಲ್ಲಿ ನಾವು ನೋಡಬಹುದು. ಸೊ ಇಲ್ಲಿ ಸೆಕೆಂಡರಿ ಜೈಲಮ್ ಕಂಪ್ಲೀಟ್ಲಿ ಒಳಗಡೆ ಪುಷ್ ಮಾಡ್ತಾ ಹೋಗ್ತಾ ಇದೆ, ದೆನ್ ಹೊರಗಡೆ ಸೆಕೆಂಡರಿ ಫ್ಲೋಯಮ್ ದೆನ್ ಪ್ರೈಮರಿ ಫ್ಲೋಯಮ್, ಈ ರೀತಿ ಸ್ಟೇಜಸ್ಗಳು ಅಲ್ಲಿ ಡೆವಲಪ್ ಆಗ್ತಾ ಹೋಗುತ್ತೆ. ಅದರ ಜೊತೆಗೆ ಸೆಕೆಂಡರಿ ಮೆಡ್ಯುಲರಿ ರೇಸ್ ಕೂಡ ಆದದ್ದು ನಾವು ಇಲ್ಲಿ ನೋಡಬಹುದು. ಸೊ ಇದಾಯ್ತು. ಆಮೇಲೆ ಇಲ್ಲಿ ಕೇಂಬಿಯಲ್ ಆಕ್ಟಿವಿಟಿ ಇದೆಯಲ್ಲ ಅದು ಸೀಸನಲಿ ವೇರಿಯೇಷನ್ ಆಗ್ತಾ ಇರುತ್ತೆ. ಸೊ ಅದು ಹೇಗಾಗುತ್ತೆ ನೋಡಿ. ಮತ್ತೆ ಅದರ ಜೊತೆಗೆ ಅಷ್ಟೇ ಅಲ್ಲ, ಕಾರ್ಕ್ ರೀಸನ್ ಅಲ್ಲಿ ಕಾರ್ಟೆಕ್ಸ್ ರೀಸನ್ ಅಲ್ಲಿ ಅಲ್ಲಿ ಇಂಪರ್ವಿಯಸ್ ಕಾರ್ಕ್ ಇರುತ್ತೆ, ಬಟ್ ಡ್ಯೂ ಟು ದಿ ಎಕ್ಸ್ಟ್ರೀಮ್ ಹೈ ಪ್ರೆಷರ್ ಅಲ್ಲಿ ಪ್ಯಾರಂಕೈಮಾಟಸ್ ಸೆಲ್ಸ್ ಡೆವಲಪ್ ಆಗುತ್ತೆ, ಮೈನ್ಯೂಟ್ ಪೋರ್ ಡೆವಲಪ್ ಆಗುತ್ತೆ, ಅದನ್ನ ಲೆಂಟಿ ಸೆಲ್ಸ್ ಅಂತ ಹೇಳ್ತೀವಿ. ದೀಸ್ ಜನರಲಿ ಲೆಂಟಿ ಸೆಲ್ಸ್ ದೇ ಹೆಲ್ಪ್ಸ್ ಇನ್ ದಿ ಗ್ಯಾಸಿಯಸ್ ಎಕ್ಸ್ಚೇಂಜ್. ಸೊ ಇಲ್ಲಿ ಏನಿದೆ, ಹೊರಗಡೆ ಬಾರ್ಕ್ ಇದೆ, ದೆನ್ ಅದರ ಜೊತೆಗೆ ಇಲ್ಲಿ ಬಾರ್ಕ್ ಅಥವಾ ಕಾರ್ಕ್ ಇದೆ, ಅಂಡ್ ದೀಸ್ ಆರ್ ದಿ ಬ್ರೋಕನ್ ಸೆಲ್ಸ್. ಅದ್ರ ಜೊತೆಗೆ ಇಲ್ಲಿ ಪ್ಯಾರಂಕೈಮಾಟಸ್ ವರ್ಟಿಕಲಿ ಅರೇಂಜ್ಡ್ ಪ್ಯಾರಂಕೈಮಾಟಸ್ ಸೆಲ್ಸ್ ಇರುತ್ತೆ, ಇದನ್ನ ಕಾಂಪ್ಲಿಮೆಂಟರಿ ಸೆಲ್ಸ್ ಅಂತ ಹೇಳ್ತೀವಿ. ಅದರ ಮಧ್ಯೆ ಗ್ಯಾಪ್ ಇರುತ್ತೆ, ಇಲ್ಲಿಂದ ಗ್ಯಾಸಿಯಸ್ ಎಕ್ಸ್ಚೇಂಜ್ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ. ಏನು ಒಳಗಡೆ ಸೆಲ್ ಡಿವೈಡ್ ಆಗುವಾಗ ಗ್ಯಾಸ್ ಜನರೇಟ್ ಆಗುತ್ತಲ್ಲ ಅದು ಎಕ್ಸ್ಚೇಂಜ್ ಮಾಡಲಿಕ್ಕೆ ಈ ಮೈನ್ಯೂಟ್ ಪೋರ್ ಹೈಲಿ ಮೈಕ್ರೋಸ್ಕೋಪಿಕ್ ಮೈನ್ಯೂಟ್ ಪೋರ್ ಇರುತ್ತೆ ಬಾರ್ಕ್ ಮೇಲೆ, ಸ್ಟೆಮಿನ ಬಾರ್ಕ್ ಇರುತ್ತಲ್ಲ ಅದರ ಮೇಲೆ, ಅವುಗಳನ್ನ ಲೆಂಟಿ ಸೆಲ್ಸ್ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ದಿ ಪೋರಸ್ ಸೆಲ್ಸ್. ಈ ಸೆಲ್ಸ್ ಅನ್ನ ನಾವು ಪೋರಸ್ ಸೆಲ್ಸ್ ಅಂತ ಹೇಳ್ತೀವಿ. ದೆನ್ ಇದು ಕಂಟಿನ್ಯೂಸ್ಲಿ ಡಿವೈಡಿಂಗ್ ಸೆಲ್ಸ್ ಇದೆ, ಕಾರ್ಕೇಂಬಿಯಂ ಅಥವಾ ಫಿಲ್ಲೋಜನ್ ಅಂತ ಹೇಳ್ತೀವಿ, ಒಳಗಡೆ ಇದೆ ಅದು ಸೆಕೆಂಡರಿ ಕಾರ್ಟೆಕ್ಸ್ ಅಥವಾ ಫಿಲ್ಲೋಡರ್ಮ್ ಸೆಲ್ಸ್ ಅಂತ ಹೇಳ್ತೀವಿ. ಆಲ್ ದೀಸ್ ತ್ರೀ ಲೇಯರ್ಸ್ ಯಾವುದು, ಕಾರ್ಕ್ ದೆನ್ ಕಾರ್ಕೇಂಬಿಯಂ ಅಂಡ್ ಸೆಕೆಂಡರಿ ಕಾರ್ಟೆಕ್ಸ್ ಅಥವಾ ಫಿಲ್ಲಮ್ ಫಿಲ್ಲೋಜನ್ ಅಂಡ್ ಫಿಲ್ಲೋಡರ್ಮ್, ಆಲ್ ದೀಸ್ ತ್ರೀ ಲೇಯರ್ಸ್ ಟುಗೆದರ್ ಇಟ್ ಇಸ್ ರೆಫರ್ಡ್ ಅಸ್ ಎ ಪೆರಿಡರ್ಮ್ ಅಂತ ಹೇಳ್ತೀವಿ. ಈ ಮೂರು ಲೇಯರ್ಸ್ ಅನ್ನ ಒಟ್ಟಿಗೆ ಸೇರಿ ಪೆರಿಡರ್ಮ್ ಅಂತ ಹೇಳ್ತೀವಿ. ಮತ್ತೆ ಟೆಕ್ನಿಕಲಿ ನಾಟ್ ಟೆಕ್ನಿಕಲಿ ನಾನ್ ಟೆಕ್ನಿಕಲಿ ನೋಡುವಾದ್ರೆ ವಿತ್ ನಾನ್ ಟೆಕ್ನಿಕಲಿ ಎನಿ ಟಿಶ್ಯೂ ಔಟ್ ಸೈಡ್ ದಿ ವೆಸ್ಕ್ಯುಲಾರ್ ಕೇಂಬಿಯಂ, ಕಾರ್ಕೇಂಬಿಯಂ ಹೇಳ್ತಿಲ್ಲ ನಾನು, ವೆಸ್ಕ್ಯುಲಾರ್ ಕೇಂಬಿಯಂ ಒಳಗಡೆ ಇದೆ, ಓಕೆ, ಎನಿ ಟಿಶ್ಯೂ ಔಟ್ ಸೈಡ್ ದಿ ವೆಸ್ಕ್ಯುಲಾರ್ ಕೇಂಬಿಯಂ ಈಸ್ ಎ ಪಾರ್ಟ್ ಆಫ್ ಬಾರ್ಕ್ ಅಂತ ಹೇಳ್ತೀವಿ. ಅದರಲ್ಲಿ
ಫ್ಲೋಯಮ್ ಬರುತ್ತೆ, ದೆನ್ ಕಾರ್ಟೆಕ್ಸ್ ರೀಜನ್ ಬರುತ್ತೆ, ಅಂಡ್ ದಿಸ್ ಪೆರಿಡರ್ಮ್ ರೀಜನ್ ಬರುತ್ತೆ, ಅವೆಲ್ಲವೂ ಸೇರಿ ಬಾರ್ಕ್ ಆಗುತ್ತೆ. ಅಂಡ್ ಎನಿ ಟಿಶ್ಯೂ ಇನ್ನರ್ ಟು ದಿ ವೆಸ್ಕ್ಯುಲರ್ ಕೇಂಬಿಯಂ ಇಟ್ ಬಿಕಮ್ಸ್ ಎ ವುಡ್ ಆಗಿ ಡೆವಲಪ್ ಆಗುತ್ತೆ. ಸೊ ಇಲ್ಲಿ ವುಡ್ ಡೆವಲಪ್ ಆಗುತ್ತಲ್ಲ, ಈ ವುಡ್ ಡೆವಲಪ್ಮೆಂಟಲ್ ಸ್ಟೇಜಸ್ ಸೀಸನಲಿ ವೇರಿಯೇಷನ್ ಆಗುತ್ತೆ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ವುಡ್ ನೋಡಿ, ಸ್ಪ್ರಿಂಗ್ ವುಡ್ ಅಂಡ್ ಅಟಮ್ ವುಡ್. ಸ್ಪ್ರಿಂಗ್ ವುಡ್ ಫಾರ್ಮ್ಸ್ ಇನ್ ದಿ ಸ್ಪ್ರಿಂಗ್ ಸೀಸನ್, ಇದು ಅರ್ಲಿ ಸ್ಪ್ರಿಂಗ್ ಸೀಸನ್ ಇಸ್ ದಿ ಅರ್ಲಿ ಸೀಸನ್ ಆಫ್ ದಿ ಇಯರ್. ಸೊ ಅರ್ಲಿ ವುಡ್ ಅಂತ ಇದನ್ನ ಆಲ್ಸೋ ಕಾಲ್ಡ್ ಅಜೆ ಅರ್ಲಿ ವುಡ್ ಅಂತ ಹೇಳ್ತೀವಿ. ಹಿಯರ್ ಕೇಂಬಿಯಂ ಇಸ್ ಮೋರ್ ಆಕ್ಟಿವ್ ಇನ್ ದಿ ಸ್ಪ್ರಿಂಗ್ ಸೀಸನ್, ಹೆಚ್ಚಿಗೆ ಸೈಲರಿ ಎಲಿಮೆಂಟ್ಸ್ ಡೆವಲಪ್ ಆಗುತ್ತೆ ಅಥವಾ ಸೈಲಮ್ ವೆಸಲ್ಸ್ ಹೆಚ್ಚಿಗೆ ಡೆವಲಪ್ ಆಗುತ್ತೆ. ವೆಸಲ್ಸ್ ಹ್ಯಾವ್ ವೈಡರ್ ಲುಮೆನ್ ಅಥವಾ ವೈಡರ್ ದೊಡ್ಡ ದೊಡ್ಡ ಕ್ಯಾವಿಟಿ ಇರುತ್ತೆ. ದಿಸ್ ಸ್ಪ್ರಿಂಗ್ ವುಡ್ ಇಸ್ ಅ ಲೈಟರ್ ಇನ್ ಕಲರ್ ಅಂಡ್ ಲೋವರ್ ಡೆನ್ಸಿಟಿ. ಅಟಮ್ ವುಡ್ ವಿಚ್ ಇಸ್ ಫಾರ್ಮ್ಡ್ ಇನ್ ದಿ ಅಟಮ್ ಸೀಸನ್, ಸೊ ಅಟಮ್ ವುಡ್ ಅಂತ ಹೇಳ್ತೀವಿ. ಲೇಟ್ ಆಗಿ ಸ್ಪ್ರಿಂಗ್ ವುಡ್ ಆದ ನಂತರ ಇದು ಡೆವಲಪ್ ಆಗುತ್ತೆ, ಲೇಟ್ ಆಗಿ ಡೆವಲಪ್ ಆಗುತ್ತೆ ಲೇಟ್ ವುಡ್ ಅಂತ ಕೂಡ ಹೇಳ್ತೀವಿ. ಇಲ್ಲಿ ಕೇಂಬಿಯಂ ಆಕ್ಟಿವಿಟಿ ಇಸ್ ವೆರಿ ಸ್ಲೋವರ್, ಅಂದ್ರೆ ಸೆಲ್ ಡಿವೈಡಿಂಗ್ ಆಕ್ಟಿವಿಟಿ ಸ್ವಲ್ಪ ಸ್ಲೋ ಇರುತ್ತೆ ಕಂಪೇರ್ ಟು ದಿ ಸ್ಪ್ರಿಂಗ್ ವುಡ್. ಸೊ ಕೇಂಬಿಯಲ್ ಆಕ್ಟಿವಿಟಿ ಇಸ್ ಲೆಸ್ ಆಕ್ಟಿವ್ ಅಂತ ಹೇಳ್ತೀವಿ ಜನರಲ್ಲಿ ಇನ್ ದಿ ಅಟಮ್ ಸೀಸನ್. ಅಂಡ್ ಹಿಯರ್ ಇದು ಲೆಸ್ ಆಕ್ಟಿವಿಟಿ ಇದ್ರೆ ಝೈಲರಿ ಎಲಿಮೆಂಟ್ ಫಾರ್ಮೇಶನ್ ರೇಟ್ ಇದೆಯಲ್ಲ ಅದು ಕೂಡ ಸ್ಲೋ ಇರುತ್ತೆ, ಫ್ಯೂವರ್ ಝೈಲರಿ ಎಲಿಮೆಂಟ್ ಫಾರ್ಮೇಶನ್ ಆಗುತ್ತೆ. ವೆಸಲ್ಸ್ ಹಾವ್ ನ್ಯಾರೋ ಲುಮೆನ್ ಯಾ ನ್ಯಾರೋ ಕ್ಯಾವಿಟೀಸ್ ಅಂಡ್ ದಿಸ್ ವುಡ್ ಈಸ್ ಡಾರ್ಕ್ ಇನ್ ಕಲರ್ ವಿತ್ ಹೈಯರ್ ಡೆನ್ಸಿಟಿ. ಪ್ರತಿ ವರ್ಷ ಸ್ಪ್ರಿಂಗ್ ಸೀಸನ್ ಅಲ್ಲಿ ಸ್ಪ್ರಿಂಗ್ ವುಡ್ ಫಾರ್ಮೇಶನ್ ಆಗುತ್ತೆ, ಅಟಮ್ ಸೀಸನ್ ಅಲ್ಲಿ ಅಟಮ್ ವುಡ್ ಫಾರ್ಮೇಶನ್ ಆಗುತ್ತೆ. ಸ್ಪ್ರಿಂಗ್ ವುಡ್ ಪ್ಲಸ್ ಅಟಮ್ ವುಡ್ ಎರಡೂ ಸೇರಿ ಒಂದು ಕಂಪ್ಲೀಟ್ ರಿಂಗ್ ಅಂತ ಕನ್ಸಿಡರ್ ಮಾಡ್ತೀವಿ, ದಟ್ ಇಸ್ ಒನ್ ಅನ್ಯುವಲ್ ರಿಂಗ್ ಆಗುತ್ತೆ. ಅಂಡ್ ದಿ ಏಜ್ ಆಫ್ ದಿ ಟ್ರೀ ಕ್ಯಾನ್ ಬಿ ಎಸ್ಟಿಮೇಟೆಡ್ ಬೈ ಕೌಂಟಿಂಗ್ ದಿ ನಂಬರ್ ಆಫ್ ಅನ್ಯುವಲ್ ರಿಂಗ್ಸ್. ಟೋಟಲ್ ಎಷ್ಟು ಅನ್ಯುವಲ್ ರಿಂಗ್ ಆಗಿದೆ ಅದನ್ನ ಕೌಂಟ್ ಮಾಡಿ ಒಂದು ಟ್ರೀ ಏಜ್ ಎಷ್ಟಿದೆ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬಹುದು ಅಥವಾ ನಾವು ಕಂಡುಹಿಡಿಬಹುದು. ಅಂಡ್ ದಟ್ ವಿ ಕ್ಯಾನ್ ಸೇ ಇದನ್ನ ಡೆಂಡ್ರೋಕ್ರೋನಾಲಜಿ ಅಂತ ಹೇಳ್ತೀವಿ. ಕ್ಯಾಲ್ಕುಲೇಟಿಂಗ್ ದಿ ಏಜ್ ಆಫ್ ಟ್ರೀ ಬೈ ಕೌಂಟಿಂಗ್ ದಿ ನಂಬರ್ ಆಫ್ ಅನ್ಯುವಲ್ ರಿಂಗ್ಸ್ ಅದನ್ನ ನಾವು ಡೆಂಡ್ರೋಕ್ರೋನಾಲಜಿ ಅಂತ ಹೇಳ್ತೀವಿ. That we can say dendrochronology, calculating the age of tree by counting the number of annual rings. We can say dendrochronology. Next nodona, in the very old tree species, alli heartwood matte sapwood kuda develop agutte. Illi image kuda nanu tosthi nodi. Idu idre ondu wood of a very old tree. So center alli idiyala idu heartwood, dark colored wood ide. ಇದು ಹಾರ್ಟ್ವುಡ್ ಇದೆ ಅಂಡ್ ಇದು ಸ್ಯಾಪ್ ವುಡ್ ಇದೆ. ಇಟ್ ಇದೆ ಸ್ಯಾಪ್ ವುಡ್ ಅಂತ ಹೇಳ್ತೀವಿ. ಓಕೆ, ಪೆರಿಫೆರಲ್ ವುಡ್. ಸೊ ಇಲ್ಲಿ ನೋಡಿ ಎರಡು ಕಂಪ್ಯಾರಿಟಿವ್ ಪಾಯಿಂಟ್ಸ್ ನಾನು ಕೊಟ್ಟಿದ್ದೀನಿ. ಹಾರ್ಟ್ ವುಡ್ ಹಿಯರ್ ಎರಡು ಕೂಡ ಸೆಕೆಂಡರಿ ಝೈಲಮ್ ಇಂದನೇ ಫಾರ್ಮೇಶನ್ ಆಗಿದೆ. ಸೆಕೆಂಡರಿ ಝೈಲಮ್ ಆಫ್ ಸೆಂಟ್ರಲ್ ರೀಜನ್ ಬಿಕಮ್ಸ್ ಎ ಹಾರ್ಟ್ ವುಡ್ ಇದೆ. ದೆನ್ ಡೆಡ್ ವಿತ್ ಲಿಗ್ನಿಫೈಡ್ ಸೆಲ್ಸ್ ಇದೆ, ಡಾರ್ಕ್ ಕಲರ್ಡ್ ಹಾರ್ಡ್ ಅಂಡ್ ವೆರಿ ಮಚ್ ಡ್ಯೂರೇಬಲ್. ಇದರಲ್ಲಿ ಸೆಕೆಂಡರಿ ಮೆಟಾಬೊಲೈಟ್ ಲೈಕ್ ಟ್ಯಾನಿನ್ಸ್ ರೆಜಿನ್ಸ್ ತರ ಸೆಕೆಂಡರಿ ಮೆಟಾಬೊಲೈಟ್ಸ್ ಆಂಟಿ ಮೈಕ್ರೋಬಿಯಲ್ ಕೆಮಿಕಲ್ಸ್ ಇಲ್ಲಿ ಡಿಪಾಸಿಟ್ ಆಗ್ತಾ ಇರುತ್ತೆ. ಹಿಯರ್ ದಿಸ್ ಪಾರ್ಟ್ ಹಾರ್ಟ್ ವುಡ್ ನಾಟ್ ಅಟ್ ಆಲ್ ಇನ್ವಾಲ್ವ್ ಇನ್ ದಿ ವಾಟರ್ ಕಂಡಕ್ಷನ್ ಬಟ್ ಇಟ್ ಪ್ರೊವೈಡ್ ದಿ ಮೆಕ್ಯಾನಿಕಲ್ ಸಪೋರ್ಟ್. ಸ್ಟಾಪ್ ವುಡ್ ಇದೆ, ಇಟ್ ಇಸ್ ದಿ ಸೆಕೆಂಡರಿ ಝೈಲಮ್ ಆಫ್ ಪೆರಿಫೆರಲ್ ರೀಜನ್. ಹಿಯರ್ ದ ಸೆಲ್ ಇಟ್ ಇಸ್ ದ ಲಿವಿಂಗ್ ನೇಚರ್ ಅಂತ ಹೇಳ್ತೀವಿ. ಐ ಮೀನ್ಸ್ ಟಿಶ್ಯೂ ಸೆಲ್ಸ್ ಆರ್ ಲಿವಿಂಗ್ ಸೆಲ್ಸ್ ಇರುತ್ತೆ. ಲಿವಿಂಗ್ ಸೆಲ್ಸ್ ಅಂತ ಹೇಳೋದು ಕಷ್ಟ ಆಗುತ್ತೆ, ಬಟ್ ಸಮ್ ವಾಟ್ ವಿ ಕ್ಯಾನ್ ಸೇ ಲಿವಿಂಗ್ ಅಂತ ಹೇಳ್ಬೋದು, ಬಿಕಾಸ್ ಇದು ವಾಟರ್ ಕಂಡಕ್ಷನ್ ಮಾಡ್ತಾ ಇರುತ್ತೆ. ಬಿಕಾಸ್ ಇಲ್ಲಿ ಝೈಲಮ್ ಪ್ಯಾರೆನ್ಕೈಮ ಇರುತ್ತೆ, ಲಿವಿಂಗ್ ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ಝೈಲಮ್ ಪ್ಯಾರೆನ್ಕೈಮ ಅಂತ ಬರೋಣ. ಝೈಲಮ್ ಪ್ಯಾರೆನ್ಕೈಮ ಇರುತ್ತೆ ಅಂಡ್ ಎಕ್ಸ್ಪಾನ್ಷನ್, ಇದು ಇದರ ಸೈಜ್ ಗ್ರೋತ್ ಆಗ್ತಾ ಇರುತ್ತೆ. ಸೊ ಎಕ್ಸ್ಪಾನ್ಷನ್, ಇದು ಎಕ್ಸ್ಪಾನ್ಷನ್ ಮಾಡ್ತಾ ಇರುತ್ತೆ. ಸೊ ಅದಕ್ಕಾಗಿ ಇದನ್ನ ಲಿವಿಂಗ್ ಅಂತ ಹೇಳ್ಬಹುದು. ದೆನ್ ಲೈಟರ್ ಇನ್ ಕಲರ್, ಇದು ಲೈಟ್ ಕಲರ್ ಇರುತ್ತೆ. ಇದರಲ್ಲಿ ಟ್ಯಾನಿನ್ಸ್ ರೆಜಿನ್ಸ್ ಆರ್ ಎನಿ ಅದರ್ ಸೆಕೆಂಡರಿ ಮೆಟಾಬೊಲೈಟ್ ಡಿಪಾಸಿಟ್ ಆಗೋದಿಲ್ಲ. ಸೊ ಇದು ಆಂಟಿ ಮೈಕ್ರೋಬಿಯಲ್ ಕೆಮಿಕಲ್ಸ್ ಇದರಲ್ಲಿ ಇರೋದಿಲ್ಲ. ಇದು ವಾಟರ್ ಕಂಡಕ್ಷನ್ ಕೂಡ ಮಾಡ್ತಾ ಇದೆ, ಮೆಕ್ಯಾನಿಕಲ್ ಸಪೋರ್ಟ್ ಕೂಡ ಇದು ಪ್ಲಾಂಟ್ಗೆ ಪ್ರೊವೈಡ್ ಮಾಡ್ತಾ ಇರುತ್ತೆ. ಸೊ ಅದಾಯ್ತು ಹಾರ್ಟ್ ವುಡ್ ಅಂಡ್ ಸ್ಯಾಪ್ ವುಡ್. ದೆನ್ ಸೆಕೆಂಡರಿ ಗ್ರೋತ್ ಇನ್ ದಿ ರೂಟ್, ಸ್ಟೆಮ್ ಅಲ್ಲಿ ಸೆಕೆಂಡರಿ ಗ್ರೋತ್ ಯಾವ ರೀತಿ ಆಗುತ್ತೆ ಅದನ್ನ ನೋಡಿ ಆಯ್ತು. ದೆನ್ ಸೆಕೆಂಡರಿ ಗ್ರೋತ್ ಇನ್ ದಿ ರೂಟ್ ಹೆಂಗಾಗುತ್ತೆ ನೋಡಿ, ಇಟ್ ಇಸ್ ಅಕರ್ಸ್ ಥ್ರೂ ದಿ ವೆಸ್ಕ್ಯುಲಾರ್ ಕೇಂಬಿಯಂ ಅಂಡ್ ಕಾರ್ ಕೇಂಬಿಯಂ. ಇಲ್ಲಿ ಆಕ್ಚುಲಿ ಕೇಂಬಿಯಂ ಇಸ್ ಕಂಪ್ಲೀಟ್ಲಿ ಸೆಕೆಂಡರಿ ಇನ್ ಒರಿಜಿನ್. ಡೈಕಾಟ್ ಸ್ಟೆಮ್ ಅಲ್ಲಿ ಅಟ್ಲೀಸ್ಟ್ ಇಂಟ್ರಾಫಾಸಿಕ್ಯುಲಾರ್ ಕೇಂಬಿಯಂ ಆದ್ರೂ ಇದ್ದೇ ಇರುತ್ತೆ, ಬಟ್ ಹಿಯರ್ ದ ಕೇಂಬಿಯಂ ಇಸ್ ಕಂಪ್ಲೀಟ್ಲಿ ಸೆಕೆಂಡರಿ, ಅಂದ್ರೆ ಸೆಕೆಂಡರಿ ಗ್ರೋತ್ ಟೈಮ್ ಅಲ್ಲೇ ಇದು ಡೆವಲಪ್ ಆಗುತ್ತೆ. ಮುಂಚೆ ಅಲ್ಲಿ ಯಾವುದೇ ತರದ ಕೇಂಬಿಯಂಗಳು ಇರೋದೇ ಇಲ್ಲ.
ಇಟ್ ಇಸ್ ಕಂಪ್ಲೀಟ್ಲಿ ಸೆಕೆಂಡರಿ ಒರಿಜಿನ್. ಬಹಳ ಇಂಪಾರ್ಟೆಂಟ್ ಇದೆ ಈ ಪಾಯಿಂಟ್ ಅನ್ನು ನೆನಪಿಟ್ಕೊಳ್ಳಿ. ಅಂಡ್ ಇಟ್ ಇಸ್ ಫಾರ್ಮ್ಡ್ ಬೈ ಎ ಪೋರ್ಷನ್ ಆಫ್ ಪೆರಿಸೈಕಲ್ ಎ ಟಿಶ್ಯೂ ಬಿಲೋ ದಿ ಫ್ಲೋಯಂ. ಫ್ಲೋಯಂ ಕೆಳಗಡೆ ಏನ್ ಟಿಶ್ಯೂ ಇದೆಯಲ್ಲ ಅದರಿಂದ ಮತ್ತೆ ಪೆರಿಸೈಕಲ್ ಪಾರ್ಟ್ ಇಂದ ಇದು ಡೆವಲಪ್ ಆಗುತ್ತೆ. ಕಾರ್ಕ್ ಎಂಬಿಎಂ ಇದೆಯಲ್ಲ ಇಟ್ ಇಸ್ ಫಾರ್ಮ್ಡ್ ಬೈ ದಿ ಸೆಲ್ಸ್ ಆಫ್ ಪೆರಿಸೈಕಲ್. ಪೆರಿಸೈಕಲ್ ಸೆಲ್ಸ್ ಗಳು ಕಂಟಿನ್ಯೂಸ್ ಡಿವೈಡ್ ಮಾಡ್ಲಿಕ್ಕೆ ಶುರು ಆಗುತ್ತೆ, ಡಿ ಡಿಫ್ರೆನ್ಸಿಯೇಟ್ ಆಗುತ್ತೆ, ಅದು ಕಾರ್ಕ್ ಎಂಬಿಎಂ ಆಗಿ ಡೆವಲಪ್ ಆಗುತ್ತೆ. ಇದು ಇನಿಷಿಯಲಿ ಕೆಂಬಿಎಂ ಯಾವ ರೀತಿ ಡೆವಲಪ್ ಆಗ್ತಾ ಇದೆ ಅಂತ. ಅಂಡ್ ದ ರೆಸ್ಟ್ ಆಫ್ ದಿ ಸ್ಟೇಜಸ್ ದೇ ಆರ್ ಎಕ್ಸಾಕ್ಟ್ಲಿ ಸಿಮಿಲರ್ ಟು ದಿ ಸೆಕೆಂಡರಿ ಗ್ರೋತ್ ಇನ್ ದಿ ಡೈಕಾಟ್ ಸ್ಟೆಮ್. ಯಾವ ರೀತಿ ಡೈಕಾಟ್ ಸ್ಟೆಮ್ ಅಲ್ಲಿ ಸೆಕೆಂಡರಿ ಗ್ರೋತ್ ಆಗ್ತಾ ಇತ್ತಲ್ಲ ಅದೇ ರೀತಿ ಇಲ್ಲೂ ಕೂಡ ಆಗುತ್ತೆ. ಬಟ್ ಇಲ್ಲಿ ಕೆಂಬಿಯಲ್ ಆಕ್ಟಿವಿಟಿ ನಾಟ್ ಶೋ ದಿ ಸೀಸನಲ್ ವೇರಿಯೇಷನ್. ರೂಟ್ ಅಲ್ಲಿ ಕೆಂಬಿಯಲ್ ಆಕ್ಟಿವಿಟಿ ಸೀಸನಲ್ ವೇರಿಯೇಷನ್ ತೋರಿಸೋದಿಲ್ಲ, ಬಿಕಾಸ್ ರೂಟ್ ನೆಲದ ಒಳಗಡೆ ಸಾಯಿಲ್ ಒಳಗಡೆ ಇರುತ್ತೆ, ಅಲ್ಲಿ ಅಂತ ಹೇಳ್ಕೊಳ್ಳುವಂತ ಸೀಸನಲ್ ವೇರಿಯೇಷನ್ ಗೊತ್ತಾಗೋದಿಲ್ಲ. ಸೊ ದೇರ್ ಫೋರ್ ಇನ್ ದಿ ರೂಟ್ ಕೆಂಬಿಯಂ ಆಕ್ಟಿವಿಟಿ ದರ್ ಇಸ್ ಎ ನೋ ಸೀಸನಲ್ ವೇರಿಯೇಷನ್. ಸೊ ಅಲ್ಲಿ ಸ್ಪ್ರಿಂಗ್ ವುಡ್ ಮತ್ತೆ ಆಟಮ್ ವುಡ್ ಕ್ವಶನ್ ಬರೋದಿಲ್ಲ. ಅಲ್ಲಿ ನಮಗೆ ಅನ್ಯುವಲ್ ರಿಂಗ್ಸ್ ಗಳು ನೋಡ್ಲಿಕ್ಕೆ ಸಿಗೋದಿಲ್ಲ. ಮತ್ತೆ ಇದು ಅನ್ಯುವಲ್ ರಿಂಗ್ಸ್ ಇದೆಯಲ್ಲ, ಕೌಂಟಿಂಗ್ ದಿ ಅನ್ಯುವಲ್ ರಿಂಗ್ಸ್ ವಿ ಕ್ಯಾನ್ ಅಬ್ಸರ್ವ್ ದಿ ಕ್ಲಿಯರ್ಲಿ ಅನ್ಯುವಲ್ ರಿಂಗ್ಸ್ ಇನ್ ದಿ ಟೆಂಪರೇಟ್ ರೀಜನ್ ಬಟ್ ನಾಟ್ ಇನ್ ಟ್ರಾಪಿಕಲ್ ರೀಜನ್. ಬಿಕಾಸ್ ಟ್ರಾಪಿಕಲ್ ರೀಜನ್ ಅಲ್ಲಿ ಥ್ರೂ ಔಟ್ ದಿ ಇಯರ್ ಹ್ಯುಮಿಡಿಟಿ ಇರುತ್ತೆ, ಥ್ರೂ ಔಟ್ ದ ಇಯರ್ ರೇನ್ ಆಲ್ಮೋಸ್ಟ್ ಅಲ್ಲಿ ಇದ್ದೇ ಇರುತ್ತೆ, ಥ್ರೂ ಔಟ್ ದ ಇಯರ್ ಟೆಂಪರೇಚರ್ ಕೂಡ ಆಲ್ಮೋಸ್ಟ್ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಿರುತ್ತೆ, ಬಟ್ ನಾಟ್ ಇನ್ ದಿ ಟೆಂಪರೇಟ್ ರೀಸನ್. ಟೆಂಪರೇಟ್ ರೀಸನ್ ಅಲ್ಲಿ ಅದು ಬಹಳಷ್ಟು ವೇರಿಯೇಷನ್ ಆಗ್ತಾ ಇರುತ್ತೆ. ಸೊ ದೇರ್ ಫೋರ್ ಅನ್ಯುವಲ್ ರಿಂಗ್ಸ್ ಕ್ಯಾನ್ ಬಿ ಕ್ಲಿಯರ್ಲಿ ಸೀನ್ ಇನ್ ದಿ ಪ್ಲಾಂಟ್ಸ್ ಸ್ಟೆಮ್ ಆರ್ ರೂಟ್ ಸ್ಟೆಮ್ಸ್ ಆಫ್ ಟೆಂಪರೇಟ್ ರೀಸನ್ ಬಟ್ ನಾಟ್ ಇನ್ ದಿ ಟ್ರಾಪಿಕಲ್ ರೀಸನ್. ದೆನ್ ಇಲ್ಲಿದೆ ನೋಡಿ, ಇಟ್ ಈಸ್ ಅಬೌಟ್ ದಿ ಸೆಕೆಂಡರಿ ಗ್ರೋತ್ ಇನ್ ದಿ ಡೈಕಾಟ್ ರೂಟ್. ಇಲ್ಲಿ ಇನಿಷಿಯಲಿ ಕೆಂಬಿಯಂ ಈಗ ಡೆವಲಪ್ ಆಗ್ತಾ ಇದೆ, ಇಲ್ಲಿ ಕಂಪ್ಲೀಟ್ ಕೆಂಬಿಯಲ್ ರಿಂಗ್ ಡೆವಲಪ್ ಆಗ್ತಾ ಇರೋದು ಕಾಣಿಸ್ತಾ ಇದೆ. ಸೊ ಇಲ್ಲಿ ಕೆಂಬಿಯಲ್ ರಿಂಗ್ ಇದೆಯಲ್ಲ ಅದು ವೇವಿ ಕೆಂಬಿಯಲ್ ರಿಂಗ್ ಆಗ್ತಾ ಇರುತ್ತೆ. ಸೊ ವೇವಿ ಕೆಂಬಿಯಲ್, ಇದು ಒಂದು ಯುನಿಕ್ ಫೀಚರ್ ಇದೆ, ವೇವಿ ಕೆಂಬಿಯಲ್ ರಿಂಗ್ ಇಲ್ಲಿ ಡೆವಲಪ್ ಆಗುತ್ತೆ. ಇಟ್ ಇಸ್ ಎ ವೇವಿ ಕೆಂಬಿಯಲ್ ರಿಂಗ್ ಇದೆ, ಇಟ್ ಇಸ್ ಎ ಕಂಪ್ಲೀಟ್ಲಿ ಸೆಕೆಂಡರಿ ಓರಿಜಿನ್, ಇನಿಷಿಯಲಿ ಅದು ಇರೋದೇ ಇಲ್ಲ. ಓಕೆ, ದೆನ್ ಲೇಟರ್ ಆನ್ ಇಲ್ಲೂ ಕೂಡ ಒಳಗಡೆ ಸೆಕೆಂಡರಿ ಝೈಲಮ್, ಹೊರಗಡೆ ಸೆಕೆಂಡರಿ ಫ್ಲೋಯಮ್ ಆಗುತ್ತೆ. ಕಂಪ್ಲೀಟ್ ಸೆಂಟ್ರಲ್ ಪಾರ್ಟ್ ಸೆಕೆಂಡರಿ ಝೈಲಮ್ ಆಕ್ಯುಪೈ ಮಾಡ್ಕೊಳ್ತೆ, ಹೊರಗಡೆ ಬಾರ್ಕ್ ಪಾರ್ಟ್ ಆಗಿ ಡೆವಲಪ್ ಆಗುತ್ತೆ. ಅಂಡ್ ಕಾರ್ಟೆಕ್ಸ್ ಅಲ್ಲಿ ಫಿಲ್ಲಮ್, ಫಿಲ್ಲೋಜನ್ ಅಂಡ್ ಫಿಲ್ಲೋಡಮ್ ಇಲ್ಲೂ ಕೂಡ ಡೆವಲಪ್ ಆಗುತ್ತೆ. ಬಟ್ ನೆನಪಿಟ್ಕೊಳ್ಳಿ, ಕಾರ್ಕ್ ಎಂಬಿಎಂ ಇಸ್ ಫಾರ್ಮ್ಡ್ ಬಿಕಾಸ್ ಆಫ್ ದಿ ಆಕ್ಟಿವಿಟಿ ಆಫ್ ಪೆರಿಸೈಕಲ್. ಸೊ ಇಷ್ಟಾಯ್ತು ವಿದ್ಯಾರ್ಥಿ ಮಿತ್ರರೇ, ಇದರ ಜೊತೆಗೆ ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ ಚಾಪ್ಟರ್ ಇದೆಯಲ್ಲ ಅದು ಡಿಸ್ಕಸ್ ಆಗಿದೆ. ಇದರ ಡಿ ಪಿ ಪಿ ಕ್ವಶನ್ಸ್ಗಳು ನನ್ನ ಪಿ ಡಬ್ಲ್ಯೂ ಆ್ಯಪ್ ಅಲ್ಲಿ ಅಪ್ಲೋಡ್ ಆಗಿದೆ, ಅದರಲ್ಲಿರೋ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ಕೊಳ್ಳಿ ಮತ್ತೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ಯಾವುದೇ ಕಾರಣಕ್ಕೂ ನಿಮ್ಮ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡ್ಕೊಳ್ಬೇಡಿ. ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಯಶಸ್ಸು ನಿಮ್ಮದೇ ಇದೆ. ಅಲ್ಲಿವರೆಗೆ ಜೈ ಕರ್ನಾಟಕ, ಜೈ ಭಾರತ್ ಮಾತೆ.